Nandi, Jaya Nandi, Sula Nandi, Shiva Nandi, Mahanandi. योचने बाकी विषय ना नोडकोतीनि ಹಲೋ ಭವಾನಿ ನಾನು ರಾಯಪ್ಪ ಅಲ್ಲಯ್ಯ ಹೋಗಿ ಹೋಗಿ ನೀವು ಆ ಪೇಪರ್ ಎಡಿಟರ್ ತೆಂಗಿನ ಹಾಕಿ ಕಿಡ್ನಾಪ್ ಮಾಡಕೋದ್ರಿ ಅವನು ಇಲ್ಲಿಗೆ ಬಂದು ನೀವು ಮಾಡ್ತಿರೋ ವ್ಯವಹಾರದ ಸಾಕ್ಷಿಗಳು ಫೋಟೋಗಳು ಎಲ್ಲ ನನ್ನ ಹತ್ರ ಇದೆ ನಾಳೆ ಬೆಳಿಗ್ಗೆ ಪೇಪರ್ನಲ್ಲಿ ಹಾಕಿ ನಿಮ್ಮ ಮಾನ ಮರ್ಯಾದೆ ಅದನ್ನು ಬೀದಿಗೆ ಹೇಳ್ತೀನಿ ಅಂತ ಹೆದರಿಸ್ಬಿಟ್ಟೋದ ನಾನೇನೋ ಅವನಿಗೆ ಸಮಾಧಾನ ಮಾಡಿ ಕಳಿಸಿದ್ದೀನಿ ನೀವೇನ್ ಮಾಡ್ತೀರಾ ಈಗ ರಾಯಪ್ಪ ನೀ ಟೆನ್ಷನ್ ತಗೋಬೇಡ ನಾ ರಾಯ ಹತ್ರ ಮಾತಾಡ್ತೀನಿ ಡೋಂಟ್ ವರಿ ನಾನು ಕೊತ್ವಾಲ ಹತ್ರ ಮಾತಾಡ್ತೀನಿ ಓಕೆ ನಾನು ನೋಡ್ಕೋತೀನಿ ಅಯ್
ಡ್ಯೂಟಿ ಮುಗಿದ ಮೇಲೆ ಹೆಂಡತಿನ ಬೆಚ್ಚಗೆ ತಬ್ಕೊಂಡು ಮಲಗಿರಬೇಕು. ಆ ದಿನ ಬಿಟ್ಬಿಟ್ಟು ನೈಟ್ ರೌಂಡ್ಸ್ ಬರೋದಕ್ಕೆ ನನ್ನ ಕೈಲಿ ಒದೆ ತಿನ್ನೋದಕ್ಕೆ ಅಲ್ವಾ? ಇವನ್ ಕಂಡ್ಬಿಟ್ರೆ ಫೋನ್ ಮಾಡಿ ನನಗೆ ಸಾರಿ ಕೇಳ ಕೇಳು. ನಮ್ಮ ಮನೆ ಕೆಲಸದವನ್ ಬಂದು ಲಾಕಪ್ ಓಪನ್ ಮಾಡ್ತಾನೆ. ಒಂದ್ ವೇಳೆ ಸತ್ತೋದ್ರೆ ಪೊಲೀಸ್ ಮರ್ಯಾದಿಂದ ಹೂತಾಕ್ಬಿಡಿ. ಅಮ್ಮ ಯಾರಿಗೆ ಫೋನ್ ಮಾಡ್ಲಿ? ಅವಳೇ ಅವಳೇ ಕರೆಕ್ಟು. ಪಾಟೀಲ್, ಬಿಸಿ ಪಾಟೀಲ್, ದಳವಾಯಿ ಬಿಸಿ ಪಾಟೀಲ್. ಹೌದಾ? ಹೆಸರು ಕೊತ್ವಾಲ್. ಡಿಪಾರ್ಟ್ಮೆಂಟ್ ನಲ್ಲಿ ಕೊತ್ವಾಲ್ ಹುಡುಕೊಂಡ್ ಬರೋ ಧೈರ್ಯ ನಿನಗೊಬ್ಬನಿಗೆ ಇರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಪೇಪರ್ನವನ್ನ ನಾನೇ ಕೊಂದೆ ಅಂತ, ಪೊಲೀಸ್ ಇನ್ಸ್ಪೆಕ್ಟರ್ನು ನಾನೇ ಹೊಡೆದೆ ಅಂತ ಇಲ್ಲಿ ಯಾರನ್ನಾದ್ರೂ ಸಾಕ್ಷಿ ಹೇಳ ಕೇಳು. ನಿಜವಾಗ್ಲೂ ಪೊಲೀಸ್ ಟ್ರೈನಿಂಗ್ ನಾನು ಇನ್ನೊಂದು ವರ್ಷ ನೆಟ್ಟಿಗೆ ಮಾಡಿದ್ರೆ ಈ ಬೀಗ ತಗೋ. ಡ್ರೆಸ್ಸೆಲ್ಲ ಬಿಚ್ತಾ ಇದೆಯಾ? ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೇ ಜೊತೆ ಯೂನಿಫಾರ್ಮ್ ಕೊಟ್ಟಿರೋದು. ನಿನ್ನಂತ ಹಲ್ಕಾ ನಾಯಿಗಳೆಲ್ಲ ಈ ಪವಿತ್ರವಾದ ಖಾಕಿನ ಮುಟ್ಟದೇ ಇರಲಿ ಅಂತ. ನನ್ನ ಕೈಗೆ ಬರೋವರೆಗೂ ಮಾತ್ರ ನಿನ್ ಟೈಮ್. ಒಂದ್ ವರ್ಷದ ಪೊಲೀಸ್ ಟ್ರೈನಿಂಗ್ ನೋಡ್ಬೇಕು ಅಂದಿಲ್ಲ, ಈಗ ನೋಡು.
ನಾಯಿಗಳನ್ನ ನೋಡಿದ ತಕ್ಷಣ ಓಡೋಗಿ ಓಡೋಗಿ ಅಭ್ಯಾಸ ಆಗ್ಬಿಟ್ಟಿದೆ ನಿಮ್ಗೆಲ್ಲ. ಯಾರಿಗ ಗೊತ್ತು ಅವ್ನು ಹೇಗೆ ಇಲ್ಲಿವರೆಗೂ ಬೆಳೆದ ಅದನ್ನ ಯೋಚನೆ ಮಾಡಿದ್ರ? ಅವ್ನು ನಿಮ್ಮನ್ನ ಹೆದರ್ಸ್ದಾಗ ನೀವ್ ಹೆದರ್ಕೊಂಡ್ರಿ, ಅವ್ನ ಕೈ ಚಾಕು ಹಿಡಿದಾಗ ಓಡೋದ್ರಿ, ಅದರಿಂದ ಇನ್ನೊಬ್ಬನ್ ತಿವಿದಾಗ ಭಯದಿಂದ ಬಾಗ್ಲಾಕೊಂಡ್ರಿ. ಈ ತರ ಕಂತೆ ನಾಯಿಗಳು ಬೀದ್ ಬೀದಿಲಿ ಹುಟ್ಕೊಳ್ಳೋದಕ್ಕೆ ನೀವುಗಳೇ ಕಾರಣ. ಗೊತ್ತು ಅಲ್ಲಂತಹ ರೌಡಿಗಳು ನಿಮ್ ಜೊತೆ ಗಲಾಟೆ ಮಾಡಿದಾಗ, ಕೈ ಲಟ್ಟ ಸೋಡಾ ಬಾಟ್ಲಿ ಹಿಡಿದಾಗ, ನಿಮ್ಮಲ್ಲೊಂದು ಹಚ್ಚಲ ಒಗ್ಗಟ್ಟಾಗಿ ಸೇರಿ ತಿರುಗಿದ್ರೆ, ಅವ್ರನ್ನ ಹೊಡೆದು ಕಟ್ಟಾಕಿದ್ರೆ, ಇವತ್ತಿನ ದಿನ ರೌಡಿಗಳೇ ಇರ್ತಿರ್ಲಿಲ್ಲ. ಜಾತಿ ಮತ ದೇಶ ಭಾಷೆ ಅನ್ನೋ ಹೆಸರಿನಲ್ಲಿ ನೀವು ಖಂಡಿತವಾಗಿ ಕೊಲೆಗಾರರಿಗೆ ಆಶಯ ಕೊಡಬೇಡಿ. ಹಾಗೇನಾದ್ರೂ ಕೊಟ್ರೆ ಒಂದಲ್ಲ ಒಂದಿನ ಅದು ನಿಮಗೆ ಆಪತ್ತು ಅನ್ನೋದನ್ನ ಮರಿಬೇಡಿ. ಕಲೆ ಸಂಸ್ಕೃತಿಗೆ ಹೆಸರಾದ ಕರ್ನಾಟಕದಲ್ಲಿ ಕೊಲೆಗಾರರು ಸುಲಿಗೆಗಾರರು ದರೋಡೆಕೋರ್ ಹೇಗ್ ಬೆಳೆದ್ರು? ಇದಕ್ಕೆಲ್ಲ ನೀವು ಕೊಟ್ಟಿರೋ ಸಲಿಗೆನೆ ಕಾರಣ. ಜನಗಳಿಗೆ ರಕ್ಷಣೆ ಕೊಡೋಕೆ ಪೊಲೀಸ್ನವರು ಪಡೋಷ್ಟು ಕಷ್ಟ ಯಾರು ಪಡಲ್ಲ, ಆದ್ರೆ ನೀವು ಪೊಲೀಸ್ನವರ ಕರ್ತವ್ಯದ ಬಗ್ಗೆ ಅಪಹಾಸ್ಯ ಮಾಡ್ತೀರಾ, ಅನುಮಾನದಿಂದ ನೋಡ್ತೀರಾ? ಇದರಿಂದ ಪೊಲೀಸ್ನವರ ನೈತಿಕ ಸ್ಥೈರ್ಯ ಕುಸಿತ ಇದೆ. ಅನ್ಯಾಯ ಅಕ್ರಮಗಳು ಆದ್ಮೇಲೆ ಪೊಲೀಸ್ನವರು ಬರ್ತಾರೆ ಅಂತೀರಾ? ಅವೆಲ್ಲ ಆಗೋದಕ್ಕಿಂತ ಮುಂಚೆನೆ ಪೊಲೀಸ್ನವ್ರು ಬರ್ಬೇಕಾದ್ರೆ ಪೊಲೀಸ್ನವರೇ ಬಂದು ಜಗಳ ಶುರು ಮಾಡಕ್ಕಾಗ್ತ? ಇವತ್ತು ನಮ್ಮ ದೇಶನ ಕಾಯೋದಕ್ಕೆ ಗಡಿಯಲ್ಲಿ ಸೈನಿಕರು ಹೋರಾಡಿದ್ರೆ, ಪೊಲೀಸ್ನವರು ನಿಮ್ಮನ್ನ ಕಾಯೋದಕ್ಕೆ 24 ಗಂಟೆನೂ ಹೋರಾಡ್ತಾನೆ ಇರ್ತಾರೆ. ಅಂತವ್ರನ್ನ ಗೌರವಿಸಬೇಕು, ಪ್ರೋತ್ಸಾಹಿಸಬೇಕು. ಒಂದು ವಿಷಯ ಮರಿಬೇಡಿ, ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಬಾಂಬ್ ಸ್ಫೋಟದಲ್ಲಿ ಸತ್ತಾಗ ಇಡೀ ದೇಶನೇ ಅಪರಾಧಿ ಯಾರು ಅಂತ ಹುಡುಕ್ತಾ ಇದ್ದಾಗ ಅವ್ರನ್ನ ಕೆಲವೇ ದಿನಗಳಲ್ಲಿ ಪತ್ತೆ ಹಚ್ಚಿದ ಕೀರ್ತಿ ಕರ್ನಾಟಕ ಪೊಲೀಸ್ಗೆ ಸಲ್ಲತ್ತೆ. ಒಬ್ಬ ಪೊಲೀಸ್ ಅಧಿಕಾರಿನ ನಡು ರಸ್ತೆಯಲ್ಲಿ ಅವನು ಹೊಡೆದಾಕಿದ್ದಾನೆ. ಇವನೇ ಅಪರಾಧಿ ಅಂತ ತೋರಿಸೋದಕ್ಕೆ ನಿಮ್ಮಲ್ಲಿ ಯಾರಿಗೂ ಧೈರ್ಯ ಇಲ್ಲ. ಚಿಕ್ಕ ಚಿಕ್ಕ ರೌಡಿಗಳಿಗೆ ಲೀಡರ್ ಪಟ್ಟ ಕಟ್ಟೋದು, ಅಂತವ್ರ ಹಿಂದೆ ಸುತ್ತಾಡೋದು, ಅವ್ರು ಸತ್ತಾಗ ಗಲಾಟೆ ದೊಂಬಿ ಎತ್ತಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯೋದು, ಇಂಥವ್ರನ್ನ 9 ತಿಂಗಳು ಹೊತ್ತ ಹೆತ್ತ ತಾಯಿ ಕೂಡ ಕ್ಷಮಿಸದೆ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕು. ಆಗ್ಲೇನೆ ಅಪರಾಧಿಗಳನ್ನ ಅಪರಾಧಗಳನ್ನ ತಡೆಯೋಕ್ ಸಾಧ್ಯ. ಒಬ್ಬ ಸಾಧಾರಣ ಮನೆ ರೌಡಿನ ಬೀದಿ ರೌಡಿ ಮಾಡ್ತೀರಾ, ಬೀದಿ ರೌಡಿನ ಬಡಾವಣೆ ರೌಡಿ ಮಾಡ್ತೀರಾ, ಆಮೇಲೆ ಅವನ MLA ಮಾಡಿ ಮಂತ್ರಿ ಪದವಿಯಲ್ಲೂ ಕೂರಿಸ್ತೀರಾ. ಹೀಗ್ ಬೆಳೆದು ಬಂದವ್ ನಮ್ಮ ದೇಶದ ನಾಯಕನಾದ್ರೆ ನಿಮ್ಗೆ ಹೇಗ್ ರಕ್ಷಣೆ ಸಿಗತ್ತೆ, ನಮ್ಮ ದೇಶಕ್ಕೆ ಹೇಗ್ ರಕ್ಷಣೆ ಸಿಗತ್ತೆ? ನಾವು ನಮ್ಮ ಮನೆಯನ್ನು ಹೇಗ್ ರಕ್ಷಿಸ್ಕೋತೀವೋ ಹಾಗೆ ನಮ್ಮ ದೇಶನ ರಕ್ಷಿಸ್ಕೋಬೇಕು, ಅದೇ ನಮ್ಮ ಆದ್ಯ ಕರ್ತವ್ಯ. ಇಂಥ ಕಂತ್ರಿ ನಾಯಿಗಳನ್ನ ಹೀಗೆ ಬೆಳೆಯೋಕ್ ಬಿಟ್ರೆ ಇನ್ ಇಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ದೇಶನ ಪೀಸ್ ಪೀಸ್ ಮಾಡಿ ಹೊರಗಿನ ಅವ್ರಿಗೆ ಮಾರ್ಬಿಡ್ತಾರೆ. ನಾವ್ ಈ ದೇಶನ ನಂಬಿಲ್ದೇ ಇರ್ಬೋದು, ಆದ್ರೆ ಈ ದೇಶ ನಮ್ಮನ್ನ ನಂಬಿದೆ. ಅದಕ್ಕೆ ಹೇಳ್ತಾ ಇರೋದು, ದೇಶ ಚೆನ್ನಾಗಿದ್ರೆ ನಾಡ್ ಚೆನ್ನಾಗಿರುತ್ತೆ, ನಾಡ್ ಚೆನ್ನಾಗಿದ್ರೆ ಊರ್ ಚೆನ್ನಾಗಿರುತ್ತೆ, ಊರ್ ಚೆನ್ನಾಗಿದ್ರೆ ಬೀದಿ ಚೆನ್ನಾಗಿರುತ್ತೆ, ಬೀದಿ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿದ್ರೇನೆ ನಾವು ಚೆನ್ನಾಗಿರೋದು. ನಾನೀ ಸರ್ಕಾರದ ಗೃಹ ಮಂತ್ರಿ ಇನ್ನು ಅಧಿಕಾರದಿಂದ ಹೇಳ್ತಾ ಇಲ್ಲ ಮಿಸ್ಟರ್ ಪಾಟೀಲ್. ಆವೇಶ ಆತುರ ನಿಮ್ಮ ವೀಕ್ನೆಸ್. ನೀವು ತಾಳ್ಮೆಯಿಂದ ವರ್ತಿಸಿದ್ರೆ ಕೊತ್ವಾಲ ಕೋಮಾ ಸ್ಟೇಜ್ಗೆ ಹೋಗ್ತಾನೆ ಇರ್ಲಿಲ್ಲ. ಏನ್ ಸರ್, ಒಬ್ಬ ಪೊಲೀಸ್ ಆಫೀಸರ್ನ ನಡು ರಸ್ತೆಯಲ್ಲಿ ಹೊಡೆದು ಲಾಕಪ್ಪಕ್ಕೆ ತಂದು ಹಾಕಿ ಬತ್ತಿದ್ರೆ ಬಂದು ಕ್ಷಮೆ ಕೇಳಕ್ ಹೇಳು, ಸತ್ರೆ ಪೊಲೀಸ್ ಗೌರವದಿಂದ ಅವ್ರು ಶವ ಸಂಸ್ಕಾರ ಮಾಡಿ ಅಂತ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್ ಮಾಡಿ ಪೊಲೀಸ್ ಲಾಕಪ್ ಕಿನ ಎತ್ಕೊಂಡು ಹೋಗಿರೋ ಒಬ್ಬ ಥರ್ಡ್ ಕ್ಲಾಸ್ ರೌಡಿಗೆ ಶಾಲೆ ಮಕ್ಕಳ ತರ ಕೈ ಚಾಚಿ ಬೆತ್ತ ತಗೊಂಡು ಹೊಡೆಯಕ್ಕಾಗತ್ತ? ಸತ್ಯ ಹೇಳುವಂತ ಮಂಡಿ ಊರಿಸಿ ಕೇಳಕ್ಕಾಗತ್ತ? ಇಂಥ ಥರ್ಡ್ ಕ್ಲಾಸ್ ನನ್ನ ಮಕ್ಕಳನ್ನ ಹೊಡೆದು ಚಿಂದಿ ಚಿಂದಿ ಮಾಡಿದ್ರೇನೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಅಂತ ಗೊತ್ತಾಗೋದು. ಏನ್ ಮಾತಾಡ್ತಿದ್ದೀರಿ ಮಿಸ್ಟರ್ ಪಾಟೀಲ್? ಇತ್ತೀಚೆಗೆ 18 ಜನ ಹೆಣ್ಮಕ್ಳು ಕಾಣೆ ಆಗಿದ್ದಾರೆ, ನೈಟ್ ಡ್ಯೂಟಿಗೆ ಹೋದ ನರ್ಸ್ಗಳು ನಾಪತ್ತೆ ಆಗಿದ್ದಾರೆ, ಇಂಟರ್ವ್ಯೂಗೆ ಹೋದ ಹೆಣ್ಮಕ್ಳು ಮನೆಗೆ ಹಿಂತಿರ್ಗಿಲ್ಲ. ಇವರೆಲ್ಲ ಏನಾದ್ರು ಯಾರ ಕಿಂತ ಪಾಡಿದ್ರು? ಇದ್ರ ಬಗ್ಗೆ ಏನೋ ತನಿಖೆ ಮಾಡಿದ್ದೀರಾ ಇಲ್ವಲ್ಲ? ಈ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಿದ್ದ ಪೇಪರ್ ಕೊತ್ವಾಲ ಕೊಂದು ಬಿಟ್ಟ, ಅವನ್ನ ಅರೆಸ್ಟ್ ಮಾಡಕ್ ಬಂದ ಇನ್ಸ್ಪೆಕ್ಟರ್ನ ಕೊತ್ವಾಲ ಹೊಡೆದು ಬಿಟ್ಟ ಅಂತ ಅನ್ನೋ ಉಚಿತನ ಬಿಟ್ಬಿಟ್ಟು ನಾಪತ್ತೆ ಆಗಿರೋ ಹೆಣ್ಮಕ್ಳನ್ನ ಪತ್ತೆ ಮಾಡೋ ಉದ್ದೇಶದಿಂದ ಅವನ್ನ ಅರೆಸ್ಟ್ ಮಾಡಿದ್ರೆ ಅವನ ಹಿಂದಿರೋ ಗುಂಪನ್ನ ಹಿಡಿಬೋದಾಗಿತ್ತು. ಯು ಮಿಸ್ ದ ಗೋಲ್ಡನ್ ಆಪರ್ಚುನಿಟಿ. ಅಕಸ್ಮಾತ್ ಈಗ ಕೊತ್ವಾಲ ಕಂಡ್ಬಿಟ್ರೆ ವಿಷಯಗಳನ್ನೆಲ್ಲ ನಾವ್ ತಿಳ್ಕೊಂಡ್ಬಿಡ್ತೀವಿ ನಾವು ಭಯದಿಂದ, ಅವನ್ ಕಡೆವರೆ ಅವನ್ ಕೊಲ್ಲೋದಕ್ ಪ್ರಯತ್ನ ಮಾಡಿದ್ರು ಮಾಡ್ಬೋದು. ಆದ್ರಿಂದ ಅವನಿರೋ ಆಸ್ಪತ್ರೆ ಸುತ್ತಮುತ್ತ 24 ಗಂಟೆಯೂ ಪೊಲೀಸ್ ಸರ್ಪ ಕಾವಲ್ ಇರ್ಬೇಕು. ಅವನ್ನ ಕಣ್ಣೊಳ ಕಣ್ಣಿಟ್ ಕಾಯಿರಿ. ಗೊತ್ತಾಯ್ತಾ? ಯು ಕ್ಯಾನ್ ಗೋ ನೌ. ಎಸ್ ಸರ್. ಸರ್, ವಿವೇಕಾನಂದ ಕಾಲೇಜ್ ಅಲ್ಲಿ ಒಂದು ಹುಡುಗಿ ಪೆತ್ಲೆ ಸತ್ಯಾಗ್ರಹ ಮಾಡ್ತಾಳೆ ಅಂತ ಮೆಸೇಜ್ ಬಂದಿದೆ ಸರ್. ಮೈ ಗಾಡ್. ನೀನ್ ಬಟ್ಟೆ ಹಾಕಿರೋದು ಎಲ್ರ ಮುಂದೆ ಬಟ್ಟೆ ಬಿಚ್ಚಾಕ್ಬಿಟ್ಟ? ನಿನ್ ತಂದೆ ತಾಯಿಗಳು ಕಷ್ಟಪಟ್ಟು ಕಾಲೇಜ್ಗೆ ಓದ್ಲಿ ಅಂತ ಕಲ್ಸಿದ್ರೆ ನೀನ್ ಈ ರೀತಿ ಬಟ್ಟೆ ಬಿಚ್ಚಾಕಿ ಎಲ್ರ ಮುಂದೆ ಪಬ್ಲಿಸಿಟಿ ತಗೊಂಡ ಇದ್ಯಾ? ಹೀಗ್ ಮಾಡೋದ್ರಿಂದ ನಿನ್ನ ಹೆಸರು ಗಿನ್ನಿಸ್ ಬುಕ್ ದಾಖಲೆ ಆಗ್ಬಿಡ್ತಾ? ನಿಮ್ಗೆಲ್ಲ ಧೈರ್ಯ ಇದ್ರೆ ಅದನ್ನ ಓದ್ನಲ್ಲಿ ತೋರಿಸಿ. ಹೆಣ್ಣು ಹೆತ್ತವರು ವರದಕ್ಷಿಣೆ ಕೊಡಕ್ಕಾಗದೆ ಮಕ್ಕಳು ಮದುವೆ ಮಾಡಕ್ಕಾಗದೆ ಎಷ್ಟೊಂದು ಕಷ್ಟಪಡ್ತಾರೆ ಗೊತ್ತಾ? ನಾಳೆ ನಿಂಗೂ ಮದುವೆ ಆಗಿ ಒಂದ್ ಹೆಣ್ಣು ಮಗು ಆಗಿ ಆ ಮಗು ಇದೇ ಕಾಲೇಜ್ಗೆ ಓದಕ್ ಬಂದಾಗ ನಿಮ್ ತಾಯಿ ಬಟ್ಟೆ ಬಿಚ್ಚಿ ಬೆತ್ತಲೆ ಆದ್ರೆ ಎಲ್ರ ಮುಂದೆ ಚುಡಾಯಿಸಿ ಅವಮಾನ ಮಾಡಿದಾಗ ನಿನ್ ಸಂತೋಷ ಆಗತ್ತಾ?
ಹೊಡೆದ ಅಂದ್ರೆ ಹಲ್ಲು ದೊಡ್ಡಬೇಕು. ಬಟ್ಟೆ ಹಾಕು, ಹಾಕೋ ಬಟ್ಟೆ. ಮಿಸ್ಟರ್ ಪಾಟೀಲ್, ನನ್ನ ಹತ್ರ ಭಾಷಣ ಬಿದ್ದಾಗ ಹೋಗಿ ನಮ್ ಪ್ರಿನ್ಸಿಪಲ್ ಹತ್ರ ಮಾತಾಡಿ, ನಮ್ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳೋ ಫುಲ್ ಪವರ್ ನಮ್ಗಿದೆ ಅಂತ ಹೋಗಿ ತಿಳಿಸಿ. ಯಾರಿಗೇನೇ ಹೇಳಿದ್ರು ನಾವ್ ಕೇರ್ ಮಾಡಲ್ಲ. ಒಪ್ಕೊಂಡಿಲ್ಲ ಅಂದ್ರೆ ಬೆತ್ಲೆ ಸತ್ಯಾಗ್ರಹ ಮಾಡೇ ಮಾಡ್ತೀನಿ. ನಿನ್ ಹತ್ರ ಆಮೇಲೆ ಬಂದ್ ಮಾತಾಡ್ತೀನಿ. ನೀವೇನಾ ಕಾಲೇಜ್ ಪ್ರಿನ್ಸಿಪಾಲ್? ಎಸ್. ನೀವು ನಿಜವಾಗ್ಲೂ ಚುನಾವಣೆ ನಡೆಸಬಾರ್ದು ಅಂತ ತೀರ್ಮಾನ ಮಾಡಿದ್ರು ಅಥವಾ ಹುಡುಗಿ ತಮಾಷೆ ನೋಡ್ಬೇಕು ಅಂತಿದ್ರು? ಈ ಕಾಲೇಜ್ ನಲ್ಲಿ ಸರಿಯಾಗಿರ್ಬೇಕಾದ್ರೆ ಯಾಕೆ ಸರ್ ಎಲೆಕ್ಷನ್? ಈಗ ನಾನು ತಲೆ ಆಡ್ಸದೆ ಜೀವನ್ ಪರ್ಯಂತ ತಲೆ ಆಡ್ತಾನೆ ಇರ್ಬೇಕಾದ್ರೆ ಆಮೇಲೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸ್ಟ್ರೈಕು ಎಲೆಕ್ಷನ್ ಅಂತಾರೆ. ಈ ಕಾಲದ ಸ್ಟೂಡೆಂಟ್ಸ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಸರ್. ಮೂರು ವರ್ಷದ ಸಂತೋಷಕ್ಕೋಸ್ಕರ ಎಲೆಕ್ಷನ್ ಸ್ಟ್ರೈಕ್ ಅಂತ ತಮ್ಮ ಭವಿಷ್ಯನ ಹಾಳು ಮಾಡ್ಕೊಳ್ಳೋರಲ್ಲ. ಇವತ್ತು ನಮ್ಮ ದೇಶದಲ್ಲಿ ಎಲ್ಲಾ ಬಣ್ಣಗಳಲ್ಲಿ ಎಲ್ಲಾ ಪಕ್ಷಗಳ ಬಾವುಟಗಳು ಬಂದ್ಬಿಟ್ಟಿವೆ. ಊರೂರಲ್ಲಿ ಗಲ್ಲಿಗಲ್ಲಿ ಒಬ್ಬೊಬ್ಬ ರಾಜಕೀಯ ಪುಟಾರಿ ಹುಟ್ಕೊಂಡಿದ್ದಾನೆ. ಯಾವತ್ತು ನಮ್ಮ ದೇಶ ಇದ್ರ ಬಗ್ಗೆ ಎಚ್ಚೆತ್ತು ಇದನ್ನೆಲ್ಲ ನಿಲ್ಸತ್ತೋ ಆವತ್ತು ನೀವು ನಿಮ್ ಕಾಲೇಜ್ ಎಲೆಕ್ಷನ್ ನಿಲ್ಸ್ಬೋದು. ಇವಾಗ ದಯಮಾಡಿ ಎಲೆಕ್ಷನ್ಸ್ ಡಿಕ್ಲೇರ್ ಮಾಡಿ ಸರ್. ಡಿಯರ್ ಸ್ಟೂಡೆಂಟ್ಸ್, ಮುಂದಿನ ವಾರದಲ್ಲಿ ಎಲೆಕ್ಷನ್ ಅನೌನ್ಸ್ ಮಾಡ್ತೇನೆ. ನಿಮ್ ನಾಯಕರನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ. ಮಂತ್ರಿ ಮಗಳು ಅಂದಾಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನಿಮ್ಮ ಅಪ್ಪನ್ ಪವರ್ 5 ವರ್ಷ ಆದ್ರೆ ಈ ನನ್ ಖಾಕಿ ಪವರ್ 30 ವರ್ಷ. ಏಯ್ ಓಕೆ, ಮನೇಲಿಲ್ಲ, ನಾನು ಇಲ್ಲಿದ್ದೀನಿ. ಏನಂದೆ ನೀ ಕಾಲೇಜಲ್ಲಿ? ಏನಂದೆ ಹೇಳು, ಏನಂದೆ? ಯಾಕೆ, ಏನೈತೆ, ಯಾಕೆ ಕೂಕೊಟ್ಟಿದ್ಯಾ? ನೋಡ್ದೊಡಮ್ಮ, ಅಣ್ಣ ಹೇಗೆ ಹೊಡಿತಾ ಇದ್ದಾನೆ ಅಂತ ಅವನೇಕ್ ನೋಡಿದ್ದಾನೆ. ಅದು ಕಾಲೇಜಲ್ಲಿ ಇವತ್ತು ಏನಾಯ್ತಂದ್ರೆ, ಇಲ್ಲಿ ನೋಡಪ್ಪ, ನಿನ್ ದೊಡ್ಡ ಪೊಲೀಸ್ ಆಫೀಸರೇ ಇರ್ಬಹುದು, ನಿನ್ನ ಅಧಿಕಾರ ಎಲ್ಲ ಹೊರಗಡೆ ಇಟ್ಕೋ, ಮನೇಲೆಲ್ಲ. ದೊಡ್ಡಮ್ಮ, ಅವಳು ಕಾಲೇಜ್ನಲ್ಲಿ ಏನ್ ಮಾಡಿದ್ಲು ಅಂತ ಗೊತ್ತಾದ್ರೆ ನೀನ್ ಇಷ್ಟೆಲ್ಲ ಮಾತಾಡ್ತಾ ಇರ್ಲಿಲ್ಲ. ಏನ್ ಮಾಡಿದ್ಲು? ಬೆತ್ಲೆ ಸತ್ಯಾಗ್ರಹ ಮಾಡಕ್ ಹೊರಟಿದ್ಲು. ಏನು ಏನಂತ ಹುಟ್ಬಿಟ್ಲ ಮೊದ್ಲಿ? ನಮ್ ಮೂವರಲ್ಲಿ ಹರಿತಾ ಇರೋದು ಒಂದೇ ರಕ್ತ, ಆದ್ರೂ ಗುಣ ಮಾತ್ರ ಬೇರೆ ಬೇರೆ. ಇವನು ಬಾಯ್ ಬಿಟ್ಟು ಮಾತಾಡೋ ಅಂದ್ರೆ ಮಾತಾಡೋದೇ ಇಲ್ಲ ಅಂತಾನೆ. ಇವಳು ಬಾಯ್ ಮುಚ್ಕೊಂಡಿದೆ ಅಂದ್ರೆ ವಟ್ವಟ ಅಂತ ಮಾತಾಡ್ತಾನೆ ಇರ್ತಾಳೆ. ನಾಚಿಕೆ, ಮಾನ, ಮರ್ಯಾದೆ ಏನಾದಿದ್ದೆ? ಸತ್ಯವಾಗಿ ನನ್ನ ಕೆಲಸ ಮಾಡ್ತಿರ್ಲಿಲ್ಲ ಅಣ್ಣ, ನೀ ಬರೋದನ್ನ ಕಾಯ್ತಾ ಇದ್ದೆ. ನೀ ಬರೋ ಲೇಟ್ ಆಗ್ಬೋದು ಅಂತ ಮನೆಯಿಂದ ಮೊದಲೇ ನನ್ನ ಅಡ್ರೆಸ್ ಹಾಕೊಂಡು ಹೋಗ್ಬಿಟ್ಟಿದ್ದೆ. ಅದು ಅಲ್ಲದೆ ಕಮಿಷನರ್ ಆಫೀಸ್ಗೆ ಫೋನ್ ಮಾಡಿ ಮೆಸೇಜ್ ಹೇಳ್ದೋಡೆ ನಾನು. ನೀನ್ ಈ ರೀತಿ ಯಾಕೆ ಆಡ್ತಾ ಇದ್ದೆ ಗೊತ್ತಾ? ನಿಮ್ಮ ಅಣ್ಣ ಪೊಲೀಸ್ ಆಫೀಸರು, ಅಪ್ಪ ಮಂತ್ರಿ ಅಂತ ತಾನೆ. ಅಪ್ಪ ಇವತ್ತು ಆಫೀಸ್ ನಲ್ಲಿ ಮಗ ಅನ್ನೋದನ್ನು ಮರೆತು ಹೇಗೆ ಬೈದ್ರು ಗೊತ್ತಾ? ಅಂತ ಒಬ್ಬ ಒಳ್ಳೆ ಮಂತ್ರಿ ಮಗಳಾಗಿ ನೀನ್ ಈ ರೀತಿ ಮಾಡ್ತಾ ಇದ್ರೆ ಅಪ್ಪನ ಮರ್ಯಾದೆ ಹರಾಜಾಗೋಗುತ್ತೆ. ಮರ್ಯಾದೆ ಹೋಗ್ತಿರೋದು ನನ್ನಿಂದೇನಲ್ಲಣ್ಣ, ಅವರಿಂದಲೇ. ಏನಂದೆ? ನನ್ನ ತಾತ ಕಾರಲ್ಲಿ ಓಡಾಡ್ತಾ ಇದ್ರು, ನೀನು ಜೀಪಲ್ಲಿ ಓಡಾಡ್ತಾ ಇದ್ಯಾ, ಅವರಿನ್ನು ನಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲ ಸರ್, ಈ ಟೈಮಲ್ಲಿ ಬೇರೆ ಮಂತ್ರಿಗಳೆಲ್ಲ ಆರಾಮಾಗಿ ಗಾಲ್ಫಿಂಗು, ಸ್ವಿಮ್ಮಿಂಗು, ಜಾಗಿಂಗು ಅಂತ ಟೈಮ್ ಪಾಸ್ ಮಾಡ್ತಿರ್ಬೇಕಾದ್ರೆ ನೀವು ನಡ್ಕೊಂಡು ಮಾರ್ಕೆಟ್ಗೆ ಬಂದಿದ್ರಲ್ಲ ಸರ್, ಅದು ನನ್ನನ್ನು ಕರ್ಕೊಂಡು. ಅಲ್ಲ, ಇದನ್ನು ತಗೊಳಕ್ ನೀವು ಬರ್ಬೇಕಾಗಿತ್ತಾ? ನಿಮ್ ಜೊತೆ ನಾನು ಬರ್ಬೇಕಾಗಿತ್ತಾ? ಸೆಕ್ಯೂರಿಟಿ ಗಾರ್ಡ್ಗಳನ್ನ ತಗೊಂಡ್ಬರ್ತೀನಪ್ಪ. ರಮಣ, ನಾನು ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಅಮ್ಮ, ಒಂದ್ ಕೆಜಿ ಹಾಕು ನೋಡು. ನನ್ ಬಟ್ಟೆ ನಾನೇ ಹೋಗ್ಕೋತೀನಿ, ನಾನೇ ಇಸ್ತ್ರಿ ಮಾಡ್ಕೋತೀನಿ. ನಮ್ ಊಟ ಹೇಗಿರ್ಬೇಕು ಅನ್ನೋದು ನಮಗ್ ಗೊತ್ತು. ನಮಗೆ ಬೇಕಾದ ಸಾಮಾನ ನಾವೇ ತಗೋಬೇಕಪ್ಪ. ನೀವೇ ಅಡಿಗೆ ಮಾಡ್ಕೊಂಬಿಡಿ, ಅಡಿಗೆಯವ್ರನ್ನ ಯಾಕೆ ಇಟ್ಕೊಂಡಿದ್ರ? ಅಲ್ವಾ, ಮಂತ್ರಿ ಆದ ತಕ್ಷಣ ಎಸಿ ಕಾರ್ ನಾಳು ಓಡಾಡ್ತಾ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಉದ್ಘಾಟನೆ ಮಾಡ್ತಾ ಇದ್ರೆ ಜನಗಳ ಪರಿಸ್ಥಿತಿ ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು? ಹಾಗ್ ತಿಳ್ಕೋಬೇಕಾದ್ರೆ ಜನಗಳ ಜೊತೆಲಿ ಬೆರಿಬೇಕಪ್ಪ. ಅಯ್ಯೋ ಸರ್, ಜನಗಳ ಚಿಂತೆ ನೀವ್ ಯಾಕೆ ಸರ್ ಮಾಡ್ತೀರಾ? ನಿಮ್ ಜೊತೆ ಮಿನಿಸ್ಟರ್ಗಳನ್ನ ನೋಡಿ ಸರ್, ಅವರೆಲ್ಲ ಕಾಂಗ್ರೆಸ್ ಕಾರಲ್ಲಿ ಓಡಾಡ್ತಾರೆ, ಅವ್ರ ಪಿ ಎಗಳೆಲ್ಲ ಮಾರುತಿ ಕಾರಲ್ಲಿ ಓಡಾಡ್ತಾರೆ, ನಮ್ಗೇನು ಇಲ್ವಲ್ಲ ಸರ್. ನೀವೇನಾದ್ರು ತಗೊಂಡಿರ್ತಾರೆ, ನಾವೇನಾದ್ರು ತಗೊಳ್ಳೋದು? ಏನದು? ಕುಂಬಳಕಾಯಿ. ಅದು ಸೋರೆಕಾಯಿ. ಕುಂಬಳಕಾಯಿ ಸೋರೆಕಾಯಿ, ಕುಂಬಳಕಾಯಿ ಸೋರೆಕಾಯಿ. ಎಡದ ಕೈನಲ್ಲಿ ಏನಿದೆ ಅಂತ ಕೇಳಿದ್ದು? ಇದ ಯಾವ ವೇಸ್ಟ್ ತರಕಾರಿಗಳು, ಒಂದ ತಿಪ್ಪೆಲ್ ಹಾಕ್ಬಿಡು ಅಂತ ಕೊಟ್ಟ, ತಗೊಂಡೆ. ವಾಪಸ್ ಕೊಟ್ಬಿಡು, ವಾಪಸ್ ಕೊಟ್ಬಿಡು ಅಂತಂದೆ. ಇದನ್ನ ತಗೊಂಡ್ಬಿಟ್ರೆ ನಾನು ಕೊಡಿದ್ರೆ ಬಿಡ್ತೀನ? ಸುಮ್ನಿರಿ ಸರ್, ಸುಮ್ನೆ ಕೊಟ್ಟವ್ರು ಸರ್ ನೀವು. ಸಿಟ್ಟು ಬರ್ಸ್ಬೇಡ, ವಾಪಸ್ ಕೊಡು. ತಗೊಳಯ್ಯ, ನಿಮ್ ಜೊತೆ ಬಂದಿದ್ದೀರಲ್ಲ, ನನ್ ತಪ್ಪಾಗೋಯ್ತು. ನಿಮ್ ಪಿ ಆಗಿದ್ದೀರಲ್ಲ, ನಾನು ಯಾಕಡೆ ತಗೊಂಡು ನಾನೇ ಹೊಡ್ಕೊಬೇಕು. ನಲ್ಕರಮ್ಮ, ನಲ್ಕರಮ್ಮ, ನಲ್ಕರಮ್ಮ. ರಾಯಪ್ಪ, ನಿನ್ ದೃಷ್ಟಿ 24 ಗಂಟೆನೂ ಆಸ್ಪತ್ರೆಯಲ್ಲಿರೋ ಕೊತ್ತಾಲ ಮೇಲಿರ್ಲಿ. ಅವನು ಕಣ್ಬಿಟ್ಟ ತಕ್ಷಣ ನೀ ನಂಗೆ ಬಂದು ತಿಳಿಸು. ಅವನ ಕಣ್ಣ ನಾನು ಪರ್ಮನೆಂಟ್ ಆಗಿ ಮುಚ್ಚಿಸ್ತೇನೆ. ಭವಾನಿ,
ಕೊತ್ವಾಲ್ ಕ್ಲೋಸ್ ಮಾಡೋ ವಿಷಯನ ಈ ನಿಮ್ ವ್ಯವಹಾರನೆಲ್ಲ ಸ್ವಲ್ಪ ದಿವಸ ನಿಲ್ಸೋಕಾಗೋದಿಲ್ವಾ? ಹಲೋ, ಹಾ ಹಾ ಹೌದಾ? ಓಕೆ ಓಕೆ ಹಾ ಓಕೆ ಓಕೆ ಬಾಯ್. ಯಾರ್ದು ಫೋನು? ಈ ಬಿಸ್ನೆಸ್ ನೆಲ್ಲ ಸ್ವಲ್ಪ ದಿನ ನಿಲ್ಸು ಅಂತ ನೀನ್ ಹೇಳ್ತಿದ್ಯಾ? ಯಾರೋ ಹೊಸ ಹುಡುಗಿ ಬಂದಿದ್ದಾಳೆ ಅಂತ ರೈ ಹೇಳ್ತಿದ್ದಾನೆ, ಒಳ್ಳೆ ಡ್ಯಾನ್ಸರ್ ಅಂತೆ. ಅವಳು ಡ್ಯಾನ್ಸ್ ನೋಡೋದಕ್ಕೋಸ್ಕರ ಶ್ರೀಮಂತರೆಲ್ಲ ಬಂದು ಲಕ್ಷಾಂತರ ರೂಪಾಯಿ ಸುರಿದೋಗ್ತಿದ್ದಾರಂತೆ. ಅವಳನ್ನ ನಾವು ಕಿಡ್ನಾಪ್ ಮಾಡಿ ಬ್ಲೂ ಫಿಲ್ಮ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ರೈ ಹೇಳ್ತಾನೆ. ಸರ್ ಸರ್ ಸರ್, ಈ ಫೋಟೋನ ರೈ ಕಳಿಸಿದ್ರು. ಇವಳ ಹೆಸರು ಸುಮತಿ, ಇವತ್ತು ಜಿಯೋ ಇಂಟರ್ನ್ಯಾಷನಲ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ. Thank you.
ಏನೂ ಆಗಲ್ಲ, ಇದನ್ನ ತಗೊಂಡ್ರೆ ಏನೂ ಗೊತ್ತಾಗಲ್ಲ. ಓಕೆ ಸಹಾಯ ಬೇಕಾಗುತ್ತೆ. ಅದ್ ಸರಿ, ನೀನ್ ಯಾರು? ನಿಮ್ಮ ಅಪ್ಪ ಅಮ್ಮ ಯಾರು? ನಿನ್ ಮನೆಯಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಸರ್, ನಾನೊಬ್ಬ ಡಾನ್ಸರ್. ದೊಡ್ಡ ಹೋಟೆಲ್ ಅಲ್ಲಿ ಡಾನ್ಸ್ ಮಾಡಿ ಹಣ ಸಂಪಾದಿಸ್ತೀನಿ. ನನಗೆ ಅಪ್ಪ ಅಮ್ಮ ಯಾರು ಇಲ್ಲ. ಇನ್ಮೇಲೆ ನೀವು ಡಾನ್ಸ್ ಮಾಡೋದನ್ನ ನಿಲ್ಸೋದು ಒಳ್ಳೇದು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಆ ಗ್ಯಾಂಗ್ನವ್ರು ನಿಮ್ಮನ್ನ ನೋಡ್ಬಿಟ್ಟಿದ್ದಾರೆ. ಯಾವ ಟೈಮ್ನಲ್ಲಿ ಬೇಕಾದ್ರೂ ನಿಮ್ಮನ್ನ ಅಟ್ಯಾಕ್ ಮಾಡಬಹುದು. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಿಮ್ಗೆ ಪ್ರೊಟೆಕ್ಷನ್ ಕೊಡೋದು ನನ್ನ ಕರ್ತವ್ಯ. ಸಾರಿ ಮೇಡಮ್, ಸಾಕ್ಷಿನ ಕಾಪಾಡೋದು, ಸತ್ಯನ ಉಳಿಸೋದು, ನ್ಯಾಯನ ಕಾಯೋದು ಪೊಲೀಸ್ನವ್ರ ಕರ್ತವ್ಯ. ಇನ್ಮೇಲೆ ನೀವು ಪೊಲೀಸ್ ಅತಿಥಿ ಆಗ್ಬೇಕು. ಐ ಮೀನ್ ಪೊಲೀಸ್ ಆನರಬಲ್ ಗೆಸ್ಟ್. ಸಂಜಯ್ ಇದೇಶಪ್ಪ, ಹೋಗ್ಲಿ ಇದೆಷ್ಟಯ್ಯ, ಹೋಗ್ಲಿ ಇದೆಷ್ಟೇಳಯ್ಯ ಇದು. ಆ ನಿಮ್ಮ ಅಪ್ಪನೂ ನಿಂತರ ಸುಮ್ಮನೆ ಇದ್ಬಿಟ್ಟಿದ್ರೆ ನಾನು ಇಷ್ಟೊದಾಗ್ಲೇ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತಾ ಇದ್ದೆ. ಇವತ್ತು ನಮ್ಮ ದೇಶ ಯಾವ ರೇಂಜ್ ಅಲ್ಲಿ ಹೋಗ್ತೀನಿ ಅಂತ ನಿಮ್ಮ ಅಪ್ಪಂಗೇನಾದ್ರು ಗೊತ್ತೇನಯ್ಯ? ಒಂದು ಪ್ಲಾಸ್ಟಿಕ್ ಬಕೆಟ್ ಕೊಂಡ್ರೆ ಒಂದು ಸೋಪ್ ಬಾಸ್ ಫ್ರೀ, ಒಂದ್ ಟೀ ಪ್ಯಾಕೆಟ್ ಕೊಂಡ್ರೆ ಒಂದು ಸ್ಪೂನ್ ಫ್ರೀ, ಒಂದ್ ಅಗರಬತ್ತಿ ಪ್ಯಾಕೆಟ್ ತಗೊಂಡ್ರೆ ಒಂದ್ ಮಂಕಿ ಪಟ್ಟ ಫ್ರೀ, ಐದ್ ಪ್ಯಾಕೆಟ್ ಇರೋದು ತಗೊಂಡ್ರೆ ಒಂದು ಮಗು ಫ್ರೀ. ಅಯ್ಯೋ, ಅವ್ರೇನಾದ್ರು ತಗೊಂಡ್ರೆ ತಾನೆ ಕಣಯ್ಯ, ನಾನು ಏನಾದ್ರು ತಗೊಳೋದು? ಪರೀಕ್ಷೆ ಚೆನ್ನಾಗಿ ಬರೀಬೇಕು, ನಿಮ್ ಅಣ್ಣನಾಗೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ಬೇಕು. ಅಂಕಲ್ 80 ರೂಪಾಯಿ ಕೇಳಿದ್ರಲ್ಲ, ತಗೊಳ್ಳಿ. ಥ್ಯಾಂಕ್ ಯು. ನೀ ಯಾಕೆ ಅವನಿಗೆ 80 ರೂಪಾಯಿ ಕೊಟ್ಟೆ? ಅದು ಪೂಜಾ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂತ ನಾನು ದೇವರ ಹರಕೆ ಹೊತ್ಕೊಂಡಿದ್ದೆ. ಆ ಶಿವನಿಗೆ ಹೇಳ್ತೀನಿ ಕಾಯಿ, ಅವನ ಹೆಂಡತಿ ಪಾರ್ವತಿಗೆ ಹೇಳ್ತೀನಿ ಕಾಯಿ, ಅವನ ಮಗ ಗಣೇಶನ್ಗೆ ಹೇಳ್ತೀನಿ ಕಾಯಿ, ಅವನ ಬ್ರದರ್ ಸುಬ್ರಹ್ಮಣ್ಯನ್ಗೆ ಹೇಳ್ತೀನಿ ಕಾಯಿ. ಹೀಗೆ ಇಡೀ ಫ್ಯಾಮಿಲಿಗೆ ಲಂಚ ಕೊಡ್ಬೇಕು. ಆಗ ಲಂಚ ಕೊಟ್ಟರೆ ಪೂಜಾ ಪಾಸ್ ಆಗ್ಬೋದು. ಅಲ್ಲ ಸರ್, ದೇವ್ರೇ ಲಂಚ ತಗೊಳ್ಳೋ ಈ ಕಾಲದಲ್ಲಿ, ನೀನ್ ಯಾಕೆ ಸರ್ ತಗೊಳಲ್ಲ? ತಗೊಳ್ಳಿ ಸರ್, ನಾನು ಹೇಳ್ಕೊಡ್ತೀನಿ. ಕೊಡಪ್ಪ. ನಾನು ಹೇಳೋದು ಬೇರೆಯವ್ರ ದುಡ್ಡು ತಗೊಳ್ಳಿ ಅಂತ. ನೀವು ಪೂಜಾ ಕೊಟ್ಟಿರೋ ದುಡ್ಡು ಕೊಡಪ್ಪ. ನಿಮ್ ಸ್ವಾರ್ಥಕ್ಕೋಸ್ಕರ ಏನೇನೋ ಕಾರಣಗಳು ಹುಟ್ಟಾಕೊಂಡು ತೆಂಗಿನಕಾಯಿ ಹೊಡಿತೀನಿ, ಮಾವಿನಕಾಯಿ ಹೊಡಿತೀನಿ ಅಂತ ಆ ಭಾರನೆಲ್ಲ ಭಗವಂತನ ಮೇಲೆ ಹಾಕ್ತೀರಿ. ಸಂಬಂಧಿಯಾಗಿ ನಿನಗೆ ಸಲಿಗೆ ಕೊಟ್ಟಿದ್ದೆ, ನನಗೆ ತಲೆ ನೋವಾಗ್ಬಿಡ್ತಪ್ಪ. ಅಣ್ಣ, ನಾನು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರಲಿ ಅಂತ ಆಶೀರ್ವಾದ ಮಾಡೋಣ. ಚೆನ್ನಾಗಿ ಓದಿದ್ಯಾ? ಓ ಎಸ್. ಪಾಸ್ ಆಗ್ತೀಯಾ? ಹ್ಮ್, ವೆರಿ ಗುಡ್. ಬೈ. ಹೇ ಬಿಡು ಬಿಡು. ನೋಡ್ದೆ ಅಪ್ಪ ಹೇಗ್ ಓದಿದಾಳೆ ಅಂತ. ಮಿನಿಸ್ಟರ್ ಮಗಳು ಪೊಲೀಸ್ ಆಫೀಸರ್ ತಂಗಿ. ಅಯ್ಯಯ್ಯೋ, ಕೈ ಕೈ ಕೊಂಬಿಟ್ಟ, ಕೈ ಕೈ ಕೊಂಬಿಟ್ಟ. ಅಣ್ಣ, ನನ್ಗೇನು ಆಗಿಲ್ಲ ಅಣ್ಣ, ಏನು ಆಗಿಲ್ಲ. ಯಾಕೋ ಯಾಕೋ ಹೀಗ್ ಮಾಡ್ಕೊಂಡೆ. ಜೇಬಲ್ ಎಷ್ಟ್ ಮಡ್ಗಿದ್ಯಾ? ಇಲ್ಲ ಸರ್. ಒಂದ್ ನೂರ. ನೂರ ಸರ್? 100 ರೂಪಾಯಿ ಇದ್ರೆ ಹೋಟೆಲ್ ಮಲಗಿದೆ, ಫುಟ್ಪಾತ್ ನನಗೆ ಸರ್ ಮಲಗ್ತಿದೆ. ಆಸ್ತಿ ಗಿಸ್ತಿ ಮಡಗಿದ್ಯಾ? ಇದೆ ಸರ್. ಮಾರಿದ್ರೆ ಎಷ್ಟು ಬರ್ಬೋದು? 2 ಲಕ್ಷ ರೂಪಾಯಿ ಬರ್ ಸರ್. ಮಕ್ಕೊಳಯ್ಯ 100 ರೂಪಾಯಿ. ಇಲ್ಲ ಸರ್. ಹೋಗ್ಲಿ. ಜನರ ಹತ್ರ ಭಿಕ್ಷೆ ಬೆಡ್ತಿರಲ್ಲ, ನಾಚಿಕಾಗಲ್ಲ ನಿಮ್ಗೆ? ನಿಮ್ಗೆ ಯಾರಿಗೆ ಕೆಲಸ ಕೊಟ್ಟಿದ್ದು? ರೆಕಮೆಂಡೇಶನ್? ಯಾಕ್ರೆ ಹೇರ್ ಕಟ್ ಮಾಡಿಲ್ಲ? ಸಾರಿ ಸರ್. ಮೀಸೆ ನೋಡು, ಪೊಲೀಸ್ನವ್ರಿಗೆ ಮೀಸೆನೆ ಕಂಡ್ರೆ ಕಡೆ ಪೊಲೀಸ್ನವ್ರು ಎದ್ ನಿಂತ್ಕೊಂಡ್ರೆ ಮುಂದೆ ಕಾಣ್ಬೇಕಾಗಿರೋದು ಎದೆ. ನಿಮ್ ತರ ಹೊಟ್ಟೆ ಅಲ್ಲ. ಎಲ್ರು ನಿಮ್ ಇನ್ಸ್ಪೆಕ್ಟರ್? ಇನ್ನು ಬಂದಿಲ್ಲ ಸರ್. ಯಾರೇ ಅದು? ಪಾಟೀಲ್, ಡಿಸಿ ಪಾಟೀಲ್. ಸರ್, ನಾನೀಗ ನಿಮ್ ಸ್ಟೇಷನ್ ಇಂದಾನೆ ಮಾತಾಡ್ತಾ ಇದ್ದೀನಿ. ಯಾಕ್ರಿ ಡ್ಯೂಟಿಗೆ ಬಂದಿಲ್ಲ? ಮೈಗೆ ಹುಷಾರಿಲ್ಲ ಸರ್. ನೆಪ ಹೇಳೋದ್ ಬಿಟ್ಟು ನೆಟ್ಟಿಗೆ ಡ್ಯೂಟಿ ಮಾಡೋದ್ ಕಲೀರಿ. ಜನ ಕೋಳಿ ಕೂಗಲ್ ಕೇಳಿದ್ರೆ ಕೋಳಿ ಪೊಲೀಸ್ನವ್ರು ಬೂಟಿನ ಶಬ್ದ ಕೇಳಿ ಹೇಳ್ಬೇಕು.
ದಟ್ ಇಸ್ ರಿಯಲ್ ಪೊಲೀಸ್. ಬೆಳಗಿನ ಜಾವ ನಮ್ ಬೂಟಿನ ಶಬ್ದ ಸುಪ್ರಭಾತ ಆದ್ರೆ ರಾತ್ರಿ ಲಾಲಿ ಆಗ್ಬೇಕು. ಇದು ನಾವು ತೋರಿಸ್ಬೇಕಾದ ಪೌರುಷ ಅಲ್ಲ, ಮಾಡ್ಬೇಕಾದ ಕರ್ತವ್ಯ. ಕರ್ತವ್ಯದ ಬಗ್ಗೆ ನಿಮ್ಗೆ ಯಾಕೆ ಜ್ಞಾಪಿಸ್ತಾ ಇದ್ದೀನಿ ಅಂತಂದ್ರೆ, ಕರ್ತವ್ಯಕ್ಕೆ ದ್ರೋಹ ಬಗ್ದ ನಿಮ್ಮ ಅಪ್ಪ ಮಾಡಿದ ತಪ್ಪು ನೀವು ಮಾಡದೇ ಇರ್ಲಿ, ಅವ್ರಿಗಾದ ಗತಿ ನಿಮ್ಗೆ ಆಗದೇ ಇರ್ಲಿ ಅಂತ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಡೋಂಟ್ ರಿಪೀಟ್ ದಿಸ್. ಪ್ಲೀಸ್ ಕಮ್ ಸರ್, ಬನ್ನಿ. ಥ್ಯಾಂಕ್ ಯು ಸರ್. ಏನಿದು? ನಮ್ಮ ಅಂಗಡಿ ಉದ್ಘಾಟನೆ ಮಾಡೋದಕ್ಕೆ ಸ್ಮಾಲ್ ಗಿಫ್ಟ್ ಸರ್. ಸ್ವಾಮಿ, ನಿಮ್ಮ ಮೇಲೆ ಪ್ರೀತಿಯಿಂದ ಬಂದೆ ಹೊರತಾಗಿ ಈ ತರ ಗಿಫ್ಟ್ ತಗೊಳ್ಳೋಕೋಸ್ಕರ ಬರಲಿಲ್ಲ. ತಪ್ಪಾಯ್ತು, ಕ್ಷಮಿಸಿ ಸರ್. ಪರವಾಗಿಲ್ಲ. ರಮಣ್ಣ ಸರ್, ಅದನ್ನು ಕೊಟ್ಬಿಡು. ಯಾವುದು ಸರ್? ನಿನ್ ಕೈನಲ್ಲಿರೋದು. ನನ್ನ ಕೈಯಲ್ಲೇನು ಇಲ್ಲ ಸರ್. ನಿನ್ ಕೈನಲ್ಲಿರೋ ಪ್ಯಾಕೆಟ್ಟು ಇದ ಸರ್. ಇದು ಪಾಪ ನಂಗೆ ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಸರ್. ಬೇಡ ಅಂದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಸರ್. ನೀನ್ ಒಬ್ಬನೇ ಬಂದಿದ್ರೆ ಈ ಗಿಫ್ಟ್ ಕೊಡ್ತಿದ್ರೇನ? ನಮ್ಮಪ್ಪನಿಗೆ ಒಂದ್ ಲಂಗೋಟಿ ತುಂಡು ಕೊಡ್ತಿರ್ಲಿಲ್ಲ. ಹೌದಾನೆ? ವಾಪಸ್ ಕೊಡು ಸರ್. ಇದ್ರ ಬಗ್ಗೆ ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಬಿಟ್ಟು ಬಿಡಿ ಸರ್. ವಾಪಸ್ ಕೊಡ್ತೀಯೋ ಅಥವಾ ಪೊಲೀಸ್ ಕರೆಸ್ಲೋ? ಸರ್, ನೀವು ಬರ್ತಾ ಬರ್ತಾ ನನ್ನ ತುಂಬಾ ಕೇಳುವ ನೋಡ್ತಿದ್ರಾ ಸರ್? ನಾನು ಕೊಡ್ಕೊಂಡ್ಬಿಡ್ತೀನಿ ಬಿಡಿ ಸರ್. ನಾನ್ ಕಂಡಿದ್ರು ಬಿಟ್ಟಿರ. ಎಷ್ಟು ಇದ್ರ ಬೆಲೆ? 6,000 ರೂಪಾಯಿ ಸರ್. 6,000 ರೂಪಾಯಿ ಬಟ್ಟೆನಾ ನನಗ್ ಫ್ರೀಯಾಗಿ ಕೊಡ್ತಾ ಇದ್ರಾ? ಎಷ್ಟೇ ಆದ್ರೂ ನೀವು ಮಿನಿಸ್ಟರ್ ಬಿ ಅಲ್ವೇ? ನನ್ನ ಜೀವನದಲ್ಲೇ 60 ರೂಪಾಯಿ ಮೀಟರ್ ಬಟ್ಟೆ ಮೇಲೆ ಹಾಕೇ ಇಲ್ಲ ಸರ್. ಇಂತ ಬಟ್ಟೆನ ಹಾಕೊಂಡು ನಿಮ್ಮ ಪಕ್ಕದಲ್ಲಿ ಹೋಗ್ತಾ ಇದ್ರೆ ನಿಮ್ ಗೌರವ ಹೆಚ್ಚಲ್ವಾ ಸರ್? ಯಾಕ್ ಸರ್ ಅರ್ಥ ಮಾಡ್ಕೊಳಲ್ಲ ನೀವು? ಅರ್ಥ ಆಯ್ತು, ಹಾಗೆ ಇಟ್ಕೊಂಡ್ಬಿಡ್ಲ? ವಾಪಸ್ ಕೊಟ್ಬಿಡು ಸರ್. ಈ ಬಟ್ಟೆ ಬದಲಾಗಿ ಒಂದು ಲಂಗೋಟಿ ಬಟ್ಟೆ ಕೊಡ್ತೀರಾ ಪ್ಲೀಸ್? ದುಡ್ಡು ತಗೊಂಡು ಕೊಡಿ. ಏನ್ ಮಾಡ್ತಾ ಇದಾರ? ರೆಸ್ಟ್ ತಗೊಳ್ತಾ ಇದ್ದಾರೆ. ಕಾಫಿ ತಿಂಡಿ ಎಲ್ಲ ಕೊಟ್ರ? ಕೊಟ್ಟಿದ್ದೀನಿ ಸರ್. ಹಲೋ, ಹಲೋ ಮೇಡಮ್, ಇನ್ನೂ ನಿದ್ದೆನಾ? ಹಲೋ ಶರಣ್. ಎಸ್ ಸರ್. ಹಿಂದಿನ ಬಾಗಿಲು ತೆಗೆದು ಅವ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ನಾನು ಜವಾಬ್ದಾರಿ ಇದೆ ನನಗೆ. ಇಡಿಯಟ್ಸ್, ಈಗ ಅವ್ರು ನೆಲ್ಲಿನ ಹುಡ್ಕೋದು.
ಮಾಡೋ ಕಪಾಯ ಇದೆ, ಅಲ್ಲಿಂದ ಹೊರಗೆ ಬರಬೇಡ ಅಂದ್ರೂ ಓಡ್ ಬಂದಿದ್ಯಾ? ಪೊಲೀಸ್ನವರಿಂದ ತಪ್ಪಿಸ್ಕೊಂಡು ಬಂದು ಡ್ಯಾನ್ಸ್ ಮಾಡಿ ಹಣ ಸಂಪಾದನೆ ಮಾಡೋ ಅವಶ್ಯಕತೆ ಏನಿತ್ತು? ಮಿಸ್ಟರ್ ಪಾಟೀಲ್, ನೀವು ನಿಮ್ ಮಿಸ್ಟರ್ ಬಾಯ್ ಬಂದ್ರೆ ಮಾತಾಡ್ತಿದ್ರ, ನನಗೆ ಹಣದ ಅವಶ್ಯಕತೆ ಯಾಕಿತ್ತು ಅಂತ ನಿಮ್ಗೆ ಹೇಳ್ತೀನಿ. ನನ್ ಜೊತೆ ಬನ್ನಿ. ನೋಡಿ ಸರ್, ಚೆನ್ನಾಗ್ ನೋಡಿ, ನಾನು ನನಗೋಸ್ಕರ ಆಗ್ಲಿ, ನನ್ನ ವಯಸ್ಸಾಗ್ಲಿ, ನನ್ನ ಅಪ್ಪ ಅಮ್ಮನಿಗೋಸ್ಕರ ಆಗ್ಲಿ ಹಣ ಸಂಪಾದನೆ ಮಾಡ್ತಿಲ್ಲ. ಎದ್ದವ್ರು ಯಾರು ಅಂತಾನೆ ಗೊತ್ತಿದ್ದೀರೋ? ಈ ಅನಾಥ ಮಕ್ಕಳನ್ನ ಸಾಕ್ತಿರೋ, ನನ್ನನ್ನು ಬೆಳೆಸಿದ ಈ ಅನಾಥಾಲಯಕ್ಕೋಸ್ಕರ ಸಂಪಾದನೆ ಮಾಡ್ತಿದ್ದೀನಿ. ವರ್ಷದಲ್ಲಿ ಯಾವತ್ತೋ ಒಂದೆರಡು ದಿನ ಶ್ರೀಮಂತರು ತಮ್ಮ ಹುಟ್ಟಿದ ಬಗ್ಗೆ ದೊಡ್ಡ ಸಮಾರಂಭ ಮಾಡಿ ಇವ್ರಿಗೆ ಊಟ ಹಾಕ್ಬಿಟ್ರೆ ಇವ್ರ ಕಷ್ಟ ತೀರ್ಬಿಡ್ತಾ ಸರ್? ಒಂದು ದಿನ ಒಂದೇ ಒಂದು ದಿನ ನಾನು ಬರ್ತೇ ಹೋದ್ರು ಇವರೆಲ್ಲ ಹಸ್ಕೊಂಡಿರ್ತಾರೆ. ನೀವು ನನಗೆ ರಕ್ಷಣೆ ಕೊಟ್ಟು ದೊಡ್ಡ ಬಂಗ್ಲೆಲ್ಲಿಟ್ಟು ಮೂರು ಹೊತ್ತು ಊಟ ಹಾಕ್ಬಿಟ್ರೆ ಇವ್ರ ನ್ಯಾಸ ನೋಡ್ಕೊಳ್ಳೋದು, ಇವ್ರಿಗೆ ರಕ್ಷಣೆ ಕೊಡೋದು ಯಾರು? ಅವ್ರು ನನ್ನ ಸಾಯಿಸಿದ್ರೆ ಪರವಾಗಿಲ್ಲ, ಈ ಮಕ್ಕಳು ಹೊಟ್ಟೆ ಹಸಿರಿನಿಂದ ಇರೋದಕ್ಕೆ ನಾನು ಬಿಡೋದಿಲ್ಲ, ನಾನು ಎಲ್ಲಿಗೂ ಬರೋದಿಲ್ಲ. ನೋಡು, ನೀನ್ ಇಲ್ಲಿದ್ಯಾ ಅಂತ ಅವ್ರಿಗೆ ಗೊತ್ತಾದ್ರೆ ಅಪಾಯ ನಿನಗೆ ಮಾತ್ರ ಅಲ್ಲ, ಈ ಮಕ್ಳಿಗೂ ಕೂಡ. ನೀನ್ ಈ ಮಕ್ಳಿಗೋಸ್ಕರ ಕಷ್ಟಪಡ್ತಾ ಇದೀಯ ಅಂತ ನಂಗೆ ಗೊತ್ತಿರ್ಲಿಲ್ಲ. ನೀನ್ ಈ ಕೇಸ್ನಲ್ಲಿ ನಮ್ಗೆ ಸಹಾಯ ಮಾಡದೆ ಇದ್ರೆ ಎಷ್ಟೋ ಜನ ಹೆಣ್ಮಕ್ಳು ಬಾಳು ಹಾಳಾಗೋಗುತ್ತೆ. ನಿನಗ್ ನನ್ ಮೇಲೆ ನಂಬಿಕೆ ಇದ್ರೆ ನನ್ ಜೊತೆ ಬಾ, ನಿನಗೆ ಹೇಗೆ ರಕ್ಷಣೆ ಕೊಡ್ತೀನೋ ಹಾಗೆ ಈ ಮಕ್ಕಳನ್ನ ನಾನು ನೋಡ್ಕೊತೀನಿ. ಮೊದಲು ಈ ಮಕ್ಳಿಗೆ ರಕ್ಷಣೆ ಕೊಡಿ, ಆಮೇಲೆ ನಾನು ನಿಮ್ ಜೊತೆ ಬರ್ತೀನಿ. ನೋಡಕ್ಕೆ ಪೊಲೀಸ್ ಆಫೀಸರ್ ಪಾಟೀಲ್ ಬಂದಿದ್ದಾರೆ. ಒಳಗ್ ಕಳಿಸು. ನಮಸ್ಕಾರ ಸರ್. ಬನ್ನಿ ಮಿಸ್ಟರ್ ಪಾಟೀಲ್, ಕೂತ್ಕೊಳ್ಳಿ. ಏನ್ ಎಷ್ಟು ದೂರ ದಯ ಮಾಡಿಸ್ಬಿಟ್ರೆ ಸರ್? ಕುಂಬಳಗೋಡ್ನಲ್ಲಿರೋ ಅನಾಥಾಶ್ರಮದಲ್ಲಿ ಸುಮಾರು 300 ಜನ ಅಂಗವಿಕಲ ಮಕ್ಕಳಿದ್ದಾರೆ. ಪಾಪ ಅವ್ರು ಪಡೋ ಕಷ್ಟ ನೋಡಕ್ಕಾಗುದಿಲ್ಲ ಸರ್. ಇಂಥವ್ರಿಗೆಲ್ಲ ಸರ್ಕಾರ ಏನು ಮಾಡೋದಿಲ್ವಾ ಸರ್? ತಾವು ದೊಡ್ಡ ಮನ್ಸ್ ಮಾಡಿ ಅನಾಥ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಕೇಳಕ್ ಬಂದಿದ್ದೀವಿ. ಮಿಸ್ಟರ್ ಪಾಟೀಲ್, ಕರ್ನಾಟಕದಲ್ಲಿ ಸಾವಿರಾರು ಅನಾಥಾಲಯಗಳಿವೆ, ಅವುಗಳನ್ನೆಲ್ಲ ಬಿಟ್ಬಿಟ್ಟು ಕುಂಬುಡುಗೋಡು ಅನಾಥಾಲಯದ ಬಗ್ಗೆನೆ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇದೀರಲ್ಲ, ಕಾರಣ ಗೊತ್ತಾಗ್ಲಿಲ್ಲ. ನಮ್ ರಕ್ಷಣೆಯಲ್ಲಿ ಇದ್ದ ಒಂದು ಹುಡುಗಿ ತಪ್ಪಿಸ್ಕೊಂಡು ಹೋದಾಗ ನಾವಣ್ಣ ಹುಡ್ಕೊಂಡು ಅಲ್ಲಿಗೆ ಹೋದ್ವಿ. ಅವಳು ನಮ್ಮಿಂದ ತಪ್ಪಿಸ್ಕೊಂಡಿದ್ದು ಯಾವುದೇ ಕೆಟ್ಟುದ್ದೇಶದಿಂದ ಅಲ್ಲ, ತನ್ನಂತೆ ಬದುಕ್ತಾ ಇರೋ ಅನಾಥ ಮಕ್ಕಳನ್ನ ಸಾಕೋಕೆ, ಅವ್ರ ಕಷ್ಟದಲ್ಲಿ ಭಾಗಿಯಾಗೋಕೆ ಅಂತ ನಮ್ಗೆ ವಿಷಯ ತಿಳಿದಾಗ ಅವಳ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಆಯ್ತು ಸರ್. ತಾವು ದೊಡ್ಡ ಮನಸ್ಸು ಮಾಡಿ ಅನಾಥ ಮಕ್ಕಳಿಗೆ ಆಶ್ರಯ ಕೊಟ್ರೆ ನಾವು ಆ ಹುಡುಗಿನ ನಮ್ಮ ಕೇಸ್ನಲ್ಲಿ ಸಾಕ್ಷಿಯಾಗಿ ಉಪಯೋಗಿಸ್ಕೊಂಡು. ಮಿಸ್ಟರ್ ಪಾಟೀಲ್, ನೀವಿಷ್ಟೆಲ್ಲ ಹೇಳಿದ ಮೇಲೆ ಆ ಹೆಣ್ಮಗಳ ಬಗ್ಗೆ ಯಾರಾದರೂ ಹೆಮ್ಮೆ ಪಡಬೇಕಾದೆ. ಅಂಥವ್ರಿಗೆ ರಕ್ಷಣೆ ಕೊಡೋದಕ್ಕೆ ಈ ಸರ್ಕಾರ ಯಾವತ್ತೂ ಸಿದ್ಧವಿದೆ. ನಾನು ದೇವರಾಗಿ ಪೂಜಿಸೋ ಷಣ್ಮುಗಾನಂದ ಸ್ವಾಮಿಗಳಿರೋವರೆಗೂ ಅಂಥ ಅನಾಥ ಮಕ್ಕಳಿಗೆ ಏನೂ ಆಗಲ್ಲ. ಅವರು ಅಂಗವೈಕಲ್ಯರಿಗೆ, ಅನಾಥ ಮಕ್ಕಳಿಗೆ, ಕುಷ್ಠ ರೋಗಿಗಳಿಗೆ ಆಶ್ರಮ ಕಟ್ಟಿಸಿ ಅವರೆಲ್ಲರ ಸೇವೆ ಮಾಡ್ತಾ ಇದ್ದಾರೆ. ಸ್ವಾಮೀಜಿ, ನಾನು ಚಂದ್ರಶೇಖರ್ ಪಾಟೀಲ್ ಮಾತಾಡ್ತಿರೋದು. ನಮಸ್ಕಾರ. ನಾನು ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಅದನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಕುಂಬಳಗೋಡು ಅನಾಥಾಲಯದ ಆಡಳಿತವನ್ನ ದೊಡ್ಡ ಮನಸ್ಸು ಮಾಡಿ ತಾವು ವಹಿಸ್ಕೋಬೇಕು. ತುಂಬಾ ಥ್ಯಾಂಕ್ಸ್. ಈ ಸಮಸ್ಯೆನ ನೀವ್ ಇಷ್ಟು ಬೇಗ ಬಗೆಹರಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಒರ್ಟು ಪೊಲೀಸ್ನವ್ರಿಗೂ ಹೃದಯ ಇರುತ್ತೆ ಅಂತ ನಿಮ್ಮಿಂದ ನಾನು ತಿಳ್ಕೊಂಡಿದ್ದು. ಪೊಲೀಸ್ನವ್ರಿಗೂ ಹೃದಯ ಇದೆ, ಜೀವನ ಇದೆ. ಈ ಸಮಾಜದಲ್ಲಿ ಜನಕ್ಕೆ ರಕ್ಷಣೆ ಕೊಡೋದಕ್ಕೋಸ್ಕರ ಪೊಲೀಸ್ನವ್ರು ಕಷ್ಟ ಪಡುವಷ್ಟು ಯಾರೂ ಪಡೋಲ್ಲ. ನಾನು ಎಷ್ಟೋ ಜನ ಅನಾಥ ಹೆಣ್ಮಕ್ಳು ನೋಡಿದ್ದೀನಿ, ಅವರೆಲ್ಲ ವಯಸ್ಸಿಗೆ ಬಂದ ಮೇಲೆ ಯಾರನ್ನೋ ಹುಡುಕೊಂಡು ಮದುವೆ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಆದ್ರೆ ನೀನು ಈ ಅನಾಥ ಮಕ್ಕಳಿಗೋಸ್ಕರ ಹಾಡಿ ಕುಣಿದು ಸಂಪಾದನೆ ಮಾಡಿ ಅವ್ರನ್ನೆಲ್ಲ ಸಾಕ್ತಾ ಇದ್ದೀನಿ. Really, you're great. ಈ ಹಾಡು ಕುಣಿತ ಇಲ್ಲ, ನನ್ನ ವಯಸ್ಸಿರೋವರೆಗೂ ಅಷ್ಟೇ. ಆಮೇಲೆ ನನ್ನ ಜೀವನ ಹೇಗೋ ಏನೋ. ನಾನಿರೋವರೆಗೂ ನಿನ್ ಜೀವನದ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಸರ್. ಸರ್ ಅಲ್ಲ, ಪಾಟೀಲ್.
ಆಮೇಲೆ ಹೇಳ್ತೀನಿ. ಏನ್ ಪಾಟೀಲ್ ಸರ್, ನೀವಿಲ್ಲಿ ಅದು ಹೋಟೆಲ್ನಲ್ಲಿ? ಅದು ಅದು ಟೀ ಕುಡಿಯಕ್ ಬಂದಿದ್ದೆ. ಬಾಯ್ನಲ್ಲಿ ಟೀ, ಕೈನಲ್ಲಿ ಲಿಮ್ಕಾ. ಟೀ ಕುಡಿಬೇಕು ಅಂತಿದ್ರೆ ಆಫೀಸ್ನಲ್ಲಿ ಪಿಸಿ ಹೇಳಿದ್ರೆ ತಂದ್ಕೊಟ್ಟಿರೋರು. ಇಲ್ಲಿವರೆಗೂ ಬರೋ ಅವಶ್ಯಕತೆ ಇರ್ಲಿಲ್ಲ ಸರ್. ನೀನ್ ಕಾಲೇಜಿಗೆ ಚಕ್ಕರ್ ಬಂದಿದ್ದೆ. ಮಿಸ್ಟರ್ ಪಾಟಿ, ಟ್ರ್ಯಾಕ್ ಚೇಂಜ್ ಮಾಡ್ಬೇಡಿ. ಇವತ್ತು ನಮ್ ಕಾಲೇಜ್ ರಜಾ. ಟೇಬಲ್ ಮೇಲೆ ಫ್ರೈಡ್ ರೈಸ್, ಈ ಕಡೆ ಲಿಮ್ಕಾ, ಆ ಕಡೆ ಮರಂಡ, ಎದುರ ಬ್ಯೂಟಿಫುಲ್ ಮೇಡಮ್ ಬೇರೆ. ಏನ್ ಪಾಟೀಲ್ ಸರ್ ಸಮಾಚಾರ, ಲವ್ವ? ನೋಡಿ ಮೇಡಮ್, ನೋಡಿ ಹೇಗ್ ಬೆವರ್ತಾ ಇದಾರೆ ಅಂತ. ಹೋಗಿ ಹೋಗಿ ನಿಮ್ ಇವ್ರಿ ನಂಬ್ಕೊಂಡ್ ಬಂದಿದ್ದೀರಲ್ಲ, ತಂಗಿ ನೋಡಿದಕ್ಕೆ ಹೀಗ್ ಬೆವರ್ತಾ ಇದಾರೆ. ಇನ್ನೇನಾದ್ರೂ ನಮ್ ತಂದೆ ಇಲ್ಲಿ ಬಂದ್ಬಿಟ್ಟಿದ್ರೆ ನಿಮ್ನ ಬಿಟ್ಟು ಓಡಾಡ್ತಾ ಇದ್ರು. ಮಿಸ್ಟರ್ ಪಾಟೀಲ್, ಬರೀ ಯೂನಿಫಾರ್ಮ್ ಹಾಕೊಂಡು ಎಲ್ರೂ ಎದುರಿಸ್ಕೊಂಡ್ ಬೆದರ್ಸ್ಕೊಂಡ್ ಓಡಾಡೋದಲ್ಲ, ಲವ್ ಮಾಡೋದಕ್ಕೂ ದಿಲ್ ದಿಲ್ ಇರ್ಬೇಕು. ನನ್ನ ಕೇಳಿದಿದ್ರೆ ನಾನ್ ಹೇಳ್ಕೊಡ್ತಿದ್ನಲ್ಲ. ಹೊಡೆದೆ ಅಂದ್ರೆ ಅಲ್ಲೆಲ್ಲ ಉದ್ರೋ. ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ಈಗ ನಾವು ಲವ್ ಮಾಡೋಣವಾ? ಜನ್ಮ ಜನ್ಮದ
ಕ್ಷಣವಾಗಿದೆ ಕ್ಷಣಯುಗವಾಗಿದೆ ವಿಷಯನ ಡಾಕ್ಟರ್ ಪ್ರಭಾಕರ್ ಫೋನ್ ಮಾಡಿ ಹೇಳಿದ್ರಂತಲ್ಲ ಫೋನ್ ನ ರಿಸೀವ್ ಮಾಡಿದ್ ಯಾರು ಗೊತ್ತಿಲ್ಲ ಸರ್ ಗೊತ್ತಿಲ್ಲ 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 ಹಾಗಾದ್ರೆ ಫೋನ್ ನಲ್ಲಿ ಮಾತಾಡ್ದವ್ರು ಯಾರು ಸರ್ ಬೆಳಿಗ್ಗೆ ಕಮಿಷನರ್ ಸಾಹೇಬ್ರ ನೋಡೋದಕ್ಕೆ ಇನ್ಸ್ಪೆಕ್ಟರ್ ರಾಯಪ್ಪ ಬಂದಿದ್ರು ಸರ್ ಅವ್ರು ಯಾರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ರಾಯಪ್ಪ ಸರ್ ಸರ್ ಆಸ್ಪತ್ರೆಯಲ್ಲಿ ಪೊಲೀಸ್ ಅವರೇ ಕೊತ್ತಲ ಕೊಂದ್ಬಿಟ್ರು ಅಂದ್ಬಿಟ್ಟು ಎಲ್ಲಾ ಕಡೆ ದೊಡ್ಡ ಗಲಾಟೆ ನಡೀತಾರೆ ಸರ್ ಆಗ ನಿಮ್ಮಿಬ್ರು ಪಿಸಿಗಳನ್ನ ಹೊಡೆದಾಕ್ಬಿಟ್ಟಾರೆ ಸರ್ ಬೇಗ ಬನ್ನಿ ಸರ್ ಏನಾದ್ರು ಮಾಡಿ ಸರ್ ಮುಸ್ಲಿಂ ಆಯ್ತು ಕನ್ನಡ ತಮಿಳು ಆಯ್ತು ಈಗ ಜಾತಿ ಯಾರ ಕೊತ್ವಾಲ್ ಅವ್ನ್ ಯಾವ ಜಾತಿ ಕೇಡಿ ಜಾತಿನ ರೌಡಿ ಜಾತಿನ ಪೊಕ್ಕಿ ಜಾತಿನ ಮಾತೆತ್ತಿದ್ರೆ ಜಾತಿ ಜಾತಿ ಅಂತ ಕೂಗಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರ್ತಿರಲ್ಲ ಇದರಿಂದ ಏನ್ ಸಾಧಿಸಿದಿರಾ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ದವನ್ ಕೂಡ ಜಾತಿ ಬಗ್ಗೆ ಮಾತಾಡ್ತಾನೆ ಎಲ್ಲಿಂದ ಬಂದೆ ಜಾತಿ ಇರೋದು ಎರಡೇ ಜಾತಿ ಒಂದ್ ಒಳ್ಳೇದು ಇನ್ನೊಂದು ಕೆಟ್ಟದ್ದು ಕೈಯಲ್ಲಿ ಚಾಕು ಚೂರಿ ಹಿಡಿಯೋರು ಯಾವ ಜಾತಿ ಕೊತ್ವಾಲ್ ಜಾತಿನ ಒಬ್ಬ ರೌಡಿ ವಹಿಸ್ಕೊಂಡು ಮಾತಾಡಕ್ ಬಂದಿರಲ್ಲ ನಾಚಿಕಾಗಲ್ಲ ನಿಮಗೆ ಜಾತಿ 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 ನಿಮ್ಗೆಲ್ಲ ಜಾತಿ ಮುಚ್ಚಿಡ್ತಿದೆ ಕೊತ್ವಾಲ್ ಅನ್ ಕೊಂದವ್ರೆ ನಮ್ಮಿಬ್ರು ಪೊಲೀಸ್ ನವ್ರನ್ನ ಕೊಂದಿದ್ದಾರೆ ನಾವ್ ಯಾರ ಹತ್ರ ಹೇಳ್ಬಾರ್ದು ಯಾರು ನ್ಯಾಯ ಕೇಳೋದು ಕೊತ್ವಾಲ್ ನ ಕೊಂದಿದ್ಯಾರು ಅಂತ ಕಂಡು ಹಿಡಿಯೋ ಪ್ರಯತ್ನದಲ್ಲೇ ನಾವು ಇದೀವಿ ದಯವಿಟ್ಟು ಕೋಆಪರೇಟ್ ಮಾಡಿ ಈಗಿಲ್ಲಿಂದ ಹೊರಟೋಗಿ ಇದನ್ನೆಲ್ಲ ಎಲೆಕ್ಷನ್ ಅಲ್ಲಿ ಭಾಷಣ ಮಾಡ್ಬಿಟ್ಕೊಂಡ್ರಿ ವಾರ ವಾರ ನಿಮ್ ಕಡೆಯವ್ರು ಬಂದು ದುಡ್ಡನ್ನ ಕರೆಕ್ಟ್ ಆಗಿ ವಸೂಲಿ ಮಾಡ್ಕೊಂಡು ಹೋಗ್ತಾರೆ ನೀವು ನೋಡಿದ್ರೆ ನಮ್ ಕಡೆಯವರಿಂದ ಏನೂ ತೊಂದ್ರೆ ಆಗಲ್ಲ ಅಂತೀರಾ ನಿನ್ನೆ ಮೂರ್ ಜನ ಪಿಸಿಗಳು ಬಂದು ನಮ್ ಹುಡುಗಿನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈಗ ನಾನ್ ಏನ್ ಮಾಡ್ಲಿ ಸರ್ ಏನ್ ಮಾಡೋದು ಪಂಕಜ ಎಲ್ಲಾ ಸ್ಟ್ರಿಕ್ಟ್ ಆಗೋಗ್ಬಿಟ್ಟಿದೆ ಕೆಲವು ದಿನಗಳಿಂದ ಹುಡುಗಿಯರು ಬೇರೆ ಕಾಣೆ ಆಗ್ತಿದ್ದಾರೆ ಆ ಪಾರ್ಟಿಲ್ ಬೇರೆ
ಇಲ್ಲಿಂದ ಹೋಗು. ಹೋಗೆ ಹೋಗು. ಕೂಲ್ ಡ್ರಿಂಕ್ಸ್ ತಗೊಂಡು ಸರ್ ಬಾಗ್ಲಾಗ್ತಿದ್ದೀರಾ? ಪೊಲೀಸ್ ಸ್ಟೇಷನ್ ಬಾಗ್ಲು ಭದ್ರವಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದಿದ್ದೀನಿ. ಏನ್ ಸರ್ ಇದು? ಮೊನ್ನೆ ನೋಡಿದ್ರೆ ನಾವು ಡ್ಯೂಟಿ ಸರಿಯಾಗಿ ಮಾಡ್ತಿದ್ಯೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದಿದ್ರಿ, ಇವತ್ತು ಪೊಲೀಸ್ ಸ್ಟೇಷನ್ ಬಾಗ್ಲು ಚೆಕ್ ಮಾಡ್ತಿದ್ದೀರಾ? ಸರ್, ನಮ್ ಸ್ಟೇಷನ್ ಬಾಗ್ಲು ತುಂಬಾ ಭದ್ರವಾಗಿದೆ ಸರ್. ಒಳಗಡೆ ಏನೇ ನಡೆದ್ರು ಹೊರಗಡೆ ಏನೂ ಗೊತ್ತಾಗೋದಿಲ್ಲ. ಗುಡ್ ರಾಯಪ್ಪ, ನಿನ್ನೆ 10 ಗಂಟೆಗೆ ನಿನ್ ಕಮಿಷನರ್ ಆಫೀಸ್ ಬಂದಿಲ್ಲ. ಕೊತ್ವಾಲಕ್ ಪ್ರಜ್ಞೆ ಬಂದ ವಿಷಯ ಡಾಕ್ಟರ್ ಫೋನ್ ಮಾಡಿ ಹೇಳಿದಾಗ ಫೋನ್ ತಗೊಂಡಿದ್ ನೀನೆ. ಹೇಳು, ಕೊತ್ವಾಲ್ ಅನ್ ಸಾಯಿಸಿದ್ ಯಾರು? ನಿನ್ಗೂ ಅವ್ರಿಗೂ ಏನ್ ಸಂಬಂಧ? ಸರ್, ನನಗೇನು ಗೊತ್ತಿಲ್ಲ, ನೀವು ಸುಮ್ನೆ ನನ್ನ ಮೇಲೆ ಅನುಮಾನ ಪಡ್ತಿದ್ರೆ ಅಷ್ಟೇ. ಕೊತ್ವಾಲ್ನ ಸಾಯಿಸಿದ ಮೇಲೆ ಕಮಿಷನರ್ ಆಫೀಸ್ ಮುಂದೆ ಪಬ್ಲಿಕ್ ಮಧ್ಯೆ ನಿಮ್ ಕಡೆ ರೌಡಿಗಳನ್ನ ಸೇರಿಸಿ ಗಲಾಟೆ ಮಾಡಿಸಿದ್ ನೀನೆ. ಪಾಟೀಲ್ ಪಾಟೀಲ್, ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿ ಇನ್ನೊಬ್ಬ ಆಫೀಸರ್ ಮೇಲೆ ಕೈ ಮಾಡೋದು ಕಾನೂನು ವಿರುದ್ಧ ಅನ್ನೋದು ನಿನಗೆ ಗೊತ್ತು. ನಾನು ನಿನ್ನ ಕೇಸ್ ಹಾಕ್ತೀನಿ. ಕೇಸ್ ಹಾಕು. ಪಾಟೀಲ್ ನನ್ ಹೊಡೆದ, ನನ್ನ ಮೈ ಮೇಲೆ ಒಂದು ಗಾಯನೋ ಆಗದೆ ಇರೋ ಹಾಗೆ ಪೊಲೀಸ್ ಹೆಟ್ ಹೊಡೆದ. ಸಾಕ್ಷಿಗಳು ಯಾರು ಇರಬಾರ್ದು ಅಂತ ಹೇಳಿ ಪೊಲೀಸ್ನವ್ರನ್ನ ಹೊರಗಡೆ ಕಳಿಸಿ ಬಾಗ್ಲಾಕೊಂಡು ಹೊಡೆದ ಅಂತ ಹೇಳಿ ಕೇಸ್ ಹಾಕು, ಹೋಗು. ಇಷ್ಟೊತ್ತಾಯ್ತು, ಒಳಗಡೆ ಏನ್ ಮಾಡ್ತಿರ್ಬೋದು ಅವರು? ಅದು ಇಂಪಾರ್ಟೆಂಟ್ ವಿಷಯ ಇರ್ಬೋದು ಕಣಯ್ಯ. ನಿಮ್ಮಪ್ಪ ಅಯೋಗ್ಯತನ ಮಾಡಿದ್ರು, ನಮ್ಮಪ್ಪ ಕರುಣೆ ತೋರಿಸಿ SSLC ಪಾಸ್ ಆಗಿರೋ ನಿನ್ಗೆ SI ಪೋಸ್ಟ್ ಕೊಡಿಸಿದ್ರು. ನಿನ್ ಮೈ ಮೇಲೆ ಖಾಕಿ ಬಟ್ಟೆ ಶಾಶ್ವತ ಉಳಿಬೇಕು ಅಂದ್ರೆ ನಾಳೆ 10 ಗಂಟೆಗೆ ಸರಿಯಾಗಿ ನಮ್ಮ ಆಫೀಸಿಗೆ ಬಂದು ಕೊತ್ವಾಲ್ನ ಕೊಲೆ ಮಾಡಿದ್ ಯಾರು ಅಂತ ಹೇಳಿದ್ರೆ ಬಚಾವಾಗ್ತೀಯಾ. ಇಲ್ಲ ಅಂದ್ರೆ ಕೊತ್ವಾಲ್ ಹೊಡೆದಾಗ ನಿಮಗೂ ಹೊಡೆದು ಚಿನ್ ಚಿಂದಿ ಮಾಡಿ ಕೋಮಾ ಸ್ಟೇಜ್ಗೆ ತಂದ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಈಗಿಲ್ಲಿ ನಡೆದ ವಿಷಯ ನನಗೂ ನಿನಗೂ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ನೀನು ಏನು ತೋರಿಸ್ಕೋಬೇಡ, ಕಮ್ ಆನ್. ರಾಯಪ್ಪ, ಕಲಾಸ್ಪಾಳ್ಯಂನಲ್ಲಿರೋ ಸೂಪರ್ ಟ್ರಾವೆಲ್ಸ್ಗೆ ಆ ಮುನೀರ್ ಅವಾಗವಾಗ ಬಂದು ಹೋಗ್ತಾ ಇರ್ತಾನಂತೆ. ಅವನ ಬಗ್ಗೆ ಸ್ವಲ್ಪ ಗಮನ ಇಡಿ. ಹಾ, ವಿಧಾನಸೌಧದ ಮುಂದೆ ನಾಳೆ ಧರಣಿ ಇದೆಯಂತೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ನಾಳೆ 10 ಗಂಟೆಗೆ. ಜ್ಞಾಪಕ ಇದೆ ತಾನೆ? ಕೊಡ್ರಿಂಗ್ ಸರ್. ನಿಮ್ ಸಾಹೇಬ್ರಿಗೆ ಕೊಡಿ. ನ್ಯಾಯ, ನೀತಿ, ಧರ್ಮ ಇವುಗಳನ್ನ ಕಾಪಾಡಬೇಕಾದ್ದು ಪೊಲೀಸ್ ಡಿಪಾರ್ಟ್ಮೆಂಟಿನ ಆದ್ಯ ಕರ್ತವ್ಯ. ಇವುಗಳನ್ನ ಕಾಪಾಡೋ ಒಬ್ಬ ಅಧಿಕಾರಿನೇ ಇವುಗಳನ್ನ ಕೆಟ್ಟದಾಗಿ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಂತ ಅನ್ನೋದು ಗೊತ್ತಾಗಿ ನನ್ನ ಮನಸ್ಸಿಗೆ ಬಹಳ ಬೇಜಾರಾಗಿದೆ. ನನಗೆ ರಕ್ಷಣಾಧಿಕಾರಿಗಳಾಗಿದ್ದ ವೀರೇಂದ್ರ ನಾಯಕ್ ಅವರು ನನ್ನ ಹೆಸರನ್ನು ಉಪಯೋಗಿಸ್ಕೊಂಡು ಸಿಕ್ಕಾಪಟ್ಟೆ ಲಂಚ ಹೊಡೆದಿದ್ದಾರೆ. ದೇಶದ್ರೋಹಿಗಳ ಜೊತೆ ಸೇರ್ಕೊಂಡು ಆಯುಧಗಳನ್ನ ಸಾಗಿಸೋದ್ರಲ್ಲಿ ಸಹಾಯ ಮಾಡಿದ್ದಾರೆ. ಈ ದಿವಸ 100 ಎಕರೆ ಜಮೀನು, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ. ಇಲ್ಲದೆ ಹೋದರೆ ಒಬ್ಬ ಸಾಮಾನ್ಯ ಅಧಿಕಾರಿಯಾಗಿದ್ದುಕೊಂಡು ಸರ್ಕಾರದಿಂದ ಬರುವ ಸಂಬಳದಿಂದ ಇಷ್ಟೊಂದು ಆಸ್ತಿ ಮಾಡೋದಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಇಂತಹ ಒಬ್ಬ ಕರೆಕ್ಟ್ ಆಫೀಸರ್ನ ಆಧಾರ ಸಮೇತ ನಮ್ಮ ಪಾಟೀಲರು ಸೆರೆ ಹಿಡಿದಿದ್ದಾರೆ. ಇದಕ್ಕೋಸ್ಕರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮುಖ್ಯಮಂತ್ರಿಗಳು ಆಪಾದಿತನ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ನೀಡಿದ್ದಾರೆ. ಈ ದಿಸೆಯಲ್ಲಿ ನಾನು ಮುಂದುವರಿತಿದ್ದೀನಿ ಅಂತ ನಿಮಗೆ ತಿಳಿಸೋದೇ ಈ ಸಭೆಯ ಉದ್ದೇಶ. ಪದವಿಗೆ ಬಂದ್ಮೇಲೆ ಯಾರು ದುಡ್ಡು ಮಾಡಲ್ಲ, ಯಾರ ಆಸ್ತಿ ಮಾಡಲ್ಲ? ನಿಮ್ಮ ಅಪ್ಪ ಮಾಡಿದ ಸಂಪಾದನೆನೆಲ್ಲ ಆ ದಳವಾಯಿ ಪಾಟಿ, ಆ ಚಂದ್ರಶೇಖರ್ ಪಾಟೀಲ್ ಇಬ್ರೂ ಸೇರಿ ಅಕ್ರಮ ಆಸ್ತಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳ್ಕೊಟ್ಬಿಟ್ರು. ಆಸ್ತಿ ಹೋದ ಶಾಖೆಯಿಂದ ನಿಮ್ಮಪ್ಪ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಪ್ಪ. ಚಂದ್ರಶೇಖರ್ ಪಾಟೀಲ್, ದಳವಾಯಿ ಪಾಟೀಲ್, ಅಪ್ಪ ನಿನಗೆ ಅವಮಾನ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಾಡ್ದ ಆ ಮಂತ್ರಿ ಚಂದ್ರಶೇಖರ್ ಪಾಟೀಲ್, ಇವತ್ತು ಅವನ ಮಗ ಬಂದು ನನಗೆ ಹೊಡೆದು ಅವಮಾನ ಮಾಡಿದಾನಪ್ಪ. ನೀವು ಸಂಪಾದನೆ ಮಾಡಿದ ಆಸ್ತಿನೆಲ್ಲ ಲಂಚ ಅನ್ನೋ ಹೆಸರು ಕೊಟ್ಟು ಕಿತ್ಕೊಂಡ್ಬಿಟ್ರು. ನಾನೀಗ ಪ್ರಮಾಣ ಮಾಡಿ ಹೇಳ್ತೀನಪ್ಪ, ಅದರ 10ರಷ್ಟು ಆಸ್ತಿನ ಸಂಪಾದನೆ ಮಾಡಿ ಆ ಚಂದ್ರಶೇಖರ್ ಪಾಟೀಲ್ ಕುಟುಂಬನೇ ನಾಶ ಮಾಡ್ತೀನಿ. ಇದು ಸತ್ಯ. ಗುಡ್ ಮಾರ್ನಿಂಗ್ ಮಿಸ್ಟರ್ ಪಾಟೀಲ್.
ಏನಿದು ಬಾಯಲ್ಲಿ ಹೇಳಕ್ಕಲ್ವಾ? ರೆಸಿಗ್ನೇಷನ್ ನ ಬಾಯಲ್ಲಿ ಹೇಳಕ್ಕಾಗಲ್ಲ, ಬರ್ದೇ ಕೊಡಬೇಕು. ಡಿಜಿ ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ದಾರೆ, ಇದು ಅದ್ರ ಕಾಪಿ. ಪಾಟೀಲ್, ನನ್ ಮೇಲೆ ಜೋರ್ ಮಾಡೋದಕ್ಕೆ ನಾನೀಗ ನಿನ್ ಕೈ ಕೆಳಗಿನ ಆಫೀಸರ್ ಅಲ್ಲ. ತಾಕತ್ತಿದ್ರೆ ಕೊತ್ವಾಲನ್ ಕೊಲೆ ಮಾಡೋದಕ್ಕೆ ನಾನೇ ಸಹಾಯ ಮಾಡಿದೆ ಅಂತ ಕೇಸ್ ಹಾಕೋ ಹೋಗು. ಆತ್ರಾಪಟ್ ಏನಾದ್ರೂ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರೋಲ್ಲ. ಇನ್ನೊಂದು ವಿಷಯ, ನಮ್ಮಪ್ಪನ ಸಾವು ಕಾರಣ ನಿಮ್ಮಪ್ಪ, ಈ ನನ್ನ ರೆಸಿಗ್ನೇಷನ್ ಕಾರಣ ನೀನು. ಇದಕ್ಕೆಲ್ಲ ನಿನ್ನಿಂದ ಉತ್ತರ ಹೇಳಿಸದೆ ಬಿಡೋಲ್ಲ ನಾನು. ಎಸ್. ನಿಜವಾದ ಪೊಲೀಸು ಅಂದ್ರೆ ಅವನ ಹೆಸರು ರಾಜಕಾರಣಿಗಳ ಟ್ರಾನ್ಸ್ಫರ್ ಲಿಸ್ಟ್ ಅಲ್ಲಿ, ಡಿಪಾರ್ಟ್ಮೆಂಟ್ ನ ಪ್ರಮೋಷನ್ ಲಿಸ್ಟ್ ನಲ್ಲಿ ಇರುತ್ತೆ. ಆದ್ರೆ ನನ್ನ ಹೆಸರು ಇವೆರಡರ ಜೊತೆಗೆ ಟೆರರಿಸ್ಟ್ ಹಿಟ್ ಲಿಸ್ಟ್ ನಲ್ಲೂ ಇದೆ. ಆದ್ರ ಮುಂದೆ ಆಫ್ಟರ್ ಆಲ್ ನೀನು ಔಟ್. ಗೆಟ್ ಔಟ್. ಅಪ್ಪ. ಏನಪ್ಪ? ಯಾರಪ್ಪ ಇವಳು? ನಿಮ್ ಸೊಸೆ ಆಗ್ಬರೋಳು. ಆ ಕೊತ್ವಾಲ್ನ ಕೊಂದ ಕೊಲೆಗಾರನ ಹಿಡಿಯಕ್ಕಿರೋ ಸಾಕ್ಷಿ ಇವಳೊಬ್ಳೆ. ಇವಳು ಹೊರಗಡೆ ಇದ್ರೆ ಇವಳು ಪ್ರಾಣಕ್ಕೆ ಅಪಾಯ ಇದೆ. ಆದ್ರಿಂದ ನೀವು ಪರ್ಮಿಷನ್ ಕೊಟ್ರೆ ನಾನು ಇವಳನ್ನ ಮದುವೆ ಆಗ್ಬೇಕು ಅಂತಿದ್ದೆ. ಹ್ಮ್. ಆ ಕಿಡ್ನಾಪರ್ಸ್ ವಿಷಯ ಇವಳು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಅನ್ನೋ ಒಂದೇ ಕಾರಣದಿಂದ ಇವಳನ್ನ ಮದುವೆ ಆಗೋದಕ್ಕೆ ನೀನ್ ನಿರ್ಧರಿಸಿದಿ. ಅಕಸ್ಮಾತ್ ಆಗಿ ಇದಕ್ ಮುಂಚೆನೆ ನೀನ್ ಆ ಗುಂಪನ್ನ ಹಿಡಿದಿದ್ರೆ ನೀನ್ ಇವಳನ್ನ ಮದುವೆ ಆಗ್ತಿರ್ಲಿಲ್ಲ ಅಲ್ಲ ಅಪ್ಪ? ಅದು ಅಪ್ಪನ ಮುಂದೆ ಅಣ್ಣನ್ ಲವರ್ ಡಾನ್ಸ್ ಆಡ್ತಾ ಇದೆ. ಲಕ್ಷಣವಾದ ಹುಡುಗಿನೇ ಆರ್ಸಿದಿ ಕಣೆ. ನೀವ್ ಒಬ್ಬರೇ ನೋಡ್ತಿದ್ರೆ ಹೇಗೆ? ಫೋಟೋ ನಮ್ಗೂ ತೋರಿಸಿ. ನಿನಗ್ ತೋರಿಸಿದ್ರೆ ಆಗತ್ತೇನಮ್ಮ? ಸರಿಯಾಗಿ ನೋಡು, ಈ ಮದುವೆಗೆ ನೀನ್ ಒಪ್ಪಿಗೆ ಬೇಕೇ ಬೇಕು. ಅಯ್ಯೋ ಎಷ್ಟು ಚೆನ್ನಾಗಿದ್ದಾಳೆ ಪೂಜಾ. ಪೂಜಾ ನೋಡಿ ಅಲ್ಲಿ ಎಷ್ಟು ಮುದ್ದಾಗಿದ್ದಾಳೆ. ಅಯ್ಯೋ ದೊಡ್ಡಮ್ಮ, ನಾನು ಫೋಟೋ ನೋಡ್ಲಿ? ಇವರಿಬ್ರು ಲವ್ ಮಾಡೋದಲ್ಲ, ಈಗಾಗ್ಲೇ ಡೈರೆಕ್ಟ್ ಆಗಿ ನೋಡ್ಬಿಟ್ಟಿದೀನಿ ಹೋಟೆಲ್ ಅಲ್ಲಿ. ಇವಳು ಪಾಟೀಲ್ ಸೆಕ್ಯೂರಿಟಿ ನಲ್ಲಿದ್ದಾಳೆ. ಇವಳನ್ನ ಮುಗಿಸ್ಬೇಕು ಅಂತಾನೆ ನಾನ್ ಟ್ರೈ ಮಾಡ್ತಿರೋದು. ಭವಾನಿ ಭವಾನಿ ಇವಳು ಮುಗಿಸ್ಬಿಡು, ಆದಷ್ಟು ಇವಳು ಮುಗಿಸ್ಬಿಡು ಭವಾನಿ. ಇವಳನ್ನ ನೋಡಿದ್ದಾಳೆ, ಇವಳನ್ನ ಮಣ್ಣನ್ ಮದ್ವೆ ಮಾಡ್ಕೊಂಡು ನನ್ ಗತಿಯಾಗಿ ನಮ್ಮ ಮನೆ ಬರ್ತಾಳೆ. ಆಮೇಲೆ ನನ್ ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತೆ. ಕಿಡ್ನಾಪ್ ಮಾಡ್ತಿದ್ ಹುಡುಗಿರ್ನೆಲ್ಲ ಬ್ಲೂ ಫಿಲ್ಮ್ ತೆಗಿತಾ ಇದ್ದೆ ದಾನಿ ಅಂತ ಅವಳು ನಮ್ಮನ್ನ ಹೇಳ್ಬಿಡ್ತಾಳೆ. ಆಮೇಲೆ ನಮ್ಮಣ್ಣ ಖಂಡಿತ ನನ್ ಸಾಯಿಸ್ಬಿಡ್ತಾನೆ, ನನ್ ಒಡ್ ಸಾಯಿಸ್ಬಿಡ್ತಾನೆ ಭವಾನಿ. ಇವಳು ಮುಗಿಸ್ಬಿಡು ಸರ್. ಸರ್ ನೀವೇ ತಾನೆ, ನೀವೇ ತಾನೆ ಸರ್ ನನ್ನ ಕರ್ಕೊಂಡ್ಬಂದು ಸೇರಿಸಿದ್ದು. ಹೇಳಿ ಸರ್, ಅವ್ಳು ಹೇಳಿ ಸರ್, ಆದಷ್ಟು ಬೇಗ ಅವಳನ್ನು ಮುಗಿಸ್ಬಿಡು ಅಂತ ಅವ್ರು ಹೇಳಿ ಸರ್. ಸೊ ಪ್ಲೀಸ್ ಸರ್, ಪ್ಲೀಸ್ ಸರ್. ದಳವಾಯ್ ಪಾಟೀಲ್ ಕುಟುಂಬದಲ್ಲಿ ನಮ್ಗಿಂತೂ ಫಾಸ್ಟ್ ಆಗಿರೋನು ಒಬ್ಬ. ಗುಡ್, ನಾವು ಅವಳನ್ನು ಮುಗಿಸ್ಬಿಟ್ರೆ ನೀನ್ ಈ ಕೆಲ್ಸಾನು ಬಿಟ್ಟು ನಮ್ಮನ್ನು ಬಿಟ್ಟು ದೂರ ಹೊರಟೋಗ್ತೀಯಾ? ಇಲ್ಲ ಇಲ್ಲ ಸರ್, ಇಲ್ಲ. ನನ್ ಗೆಲ್ಸಿಕೊ ಸುಖ ಸಂತೋಷ ಬೇರೆಲ್ಲೂ ಸಿಗಲ್ಲ ಸರ್. ನಾನು ನೀವ್ ಹೇಳ್ತಾಗಿ ಕೇಳ್ತೀನಿ ಸರ್, ಇವನ್ ಬಿಟ್ಟೆಲ್ಲ ಹೋಗಲ್ಲ ಸರ್. ಸರ್ ಸಾಯಿತನಕ ನಿಮ್ ಜೊತೆಗೆ ಇರ್ತೀನಿ ಸರ್. ಸೊ ಪ್ಲೀಸ್ ಸರ್. ದಳವಾಯ್ ಪಾಟೀಲ್, ನಿಮ್ ಕುಟುಂಬನ ಬೀದಿ ತರೋಕೆ ಇವನೊಬ್ಬ ಸಾಕು. ಅವಳನ್ನ ನಿಮ್ಮ ಅಣ್ಣ ಎಲ್ಲಿ ಇಟ್ಟಿದ್ದಾನೆ ಅಂತ ಹೇಳು, ನಾವು ಅವಳನ್ನ ಇವತ್ತೇ ಮುಗಿಸ್ತೀವಿ. ಏನಾಯ್ತು ಸುಮತಿ, ಮಾತಾಡು.
ಗಾಬರಿ ಪಡಬೇಡಿ ಮಿಸ್ಟರ್ ಪಾಟೀಲ್, ಶಿಲ್ ಬಿ ಆಲ್ ರೈಟ್. ಅವರನ್ನ ನಾವು ಕಾಪಾಡಿದ್ವಿ ಅಂತ ಹೇಳಿದಕ್ಕಿಂತಲೂ ನೀವು ಅವ್ರನ್ನ ಉಳಿಸಿದ್ರಿ ಅಂತ ಹೇಳಬೇಕು. ಡಾಕ್ಟರ್, ಮುಂದಿನ ವಾರನೇ ನಮ್ಮ ಮದುವೆ ಇಟ್ಕೊಂಡಿದ್ದೀವಿ ಅವಳಷ್ಟರಲ್ಲಿ. ಡೋಂಟ್ ವರಿ, ಮದುವೆಗೆ ತಾನೇ ನಗ್ ನಗ್ತಾ ಸಂತೋಷವಾಗಿ ಬರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಇದುವರೆಗೂ ಹೇಳಿದ್ದನ್ನ ಯಾವ ರೀತಿ ಸಮಾಧಾನವಾಗಿ ತಗೊಂಡ್ರೋ ಈಗ ಹೇಳೋದನ್ನು ಅದೇ ರೀತಿ ತಗೋಬೇಕು. ತಲೆಗೆ ಬಲವಾದ ಪೆಟ್ ಬಿದ್ದಿರೋದ್ರಿಂದ ಅವರು ಕಣ್ಣಿನ ದೃಷ್ಟಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಸಾಕಿ ದೊಡ್ಡವ್ರು ಮಾಡ್ರಿ, ತಾಯಿಗಿಂತ ಹೆಚ್ಚು. ಇಲ್ಲ ನೋಡಮ್ಮ, ಇವನ್ ದೊಡ್ಡಮ್ಮ ಅಂತ ಕರೆದ್ರು ನಾನು ಇವನ ಕೆಲಸದವಳೇನೆ. ಮಕ್ಕಳೆಲ್ಲ ಅಷ್ಟೊಂದು ಮರ್ಯಾದೆ ಇಟ್ಟಿದ್ದಾರೆ, ನನ್ನ ತಾಯಿ ತರನೆ ನೋಡ್ಕೋತಿದ್ದಾರೆ. ಇವಳು ಪೂಜಾ, ಈ ಮನೇಲಿ ನಿನ್ ಗೊತ್ತಿರೋ ಒಬ್ಳೆ ಒಬ್ಳು ಫ್ರೆಂಡ್, ಮೈ ಪೆಟ್ ಸಿಸ್ಟರ್. ನೆನ್ಪಿದ್ಯಾ ಹೋಟೆಲ್ ನಲ್ಲಿ ಫ್ರೈಡ್ ರೈಸ್ ಮಿರಿಂಡಾ? ನೆನಪಿದೆ ಮಾ. ಸುಮತಿ, ಇವರು ಅಪ್ಪ. ಅಪ್ಪ ಅಮ್ಮ, ದೇವರು ನಿನ್ ಚೆನ್ನಾಗಿ ಇಟ್ಟಿರ್ಲಪ್ಪ. ಸುಮತಿ, ಈಗ ನಿನ್ಗೊಬ್ಬ ಮುಖ್ಯವಾದ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ. ಅವ್ನು ನೋಡಿದ್ರೆ ನೀನ್ ತುಂಬಾ ಆಶ್ಚರ್ಯ ಪಡ್ತೀಯ. ಇವನು ಈ ಮನೆ ಕೊನೆ ಮಗ. ಅಷ್ಟೇ ಅಲ್ಲ, ನಮ್ಮೆಲ್ರಿಗೂ ಪಂಚಪ್ರಾಣ. ಯಾರಿಷ್ಟೇ ಮಾತಾಡಿದ್ರು ಇವನ್ ಮಾತ್ರ ಮಾತಾಡೋದೇ ಇಲ್ಲ. ಒಂದ್ ವಿಡಿಯೋ ಶಾಪ್ ಇಟ್ಕೊಂಡು ಸ್ವಂತ ಸಂಪಾದನೆ ಮಾಡ್ಕೊಂಡಿದ್ದಾನೆ. ತುಂಬಾ ಸ್ವಾಭಿಮಾನಿ. ಇವನ್ಗೇನಾದ್ರೂ ಆದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಇವನು ಹುಟ್ಟಿದ ತಕ್ಷಣ ನಮ್ ತಾಯಿ ಸತ್ತದು. ಸಾಯೋದಕ್ಕಿಂತ ಮುಂಚೆ ಅವ್ರು ಹೇಳಿದ ಮಾತು ನಮ್ಗೆ ಇನ್ನೂ ಜ್ಞಾಪಕ ಇದೆ. ಇಷ್ಟು ದಿನ ನಿನಗೆ ತಾಯಿಯಾಗಿ ನಾನಿದ್ದೆ, ಇನ್ಮೇಲೆ ನೀನು ಅವ್ನ ತಾಯಿಯಾಗಿರು ಅಂತ ಹೇಳಿ ನನ್ಗೆ ಒಪ್ಸಿ ಹೊಟ್ಟೋದು. ಚಿಂತೆ ಬಿಟ್ಬಿಡಿ, ಇವನಿಗೆ ನಾನ್ ತಾಯಿಯಾಗಿರ್ತೀನಿ. ಅವನಿಗೋಸ್ಕರವಾಗಿ ಏನೋ ಸ್ಪೆಷಲ್ ಡ್ರೆಸ್ ತಂದಿಯಾರಂತೆ, ಅದನ್ನ ಅವನೇ ಹಾಕಿ ಕರ್ಕೊಂಡ್ ಬರ್ತಾರಂತೆ. ಅಗೋ ನಿಮ್ಮಿಬ್ರು ನೋಡ್ತಿದ್ರೆ ನನ್ ಕಣ್ಣೆ ಬಿದ್ಬಿಡುತ್ತೇನೋ ಅನ್ಸುತ್ತೆ ಅಲ್ವೇ ಯಜಮಾನ್ರೆ? ಹೌದಮ್ಮ, ನಿಮ್ಮಿಬ್ಬರು ಡ್ರೆಸ್ ಸೂಪರ್. ಇದೆಲ್ಲ ನಿಮ್ ಅತ್ತೆ ಸೆಲೆಕ್ಷನ್ ಅಮ್ಮ. ಪ್ಯಾಂಟ್ ಹೀಗೆ ಇರ್ಬೇಕು, ಟೈ ಹೀಗೆ ಇರ್ಬೇಕು, ಶೂ ಹೀಗೆ ಇರ್ಬೇಕು ಅಂತ ಎಲ್ಲ ಅವಳೇ ಡಿಸೈಡ್ ಮಾಡಿದ್ದು. ನೂರು ವರ್ಷಗಳ ಕಾಲ ಗುಣವಂತನಾಗ ಬಾಳಪ್ಪ. ಅಯ್ಯೋ ಅದೆಲ್ಲ ಬೇಡಪ್ಪ. ಅಯ್ಯೋ ನನ್ ತಂದ. ನಿನಗೋಸ್ಕರ ಕೇಕ್ ತಂದಿದ್ದೀನಿ, ನಾನು ನಿನಗೆ ವಿಶ್ ಮಾಡೋದು ಬೇಡವಾ? ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಡಿಯರ್ ಬ್ರದರ್. ಸಂಜಯ್ ಸಂಜಯ್ ಹೋಗೋ, ಅದೇನು ಅಂತ ಕೇಳು. ನಾನು ಇವನ ಕಣ್ಣು ಹಿಡಿದ್ಬಿಟ್ಟೆ.
ಅದು ಇವ್ನು ನಿಮ್ ಹಾಗೆ ಇದ್ದಾನಲ್ಲ. ಥ್ಯಾಂಕ್ಸ್ ಹೇಳು ಹೇಳು ನೋಡಪ್ಪ. ಸಂಜಯ್ನ ಹಾಗೆಲ್ಲ ಗದರಿಸ್ಬೇಡ. ನಾವು ಎಷ್ಟೇ ಪ್ರೀತಿಯಿಂದ ಬೆಳೆಸಿದ್ರು ತಾಯಿಲ್ಲ ಅನ್ನೋ ಕೊರಗು ಇದ್ದೇ ಇರತ್ತಪ್ಪ ಅವನಿಗೆ. ಅಮ್ಮನ ಗರ್ಭದ ಗುಡಿಯಿಂದ ಬಂದ ಕ್ಷಣ ಜನ್ಮದಿನ ಬಂದ ಕ್ಷಣ ಜನ್ಮದಿನ ಬೆಳಕಿನ ಸುತ್ತ ಧರಿಸುತ್ತಿ ಬಂದ ಕ್ಷಣ ಜನ್ಮದಿನ ಬಂದ ಕ್ಷಣ ಜನ್ಮದಿನ ಬಾಳಿನ ಮರದಲ್ಲಿ ಚೈತ್ರಗಳು ಬಂದ ಕ್ಷಣ ಜನ್ಮದಿನ ಬಂದ ಕ್ಷಣ ಜನ್ಮದಿನ ಜನ್ಮದ ಅದ್ಭುತ ಉಡುಗೊರೆಯ ನೆನೆವ ಕ್ಷಣ ಜನ್ಮದಿನ ನೆನೆವ ಕ್ಷಣ ಜನ್ಮದಿನ ಡೋಂಟ್ ವರಿ
ಪಲ್ಸು ಬಿಪಿ ಎಲ್ಲ ನಾರ್ಮಲ್ ಆಗಿದೆ. ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಹಿಲ್ ಬಿ ಕಂಪ್ಲೀಟ್ಲಿ ಆಲ್ ರೈಟ್. ಏನೂ ಆಗಲ್ಲಮ್ಮ, ಗಾಬರಿ ಪಡಬೇಡಿ. ಮಿಸ್ಟರ್ ಪಾಟೀಲ್. ಎಸ್ ಡಾಕ್ಟರ್. ನೀವು ಅಳ್ತಾ ಇದ್ದೀರಾ? ನೋ ನೋ, ಪೊಲೀಸ್ ಆಫೀಸರ್ ಪಾಟೀಲ್ ಹೊರಗಡೆ ಟೆರರ್, ಒಳಗಡೆ ಓರ್. ನಿಮ್ ತಮ್ಮ ಮೂರ್ತಿ ಹೋದ ಅನ್ನೋ ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಗಾಬರಿ ಆಗ್ಬಿಟ್ರಲ್ಲ. ಡಾಕ್ಟ್ರೆ, 22ನೇ ವಯಸ್ಸಿನಲ್ಲಿ ಅವನಿಗೆ ಗಂಡಾಂತರ ಇದೆ ಅಂತ ಜ್ಯೋತಿಷ ಹೇಳಿದ್ದಾರೆ. ಅದಕ್ಕೆ ನಮ್ಮ ಭಯ. ಏನಂದ್ರೆ ಜ್ಯೋತಿಷ್ಯನ? 21ನೇ ಶತಮಾನದಲ್ಲಿ ಜ್ಯೋತಿಷ ನಂಬ್ತೀರಾ ನೀವು? ನಾವು ನಂಬಲ್ಲ, ಆದ್ರೆ ನಂಬ ಹಾಗೆ ಮಾಡಿದೆಯಲ್ಲ. ಡೋಂಟ್ ವರಿ, ಹಿಲ್ ಬಿ ಆಲ್ ರೈಟ್. ಅಲ್ಲ ಮಿಸ್ಟರ್ ಪಾಟೀಲ್, ಮಿತ್ರರೇ, ಒಂದು ಮುಖ್ಯವಾದ ವಿಷಯನ ನಿಮ್ಮ ಮುಂದೆ ಇಡಬೇಕು ಅಂತ ನನ್ನ ಇಚ್ಛೆ. ಸರ್ಕಾರದ ಅಧಿಕಾರಿಗಳಿಗೆ ಗುಮಾಸ್ತರಿಗೆ 58 ವರ್ಷ ಆದ ಕೂಡಲೇ ಸರ್ಕಾರ ಅವರಿಗೆ ರಿಟೈರ್ಮೆಂಟ್ ಕೊಟ್ಬಿಡುತ್ತೆ ಅನ್ನೋ ವಿಷಯ ನಿಮಗೆಲ್ಲ ಗೊತ್ತು. ವಯಸ್ಸಾದ ರಾಜಕಾರಣಿಗಳು ಈ ಮೇಲ್ಪಂಕ್ತಿನ ಯಾಕೆ ಅನುಸರಿಸಬಾರ್ದು? ಈ ಉದ್ದೇಶದಿಂದ ಮಂತ್ರಿ ಪದವಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಈ ಸಮಯದಲ್ಲಿ ಘೋಷಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸರ್, ಒಂದು ನಿಮಿಷ ಸರ್. ಏನೇ ಆಯ್ತು ಸರ್, ನನ್ನ ಮುಂದಿನ ಭವಿಷ್ಯಕ್ಕೆ ಒಂದು ದಾರಿ ಮಾಡಿಕೊಟ್ರಲ್ಲ ಸರ್, ಅದಕ್ಕೆ ಸರ್ ಇದು ನಾ ದಾರಿ ಮಾಡಿಕೊಟ್ಟೆ. ಹ್ಞೂ ಸರ್, ನೀವು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಬಿಟ್ಟು ಮುಂದಿನ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ರಲ್ಲ ಸರ್, ಆ ಸಂತೋಷಕ್ಕೆ ಈ ಹಾರ ಸರ್? ಅದಕ್ಕೆ ಹಾರ ಯಾಕೆ ಹಾಕ್ಬೇಕು? ಮತ್ತಿನೇನ್ ಸರ್, ನಾನು ಬೇರೆ ಮಂತ್ರಿ ಹತ್ರ ಬಿ ಆಗ್ಬಿಟ್ಟು ಚೆನ್ನಾಗಿ ಲಂಚ ಹೊಡೆದು ದುಡ್ಡು ಮಾಡ್ಬಿಟ್ಟು ಮರ್ಸಿಡಿಸ್ ಕಾರಲ್ಲಿ ಓಡಾಡೋ ಲಕ್ಷಾಧೀಶ್ವರ ಆಗ್ಬೋದಲ್ಲ ಸರ್? ಈ ಹಾರ ಮುಂದಿನ ನಿನ್ನ ಆಹಾರಕ್ಕೆ. ಹೌದು ಸರ್, ದೇವರು ಒಳ್ಳೇದು ಮಾಡ್ಲಪ್ಪ. ಸರ್, ಇಷ್ಟು ವರ್ಷ ನಿಮ್ಮ ಹತ್ರ ಮಣ್ಣು ಹೊತ್ತಿದ್ದಕ್ಕೆ ನನಗೆ ಫ್ರೀಯಾಗಿ ಸಿಕ್ಕಿದ್ದು ಇದು ಒಂದೇ ಸರ್. ಥ್ಯಾಂಕ್ ಯು ಸರ್. ಗುಡ್ ಬೈ. ಚುನಾವಣಾ ವಾರ್ತೆಗಳು. ರಾಜ್ಯದಲ್ಲಿ ನಡೆದ 13ನೇ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತ ಪಕ್ಷವು 116, ಜನಹಿತ ಪಕ್ಷವು 86 ಹಾಗೂ ಪಕ್ಷೇತರರು 22 ಕ್ಷೇತ್ರಗಳಲ್ಲಿ ಜಯಗಳಿಸಿದ್ದು, ಯಾವುದೇ ಪಕ್ಷವು ಬಹುಮತ ಸಾಬೀತುಪಡಿಸಲು ವಿಫಲವಾಗಿರುವುದರಿಂದ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗುವ ಸಾಧ್ಯತೆ ಇದೆ. ಇಂದು ಸಂಜೆ ರಾಜ್ಯಪಾಲರನ್ನು ಭೇಟಿಯಾದ ಆಡಳಿತ ಪಕ್ಷ ಹಾಗೂ ಜನಹಿತ ಪಕ್ಷದ ಮುಖಂಡರು ಸರ್ಕಾರ ರಚಿಸಿ ಬಹುಮತ ಸಾಬೀತುಪಡಿಸಲು 2 ದಿನಗಳ ಕಾಲಾವಕಾಶವನ್ನು ಕೋರಿದ್ದಾರೆ. ಕಾಮಾಗಿದೆ ಸರ್, ಏನು ತೊಂದರೆ ಇಲ್ಲ ಸರ್. ಕಮಿಷನರ್ ಅರ್ಜೆಂಟ್ ನಿಮ್ಮನ್ನು ಬರಕ್ಕೆ ಹೇಳಿದ್ದಾರೆ. ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಪಾಟೀಲ್. ಒಂದು ಗ್ಲಾಡ್ ನ್ಯೂಸ್, ಇವತ್ತು ಜನಹಿತ ಪಕ್ಷ ತಮ್ಮ ಪಾರ್ಟಿಗೆ ಫುಲ್ ಮೆಜಾರಿಟಿ ಸಿಕ್ಕಿರೋದನ್ನ ಅನೌನ್ಸ್ ಮಾಡಿದ್ದಾರೆ. ಒಬ್ಬ ಪಕ್ಷೇತರ ಅಭ್ಯರ್ಥಿ ತನಗೆ ಮಂತ್ರಿ ಪದವಿ ಕೊಟ್ರೇನೆ ತಾನು ಜನಹಿತ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿಂದ, ನಮ್ಮ ದೇಶ ಮತ್ತೊಂದು ಚುನಾವಣೆನ ಎದುರಿಸೋ ಸ್ಥಿತಿಲಿ ಇಲ್ಲದೇ ಇರೋದ್ರಿಂದ ಅದನ್ನ ಒಪ್ಕೊಂಡು ಜನಹಿತ ಪಕ್ಷ ಅವರಿಗೆ ಮಂತ್ರಿ ಪದವಿ ಕೊಟ್ಟು ಗವರ್ನಮೆಂಟ್ ಫಾರ್ಮ್ ಮಾಡಿದ್ದಾರೆ. ಹೊಸ ಸರ್ಕಾರ ರಚಿಸೋದಕ್ಕೆ ಕಾರಣರಾದ ಆ ಮಂತ್ರಿ ಜೀವಕ್ಕೆ ಯಾವ ಕ್ಷಣದಲ್ಲಾದರೂ ಅಪಾಯ ಒದಗಿ ಬರಬಹುದು ಅಂತ ಹೇಳಿ ಅವರ ರಕ್ಷಣೆಗೆ ಒಬ್ಬ ಪವರ್ಫುಲ್ ಆಫೀಸರ್ನ ನೇಮಕ ಮಾಡಿ ಅಂತ ಸಿಎಂ ಆರ್ಡರ್ ಮಾಡಿದ್ದಾರೆ. ನಾನು ಯಾರನ್ನು ಕಳಿಸ್ಲಿ ಅಂತ ಯೋಚನೆ ಮಾಡೋಷ್ಟರಲ್ಲಿ ಆ ಮಿನಿಸ್ಟ್ರೆ ಫೋನ್ ಮಾಡಿ ದಳವಾಯಿ ಪಾಟೀಲ್ನೇ ಕಳಿಸಿ, ಆತ ಒಬ್ಬ ನನ್ನ ಜೊತೆ ಇದ್ರೆ ದೇಶದ ಇಡೀ ಮಿಲ್ಟ್ರಿನೇ ನನ್ನ ಜೊತೆ ಇದ್ದ ಹಾಗೆ ಅಂತ ಹೇಳಿ ನಿಮ್ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತಾಡಿದ್ರು. ಥ್ಯಾಂಕ್ ಯು ಸರ್. ಇವತ್ತಿನಿಂದ ನೀವೇ ಅವ್ರ ರಕ್ಷಣೆಗೆ ಹೋಗ್ಬೇಕು. ಯಾ ಸರ್ ಮಿನಿಸ್ಟರ್. ಸರ್. ಎಸ್, ನಮ್ ರಾಯಪ್ಪನೆ ನಿಮ್ ಕೈ ಕೆಳಗಡೆ ಕೆಲಸ ಮಾಡಿದವನು, ನಿಮಗೆ ಹೆದರ್ಕೊಂಡು ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋದವನು. ಏನ್ ಮಾಡೋದು ಪಾಟೀಲ್, ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಯಾರು ಬೇಕಾದ್ರೂ ಎಲೆಕ್ಷನ್ ನಿಲ್ಬಹುದು, ಮಂತ್ರಿ ಆಗ್ಬಹುದು. ಅವರೇ ಕೇಳ್ಕೊಂಡ ಮೇಲೆ ನೀವು ಅವ್ರ ರಕ್ಷಣೆಗೆ ಹೋಗ್ಲೇಬೇಕು. ಸರ್, ಅಂಥವ್ರ ರಕ್ಷಣೆಗೆ ನನ್ ಮನ್ಸು ಒಪ್ತಾ ಇದ್ರು. ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಗೆ ಮಣಿದು ಆ ಜನಗಳಿಗೋಸ್ಕರ ಅವ್ನ ರಕ್ಷಣೆಗೆ ಅವ್ರ ರಕ್ಷಣೆಗೆ ಹೋಗ್ತೀನಿ ಸರ್. ಆಲ್ ದ ಬೆಸ್ಟ್ ಮಿಸ್ಟರ್ ಪಟೇಲ್. ಥ್ಯಾಂಕ್ ಯು ಸರ್.
ನೀನು ಆ ಮಾಜಿ ಮಂತ್ರಿ ಚಂದ್ರಶೇಖರ್ ಪಾಟೀಲ್ ಹತ್ರ ಆಗಿದ್ದೆ ಸರ್. ಈಗ ನಿಮ್ಮ ಹತ್ರ ಸೇವೆ ಮಾಡೋಣ ಅಂತ ಬಂದೆ ಸರ್. ಅಲ್ಲೂ ಈ ಗೆಟಪಲ್ಲೇ ಇದ್ದ? ಇಲ್ಲ ಸರ್, ಪೊಲೀಸರು ಬಂದು ಆ ಗೆಟಪ್ಪು ಕಳ್ಳರು ಮನೇಲಿ ಈ ಗೆಟಪ್. ಏನಂದೆ ಸಾರಿ ಸರ್, ಒಂದ್ಸತಿ ನಿಜ ಗೊತ್ತಿಲ್ಲದ ಬಾಯಿನ ಹೊರಗೆ ಬಂದ್ಬಿಡುತ್ತೆ ಸರ್. ಗುಡ್, ಐ ಲೈಕ್ ಇಟ್. ನನಗೆ ನಿಜ ಹೇಳೋರು ಕಂಡ್ರೆ ತುಂಬಾ ಇಷ್ಟ. ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಸರ್. ಹೌದು, ನಮ್ಮ ಮುಂದಿನ ಪ್ರೋಗ್ರಾಮ್ ಏನು ಸರ್? ಫ್ರೇಸರ್ ಟೌನ್ ಪಂಕಜ ವೇಟಿಂಗ್ ಸರ್. ಪಂಕಜ? ಪಂಕಜ ಹೇಗಿದ್ಯಾ? ಕಂಗ್ರಾಚ್ಯುಲೇಷನ್ ಸರ್. ಏನ್ ಪ್ರೀತಿ, ಏನ್ ವಿಶ್ವಾಸ. ಕೂತ್ಕೋ 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 ಸರ್. ಸರ್, ದಳವಾಯಿ ಪಾಟೀಲ್ರು ಬಂದಿದ್ರು ಸರ್. ಬರೋ ಕೇಳಯ್ಯ. ಪಂಕಜ ನೀನ್ ಯಾಕೆ ನಿಂತ್ಕೊಂಡೆ? ಕೂತ್ಕೋ ಕೂತ್ಕೋ ಕೂತ್ಕೋ. ಹೌದು, ನಿನ್ ಫಾರ್ಮ್ಗೆ ಹೊಸ ಕೋಳಿಗಳೇನಾದ್ರೂ ಬಂದಿದಾವ ಇಲ್ವಾ? ಬಂದಿವೆ ಸರ್, ಎರಡು ಯಾಟೆ ಕೋಳಿಗಳು ಬಂದಿವೆ. ಯಾಟೆ ಕೋಳಿನಾ? ಪಂಕಜ, ಇನ್ಮೇಲೆ ನಿನ್ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಬೇಡ, ಧೈರ್ಯವಾಗಿ ಮಾಡು. ನಿಮ್ ಮನೆ ಕಡೆ ಯಾರು ತಲೆನೆ ಹಾಕೋದಿಲ್ಲ. ಪೊಲೀಸ್ನವ್ರ ಬಗ್ಗೆ ಅಂತೂ ಡೋಂಟ್ ಕೇರ್. ನಾನಿರೋವರೆಗೂ ಹೊರಡು, ಈಗ ಹೊರಡು. ನಮಸ್ಕಾರ ಪಾಟೀಲ್ ಸಾಹೇಬ್. ನಿಮ್ ಹೆಸರೇನ್ರಿ? ಯಾಕೆ ಕಿವಿ ಕೇಳಿಸ್ತಾ ಇಲ್ವಾ? ಏನ್ರಿ ನಿಮ್ ಹೆಸರು? ನನ್ ಕೈ ಕೆಳಗಡೆ ಕೆಲಸ ಮಾಡ್ತಿದ್ ನನ್ನ ಮಗ ಮಂತ್ರಿ ಆದ ತಕ್ಷಣ ನನ್ನ ಹೆಸರೇ ಕೇಳ್ತಿದ್ದಾನೆಲ್ಲ ಅಂತ ಆಶ್ಚರ್ಯ ಆಗ್ತಿದ್ಯಾ? ಭಾರತದ ಪ್ರಧಾನಿನೇ ಕೋರ್ಟ್ಗೆ ಬಂದ್ರು, ಲಾಯರ್ ಕೇಳಿದಾಗ ಅವ್ರ ಹೆಸರು ಹೇಳಲೇಬೇಕು ಗೊತ್ತಾ? ನೀನು ನನಗ್ ಸೆಕ್ಯೂರಿಟಿ ಆಫೀಸರ್ ಆಗಿ ಬಂದಿದ್ಯಾ? ನೀನ್ ಗುಂಡಿಗಿಂಡ್ ಏರಿಸಿಲ್ಲ ಅಂತ ನನಗ್ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಹೇಳು, ನಿನ್ನ ಹೆಸರೇನು? ಪಾಟೀಲ್, ಬಿ ಸಿ ಪಾಟೀಲ್. ದಳವಾಯಿ ಬಿ ಸಿ ಪಾಟೀಲ್. ದಳವಾಯಿ? ಈ ಬಿರುದು ಬಂದ ಮೇಲೆ ನಿನಗೊಂದ್ ಸ್ಟೈಲೇ ಬಂದ್ಬಿಡ್ತು ಕಣಯ್ಯ. ಗುಡ್, ಐ ಲೈಕ್ ಇಟ್. ರಾಯಲ್? ಎಸ್, ಕಮಿಂಗ್ ಸರ್. ಇವತ್ ನಮ್ ಪ್ರೋಗ್ರಾಮ್ ಏನು ಸರ್? ನೀವ್ ಯಾ ಸರ್ ಬರ್ಕೋದ್ರಿ ಇಲ್ಲಿಗೆ? ನಿಮ್ ಟೋಪಿ ಕಳ್ಸಿದ್ರು ಸಾಕಾಗ್ತಿತ್ತು ಸರ್. ಏಯ್, ಏನು ಅಲ್ಪಿಸ್ಬಿಡ್ತಾ ಇದ್ಯಾ? ಇವತ್ತಿನ ಪ್ರೋಗ್ರಾಮು ಏನು ಅಂತ ಹೇಳು ಸರ್. ಇವತ್ ನೀವು ಕೋತ್ವಾಲ್ ಪ್ರತಿಮೆ ಅನಾವರಣ ಸಮಾರಂಭಕ್ಕೆ ಹೋಗ್ಬೇಕು ಸರ್. ಪಾಟೀಲ್, ಕೊತ್ವಾಲ್ ಪ್ರತಿಮೆ ಅನಾವರಣ? ಮಹಾಜನಗಳೇ, ನನ್ನ ಪಿ ಎ ಬುದ್ಧಿ ಇಲ್ಲದೆ ನನ್ನನ್ನು ನಿಮ್ಮೆಲ್ಲರ ನಾಯಕ ಅಂತ ಕರೆದ. ನಾನು ನಾಯಕ ಅಲ್ಲ, ಸದಾ ನಿಮ್ಮ ಸೇವಕ. ಕೊತ್ವಾಲ್ ಅನ್ನೋ ಸಾಧಾರಣ ಕಲ್ಲಿಗೆ ಕಣ್ಣು ಮೂಗು ಬಾಯಿ ಇಟ್ಟು ಜೀವ ತುಂಬಿದ್ದೇನೆ. ಇದಕ್ಕೆ ನಾನು ಹೇಗೆ ಯಾರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತ್ಯಾಗಿ ಕೊತ್ವಾಲ್ ಮಾಡಿದ ತ್ಯಾಗಗಳೆಷ್ಟು, ಎಂತಹ ಸಮಾಜ ಸೇವಕರು ಅಂತವ್ರನ್ನ ಕೊಂದ್ರು, ಕೊಲೆ ಮಾಡಿದ್ರು, ಹೊಡೆದಾಡಿದ್ರು. ಯಾರು ದ್ರೋಹಿಗಳು, ಶತ್ರುಗಳು, ನಯ ವಂಚಕರು? ದೇಶ ರಕ್ಷಣೆ, ಜನ ರಕ್ಷಣೆ ಅಂತ ಕೆಲವು ಪೊಲೀಸ್ ಅಧಿಕಾರಿಗಳು ತಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಕಾಕಿ ಹಾಕಿದ್ದೀವಿ ಅನ್ನೋ ಧೈರ್ಯದಿಂದ ಅಮಾಯಕರನ್ನ ಕೊಲ್ತಿದ್ದಾರೆ. ಅವ್ರು ಮಾಡ್ತಿರೋ ಈ ಕೃತ್ಯವನ್ನ ಖಂಡಿಸೋಕೆ, ಅವರನ್ನ ದಂಡಿಸೋಕೆ ನಾನು ರಾಜಕೀಯಕ್ಕೆ ಬಂದಿರೋದು. ಕೊತ್ವಾಲ್ ಹೆಸರು ಶಾಶ್ವತವಾಗಲಿ, ಕೊತ್ವಾಲ್ ಹೆಸರು ಅಮರವಾಗಲಿ, ಕೊತ್ವಾಲ್ ಹೆಸರು ಶಾಶ್ವತವಾಗಲಿ. ಸಾಧಿಸ್ಬಿಟ್ಟೆಪ್ಪ, ಸಾಧಿಸ್ಬಿಟ್ಟೆ. ವಿಧಿ ಆಟ ನೋಡಿದ್ರ ಅವತ್ತು ಆ ಮಂತ್ರಿ ಚಂದ್ರಶೇಖರ್ ಪಾಟೀಲ್ ಹತ್ರ ನೀವು ಸೆಕ್ಯೂರಿಟಿ ಆಫೀಸರ್, ಇವತ್ತು ನಿಮ್ಮ ಮಗ ಮಂತ್ರಿ ರಾಯಪ್ಪನ ಹತ್ರ
ಅವನ ಮಗ ಪಾಟೀಲ್ ಸೆಕ್ಯೂರಿಟಿ ಆಫೀಸರ್. ಸಾಧಿಸ್ಬಿಟ್ಟೆ ಅಪ್ಪ, ಸಾಧಿಸ್ಬಿಟ್ಟೆ. ಯೋಚನೆ ಮಾಡ್ಬೇಕಾದೇನೂ ಇಲ್ಲ, ನಿಮ್ ಹೆಂಡತಿ ಗರ್ಭಿಣಿ, ನೀವ್ ತಂದೆ ಆಗ್ತಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್. ಸುಮತಿ, ಡಾಕ್ಟರ್ ಏನ್ ಹೇಳಿದ್ರು? ಯಾಕೆ ಸುಮ್ಮನಾದ್ರಿ ನೀನು? ನೀನು ನಾನು ತಾಯಿ ಆಗ್ತಾ ಇದ್ಯಾ? ನಮ್ ಹುಡುಗ ನಿಮ್ ಹುಡುಗಿನ ಇಷ್ಟಪಟ್ಟಿದ್ದಾನೆ, ಅವರಿಬ್ರು ಒಬ್ಬರನ್ನೊಬ್ರು ಪ್ರೀತಿ ಮಾಡ್ತಾ ಇದ್ದಾರೆ. ಈ ವಿಷಯ ನಮಗ್ ಗೊತ್ತಾಗಿ ನಾವೊಂದ್ ನಿರ್ಧಾರಕ್ಕೆ ಬಂದು ಮದ್ವೆ ವಿಷಯ ಮಾತಾಡೋಣ ಅಂತ ನಿಮ್ ಹತ್ರ ಬಂದಿದೀವಿ. ಹುಡುಗಿ ನಿಮ್ಮನೆಯವಳು ಅಂತ ಗೊತ್ತಾದ ತಕ್ಷಣ ನಾವೆಲ್ಲ ಒಪ್ಕೊಂಡ್ಬಿಟ್ವಿ. ಈಗ ನಿಮ್ಮ ನಿರ್ಧಾರ ಏನು ಅಂತ ಹೇಳಿದ್ರೆ, ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ಶಿವ ಟ್ರಾನ್ಸ್ಪೋರ್ಟ್ ಹೆಸರಿನಲ್ಲಿ ಅವನಿಗೆ ಲಾರಿ ತೆಕ್ಕೊಟ್ಟಿದ್ದೆ, ಆದ್ರೆ ಇವತ್ತು ಅವನ್ ಸ್ವಂತ ದುಡಿಮೆಯಿಂದ 200 ಲಾರಿಗಳಿಗೆ ಓನರ್ ಆಗಿದ್ದಾನೆ. ಬಹಳ ಸಂತೋಷ. ಹುಡುಗ ಸಂಪಾದನೆ ಮಾಡ್ತಾ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡಿದ್ದಾನೆ. ತನ್ನ ಮೇಲೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಬಿಡೋಣ. ಪರೀಕ್ಷೆನೆ ಬರ್ದಿಲ್ಲ, ಪದವೀಧರ ಅಂತಿದ್ಯಲ್ಲ ಸರ್, ಮಂತ್ರಿ ಅಂದ್ಮೇಲೆ ಎಲ್ಲ ಪದವಿ ಬಂದ್ಬಿಡ್ತೇವೆ, ಸುಮ್ನಿರಿ ಸರ್. ನೀವು ಎಸ್ ಎಲ್ ಜಿ ರಾಯಪ್ಪಗೆ, ಎಂ ಎ ರಾಯಪ್ಪಗೆ, ಎಂ ಎ ರಾಯಪ್ಪಗೆ, ಎಂ ಎ ರಾಯಪ್ಪಗೆ, ಬಿ ಎ ಅನ್ನು ಎರಡು ಒಂದೇ. ಸುಮ್ನೆ ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ ಸರ್. ಇದೇನ್ ಸರ್ ಇದು? ವಿಧಾನಸೌಧ ನಿಮ್ ಕುರ್ಚಿ ಅಲ್ಲಾಡಂಗ್ ಅಲ್ಲಾಡ್ತಿದ್ಯಲ್ಲ ಸರ್, ಕುತ್ಕೊಬೇಡಿ ಸರ್. ಸೇಫ್ಟಿ ಸೇಕು, ಅಲ್ಲಿ ಕುತ್ಕೊಂಬಿಡಿ ಸರ್. ಸರ್ ಚೀಟಿ ತಂದಿದ್ದೀನಿ, ಕೊಡ್ಲ? ರಾಯಲ್, ನಾನ್ ಬಹಳ ನಿಯತ್ತಾಗಿ ಪರೀಕ್ಷೆ ಬರೀಬೇಕು ಅಂತ ಬಂದಿದ್ದೀನಿ ಕಣ. ಎಸ್ ಎಲ್ ದಿನ ಮೂರ್ ಸಲ ಫೇಲ್ ಆಗಿದೆ. ಏನಿಲ್ಲ, ನಿಮ್ಗೆ ಯಾವ ಕಲರ್ ಪೆನ್ ಬೇಕೋ ತಗೊಂಡ್ ಬರೀರಿ ಸರ್. ಗುಂಡಿಗೆ ದೊಡ್ಡದೇ ತಗೊಂಡ್ಬಿಟ್ಟಿದೀರಾ, ಬರೀರಿ. ಏನ್ ಬರೀಲಿ? ಅಯ್ಯೋ, ಏನ್ ಬೇಕಾದ್ರೂ ಬರೀರಿ ಸರ್. ನೀವೇನು ಬರೆದ್ರು ನಿಮ್ಗೆ ಡಿಗ್ರಿ ಕೊಡ್ಬೇಕು, ಆ ತರ ಸೆಟಪ್ ಮಾಡ್ಬಿಡ್ತೀನಿ, ಬರೀರಿ ಸರ್. ಓ ಎಂ ಎಸ್ ಗೋಪಾಲ್, 92 ತರಾಬೇಂದ್ರೆ ರಸ್ತೆ. ಗುಡ್ ಮಾರ್ನಿಂಗ್ ಓಲ್ಡ್ ಮ್ಯಾನ್. ಸಾರಿ ಗೋಲ್ಡ್ ಮ್ಯಾನ್. ಏನೇ ರಾಮಣ್ಣ? ರಾಮಣ್ಣ ಅಲ್ಲ ಸರ್, ಈಗ ನಾನು ರಾಯಲ್ ರಾಮಣ್ಣ. ಓಹೋ, ರಾಯಲ್ ರಾಮಣ್ಣ. ಹ್ಞೂ ಸರ್, ಶ್ರೀಮಂತಕ್ಕೆ ಬಂದ್ಮೇಲೆ ಎಲ್ಲ ಚೇಂಜು ಸರ್. ಏನ್ ತಲೆ ಮೇಲೆ ಎಲ್ಲ ಕೂದಲು ಬಂದ್ಬಿಟ್ಟಿದೆ? ಅಫ್ಕೋರ್ಸ್, ಜೇಬಲ್ ದುಡ್ಡು ಬಂದ್ಮೇಲೆ ತಲೆ ಮೇಲೆ ಕೂದಲು ಬರ್ಲೇಬೇಕು ಸರ್. ಬಟ್ಟೆ ಎಲ್ಲ ಬದಲಾಗ್ಬಿಟ್ಟಿದೆ. ಬಾಂಬೆ, ಬಾಂಬೆಯಿಂದ ತಗೊಂಡ್ಬಂದಿರೋದು. ಬಾಂಬೆ ಇಲ್ಲಿ ಹೊಲೆಯವ್ರು ಯಾರು ಇರ್ಲಿಲ್ಲ. ಮುಂದೆ ಕಾರ್ ಇದ್ದರೆ ಮನೆಗೆ ಶೋ ಇರಲ್ಲ ಅಂತ ಒಂದು ಕಾರ್ ತಗೊಂಡ್ಬಿಟ್ಟೆ. ಮನೇನು ಕಟ್ಟಿದ್ಯಾ? ಹಾರ್ಟ್ ಆಫ್ ದ ಸಿಟಿನಲ್ಲಿ ಒಂದ್ ಎಕರೆ ಲ್ಯಾಂಡ್ ಕೊಂಡ್ಕೊಂಡು ಮನೆ ಕಟ್ತಾರೆ. ಇನ್ನೇನು ದನದ ಕೊಡ್ಗೆನ ಕಟ್ತಾರೆ ಸರ್. ಒಂಬಟ್ ಬಂಗ್ಲೆ ಸರ್, ಗೃಹ ಪ್ರವೇಶ ಯಾರು ಮಾಡಿದ್ದು? ನಿಮ್ಮ ಗುರುಗಳು ಪೂಜ್ಯ ಸಣ್ಮುಖಾನಂದ ಸ್ವಾಮಿಗಳು. ಏನೇ ಏನೇ, ನನ್ ಗೃಹ ಪ್ರವೇಶಕ್ಕೂ ಕರಳಿಲ್ವಲ್ಲ? ಅಲ್ಲ ಸರ್, ನಾನು ಕಾರ್ ಕೊಂಡ್ಕೊಂಡೆ ಅಂತ ಹೇಳಿದಕ್ಕೆ ನಿಮ್ ಮೀಟರ್ ಆಫ್ ಆಗೋಯ್ತು. ಇನ್ನು ಮನೆ ಕಟ್ಟಿಸ್ದೆ ಅಂತ ಹೇಳಿದ್ರೆ ಮೀಟ್ರೆ ಬರ್ನ್ ಆಗ್ಬಿಡದಲ್ಲ ಸರ್. ಸಂತೋಷಪ್ಪ, ಮೊದಲ ಜಾಗ ಖಾಲಿ ಮಾಡು. ಯಾಕೆ? ನಾನ್ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೊಟ್ಟೆ ಊರಿನ? ಇಲ್ಲಪ್ಪ, ನೀನ್ ಇಲ್ಲಿಗೆ ಬಂದಿರೋದು, ನೀನ್ ಅನ್ಯಾಯವಾಗಿ ಸಂಪಾದನೆ ಮಾಡಿರೋ ಆ ಹೊಲಸಣ ಎಲ್ಲ ನಮ್ ಮನೆ ತಂದಿಟ್ಟಿದ್ಯಾ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತಾಗಿ ನನ್ ಮನೆ ರೈಡ್ ಮಾಡಕ್ ಬಂದಾರು. ಪೂಜಾ, ಬರೋನ್ ಬಂದಿದ್ದಾನೆ, ಒಂದು ಇನ್ವಿಟೇಷನ್ ಕೊಟ್ ಕಳ್ಸು. ಓ ಬೇಬಿ, ಯು ಮ್ಯಾರೇಜ್? ವೆರಿ ಗುಡ್. ಮುಟ್ಬೇಡ, ಬೇಡಪ್ಪ, ಇಟ್ಕೋ ಇಟ್ಕೋ. ಅಲ್ಲ ಸರ್, ಇದು 10,000 ಚಿನ್ನ ಸರ್. ಅದೆಷ್ಟಾರೋ ಆಗಿರ್ಲಿ, ನೀವು ಮದುವೆಗೆ ಬಂದ್ರೆ ಸಾಕಪ್ಪ. ಏನ್ ಸರ್ ನೀವು ಒಳ್ಳೆ ಥರ್ಡ್ ಕ್ಲಾಸ್ ಪಿಪ್ಪಗಣ್ಣ ಮಾತಾಡ್ಸಂಗ್ ಮಾತಾಡ್ಸಿ. ಅದಕ್ಕಿಂತಲೂ ವರ್ಸ್ ಇದೆ. ಇನ್ನು ನೀವ್ ಅಲ್ಲ ಸರ್, ನೀವ್ ಹಿಂಗೆ ಇರ್ತೀರಾ ಸರ್. ಓಕೆ, ಎನಿ ಹೌ ಮೀಟ್ ಇನ್ ದ ಮ್ಯಾರೇಜ್. ಮದುವೆಗೆ ಬರೋನ್ ಬರ್ತಿ, ಮದುವೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ
ಎಲ್ಲರದು ಊಟ ಆದ್ಮೇಲೆ ಬಾ. ಪಾಟೇಲ್, ಇವತ್ತು ನನಗೆ ತುಂಬಾ ಸಂತೋಷವಾದ ದಿನ, ಜೀವನದಲ್ಲಿ ನಾನು ಮರೆಯೋಕಾಗದೇ ಇರುವಂತಹ ದಿನ. ಅವತ್ ನೀನೊಂದು ಮಾತು ಹೇಳಿದೆ ಜ್ಞಾಪಕ ಇದೆಯಾ? ಅವಮಾನ ತಾಳ್ಲಾರದೆ ನಮ್ಮ ತಂದೆ ಆತ್ಮಹತ್ಯೆ ಮಾಡಿಕೊಂಡಾಗ ಕರುಣೆ ತೋರಿಸಿ ನಿಮ್ಮ ತಂದೆ SSLC ಪಾಸ್ ಆಗಿದ್ದ ನನಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಟ್ಟರು ಅಂತ. ನನ್ನ ರಾಜಕೀಯ ಜೀವನದಲ್ಲಿ ಈ ಮಾತನ್ನು ಮತ್ತೆ ಯಾರು ಆಡಬಾರದು ಅಂತಾನೆ ಇವತ್ ನಾನು BA ಡಿಗ್ರಿನ ಪರ್ಚೇಸ್ ಮಾಡಿದ್ದೀನಿ. ಅವತ್ ನೀನ್ ನನ್ನ ಸ್ಟೇಷನ್ಗೆ ಬಂದು ಬಾಗಿಲು ಹಾಕಿ ನನ್ನನ್ನು ಹೊಡೆದೆ ಅಲ್ಲ, ಅದೆಂಥ ಗಂಡಸ್ತನಾನಯ್ಯ. ಇವತ್ತು ನಾನು ನಿನ್ ಚೇಂಬರ್ಗೆ ಬಂದು ಬಾಗಿಲಾಕಿದ್ದೀನಿ, ಇಲ್ಲೂ ಸಾಕ್ಷಿಗಳಿಲ್ಲ, ಮಂತ್ರಿಗಳು ನನಗೆ ಹೊಡಿಲೇ ಇಲ್ಲ, ನನ್ನ ಮೈ ಮೇಲೆ ಒಂದು ಗಾಯನೂ ಆಗಿಲ್ಲ ಅಂತ ನೀನೇ ಹೇಳಬೇಕು. ಹೇಳ್ತಾ ಇಲ್ಲ ಕಿರಿಚ್ಕೊಳ್ಳ. ಪಾಟೀಲ್ ನನಗೆ ಹೊಡಿತಿದ್ದಾನೆ ಅಂತ ಕಿರಿಚ್ಕೊಳ್ಳ. ಪಾಟೀಲ್ ನನ್ನನ್ನು ಕೊಲೆ ಮಾಡೋ ಪ್ರಯತ್ನ ಪಟ್ಟ ಅಂತ ಕಿರಿಚ್ಕೊಳ್ಳ. ಸಾಕ್ಷಿಗಳೇ ಇಲ್ಲದೆ ನಿನ್ನ ಮೇಲೆ ನಾನು ಇವತ್ತು ಸೇರಿ ತೀರಿಸ್ಕೋಬಹುದು. ಬೇಕಾದ್ರೆ ನನ್ನ ಜನಗಳ ಬಾಯಲ್ಲೇ ಸಾಕ್ಷಿ ಹೇಳಿಸಿ ನೀನ್ ನನ್ನ ಕೊಲೆ ಮಾಡೋ ಪ್ರಯತ್ನ ಪಟ್ಟೆ ಅಂತ ಹೇಳಿ ನಿನಗೆ ಶಿಕ್ಷೆನೂ ಕೊಡಿಸ್ಬಹುದು. ಅವತ್ತು ಪಾಟೀಲ್ ಬುದ್ಧು ಅಂತ, ಇವತ್ತು ಈ ರಾಯಪ್ಪ. ಪಾಟೀಲ್ ಜ್ಞಾಪಕ ಇದೆಯಾ, ನಾನ್ ನಿನ್ ಕೈ ಕೆರಡೆ ಕೆಲಸ ಮಾಡುವಾಗ ಎಷ್ಟೊಂದು ನೋವು ಅನುಭವಿಸಿದೆ ಅಂತ ನೋಡು. ಮರ್ಯಾದೆಯಾಗಿ ಹೇಳ್ತಿದ್ದೀನಿ, ನಾನ್ ರಾಜೀನಾಮೆ ಕೊಟ್ಟ ಹಾಗೆ ನೀನು ನಿನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ನಿನ್ನ ಮೈ ಮೇಲಿರೋ ಈ ಖಾಕಿನ ಹೇಗ್ ಬಿಚ್ಚಿಸ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ನನ್ನ ಮಗನೇ, ನೀನ್ ನಿನ್ ಜನಗಳ ಕೈಯಿಂದ ನಾನು ನಿನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ಟೆ ಅಂತ ಮಾತ್ರ ಸಾಕ್ಷಿ ಹೇಳಿಸ್ಬೋದು, ಆದ್ರೆ ನಾನು ನಿಜವಾಗ್ಲೂ ನಿನ್ನ ಕೊಲೆ ಮಾಡ್ತೀನಿ. ತಳವಾಯಿ ತಳವಾಯಿ ಅಂತ ಕರ್ನಾಟಕ ಜನತೆ ಹೆಮ್ಮೆಯಿಂದ ಈ ಬಿರುದನ್ನ ನನಗೆ ಯಾಕೆ ಕೊಟ್ರು ಗೊತ್ತಾ? ನನ್ನ ಮೈಯಲ್ಲಿ ರಕ್ತ ಹರಿಯೋವರೆಗೂ ಖಾಕಿ ತೊಟ್ಟು ನಿನ್ನಂತ ದೇಶ ದ್ರೋಹಿಗಳಿಂದ ಈ ದೇಶನ ರಕ್ಷಣೆ ಮಾಡ್ಲಿ ಅಂತ. ಅಂತ ಜನನೇ ನನ್ನ ಜೊತೆ ಇರೋವಾಗ ನೀನ್ ನನ್ ಖಾಕಿ ಬಿಚ್ಚೋದಾ? ನೀನೊಬ್ಬ ಲೋಫರ್, ಶಂಡ, ಬಾಸ್ಟರ್, ಚಪ್ಪರ್, ಹಾಗೆಲ್ಲ ನಾನು ನಿಮ್ಮನ್ನ ಬೈಬೋದಾಗಿತ್ತು ಸರ್. ನೀವು ಮೊದ್ಲಿನ ತರ ಇನ್ಸ್ಪೆಕ್ಟರ್ ಆಗಿದ್ರೆ, ಆದ್ರೆ ನೀವೀಗ ಮಂತ್ರಿಗಳು ಸರ್, ನಾನು ನಿಮ್ಮನ್ನ ಬೈಬಾರ್ದು ಸರ್. ಐ ಆಮ್ ವೆರಿ ವೆರಿ ಸಾರಿ ಸರ್. ಆತ್ರ ಪಡಬೇಡಿ ಸರ್, ಆವೇಶ ಪಡಬೇಡಿ ಸರ್. ದೇಶ ತುಂಬಾ ಸಮಸ್ಯೆಗಳಿವೆ ಸರ್, ಅವುಗಳ ಬಗ್ಗೆ ಗಮನ ಕೊಡಿ ಸರ್. ಸೇರಿ ತೀರಿಸ್ಕೊಳ್ಳೋ ವಿಷಯ ಆಮೇಲೆ ಇಟ್ಕೊಡಿ ಸರ್. ನೌ ವಾಟ್ಸ್ ಯುವರ್ ಪ್ರೋಗ್ರಾಮ್ ಸರ್? ಪಾಟೀಲ್ ಹಿಯರ್. ಏನೋ ಲಾರಿಲ್ ಸಾರ ಸಾಕ್ಸ್ತಾ ಇದಾರ? ಲಾರಿ ಯಾವ ಕಡೆ ಹೋಗ್ತಾ ಇದೆ? ನಂಬರ್ ಏನು? ಎಲ್ಗೋ ಬೆಳಗಾದ್ರೆ ನಿನ್ ತಂಗಿ ಬಂದ್ರೆ ಇಂತ ಸ್ಥಿತಿಲೂ ನೀನ್ ಹೋಗ್ಬೇಕೇನೋ? ಬೇರೆ ಯಾರನ್ನಾದ್ರೂ ಕಳ್ಸಬಾರ್ದ? ಇಲ್ಲಮ್ಮ, ನಾನೇ ಹೋಗ್ಬೇಕು. ಅಯ್ಯೋ, ನಾನು ಹೇಳೋದೊಂದ್ ಸ್ವಲ್ಪ ಕೇಳಪ್ಪ. ಅಮ್ಮ, ಮುಹೂರ್ತ ಟೈಮ್ ನಾನು ಅಲ್ಲಿರ್ತೀನಿ, ಆಯ್ತಲ್ಲ? ಅಯ್ಯೋ ದೇವ್ರಿ, ಹಾ
ಯಜಮಾನ ಇದು ಹೇಳು. ನಿಮ್ ಯಜಮಾನ ನಿಮ್ಗೆ 2,000 ರೂಪಾಯಿ ಸಂಬಳ ಕೊಟ್ಟು ಲಾರಿಯಲ್ಲಿ ಸಾರಾಯಿ ಸಾಕ್ಸಿ 1,000,000 ರೂಪಾಯಿ ಲೂಟಿ ಮಾಡ್ತಾ ಇದ್ದಾನೆ. ಹೇಳ್ತಿದ್ರೆ ನನ್ನ ಮಗನೇ ನಿನ್ನ ನಿಮ್ ಕುಟುಂಬನ ಲಾಕಪ್ ಹಾಕಿ ಸರ್ವನಾಶ ಮಾಡ್ಬಿಡ್ತೀನಿ ಹೇಳು. ಸರ್ ಸರ್ ಹೇಳ್ತೀನಿ ಸರ್ ಸರ್ ಲಾರಿ ಶಿವ ಟ್ರಾನ್ಸ್ಪೋರ್ಟ್ ಸರ್. ನಾಳೆ ನಮ್ಮ ಯಜಮಾನದ ಮದುವೆ ಸರ್. ಸುಮತಿ ಇನ್ನು ನಿನ್ ಗಂಡ ಬರ್ಲಿಲ್ವಲ್ಲಮ್ಮ. ಬಂದ್ಬಿಟ್ಟ ಕಣಮ್ಮ. ಹೆಣ್ಣಿನ ಅಣ್ಣನ ತರ ಬರ್ತಿದ್ದಾನ ಇಲ್ಲ ಜಗಳಾಡೋ ಬರ್ತಿದ್ದಾನ? ಶಿವ ಟ್ರಾನ್ಸ್ಪೋರ್ಟ್ ನಿಂದೇನಾ? ಹೌದು. ಲಾರಿ ನಂಬರ್ K01 4400 ನಿಂದೇನಾ? ಹೌದು ನಂದೆ. ಯು ಬಾಸ್ಟರ್ಡ್. ಎಲ್ಲ ಪೊಲೀಸ್ನವರು ನಮ್ಮ ಮನೆ ಮದುವೆಯಲ್ಲಿ ಇರ್ತಾರೆ ಅನ್ನೋ ಧೈರ್ಯದಿಂದ ತಾನೇ ಸಾರಾಯಿ ಸಾಗಿಸ್ತೆ. ಒಂದ್ಸಲ ಖಾಕಿ ತೊಟ್ಟಮೇಲೆ ಪೊಲೀಸ್ನವ್ರಿಗೆ ಹಬ್ಬ ಹುಣ್ಣಿಮೆ ಮದುವೆ ಮುಂಜಿ ಯಾವ ಸಂಬಂಧಗಳು ಇಲ್ಲ ಕಣ. 8 ಗಂಟೆ ಕೆಲಸ ಮಾಡೋ ಗೌರ್ಮೆಂಟ್ ನೌಕರನ್ನ ಯಾಮಾರಿಸ್ಬೋದು, ಆದ್ರೆ 24 ಗಂಟೆ ಖಾಕಿ ತೊಟ್ಟ ನನ್ನಂತ ಪೊಲೀಸ್ನವ್ರ ಏನು ಮಾಡಕ್ಕಾಗಲ್ಲ ಕಣು. ಏನ್ ಅನ್ಕೊಂಡಿದ್ಯಾ? ಖಾಕಿ ಬಟ್ಟೆ ಹಾಕೊಂಡ ತಕ್ಷಣ ಏನ್ ಬೇಕಾದ್ರೂ ಮಾತಾಡಬಹುದು, ಯಾರಿಗೇನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡಿದ್ಯಾ? ಇದು ನಮ್ಮನೆ ಮದುವೆ, ಇಲ್ಲಿ ಬಂದು ಗಲಾಟೆ ಮಾಡೋ ಹಕ್ಕು ನಿನಗಿಲ್ಲ. ಇಷ್ಟಕ್ಕೂ ಅವನ ಅಪರಾಧಿ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಹಾಗೇನಾದ್ರೂ ಸಂದೇಹ ಇದ್ರೆ ಮದುವೆ ಮುಗಿದ ಮೇಲೆ 4 ಗೋಡೆಗಳ ಮಧ್ಯೆ ವಿಚಾರಣೆ ಮಾಡು. ಅದನ್ನ ಬಿಟ್ಬಿಟ್ಟು ಊರ ಜನಗಳ ಮುಂದೆ ನಮ್ಮ ಕುಟುಂಬದ ಮಾನ ತೆಗಿಬೇಡ. ಮನೆ ಕೆಲಸದವಳೆ ನಿನ್ ಕೆಲಸ ಎಷ್ಟಿದ್ಯೋ ಅಷ್ಟು ನೋಡ್ಕೋ, ನಮ್ ಕುಟುಂಬದ ಬಗ್ಗೆ ಮಾತಾಡ್ಬೇಡ. ಕಾನೂನಿಗೆ ಶತ್ರು ಆದ್ರೆ ಹೆತ್ತ ತಾಯಿ ತಂದೆ ಕಟ್ಕೊಂಡ್ ಹೆಂಡತಿ ಒಡ ಹುಟ್ಟಿ ತಮ್ಮ ತಂಗಿ ಯಾರೇ ಆಗ್ಲಿ ಈ ಪಾಟೀಲ್ ಶಿಕ್ಷೆ ಕೊಡಿಸ್ದೆ ಬಿಡಲ್ಲ ಕಣೋ. ಪೊಲೀಸ್ನವ್ರ ಮನೆ ಹೆಣ್ಣನ್ನ ಮದ್ವೆ ಆದ್ರೆ ನಿಮ್ ಕೆಲ್ಸಕ್ಕೆ ಅನುಕೂಲ ಆಗತ್ತೆ ಅಂತ ನನ್ ತಂಗಿನ ಬುಟ್ಟಿಗೆ ಹಾಕೊಂಡಿಲ್ಲ. ಕೋರ್ಟ್ ತೀರ್ಪು ಬರ್ಲಿ, ನಿಮ್ ಕೈ ಕಾಲ್ ಮುರಿದು ಹೆಡ್ ಮುರುಗಿ ಕಟ್ಟಿ ಮನೆ ಅಳಿಯನಾಗ ಮಾಡ್ತೀನಿ. ಕಲ್ಯಾಣ ಮಂಟಪದಲ್ಲಿ ಎಲ್ರು ಮುಂದೆ ನಿನ್ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಕಾಕಿ ಬಟ್ಟೆ ಮೈ ಮೇಲೆ ಹಾಕೊಂಡ್ರೆ ನಾನ್ ಏನ್ ಮಾಡ್ತೀನಿ ಏನ್ ಮಾತಾಡ್ತಾ ಇದ್ದೀನಿ ಇನ್ನೂ ಗೊತ್ತಾಗಲ್ಲ. ಅದಕ್ಕೆ ಕಾಕಿ ಬಟ್ಟೆ ಬಿಚ್ಚಿ ನಿನ್ ಮಗನಾಗ ನಿನ್ ಮುಂದೆ ಬಂದಿದ್ದೀನಿ ಅಮ್ಮ, ನನ್ ಕ್ಷಮಿಸ್ತಿ ಅಮ್ಮ. ನೀನ್ ನನ್ನ ಮಗ ಅಂತ ತಿಳ್ಕೊಂಡಿದ್ರೆ ಕ್ಷಮಿಸಿದೀನಿ ಅಂತ ಹೇಳಮ್ಮ. ಇಲ್ಲ, ನೀನ್ ನನ್ನ ಈ ಮನೆ ಯಜಮಾನ ಅಂತ ತಿಳ್ಕೊಂಡಿದ್ರೆ. ಯಾಕೋ ಅಷ್ಟು ದೊಡ್ಡ ಮಾತೆಲ್ಲ ಆಡ್ತೀಯ? ನಾನ್ ನಿನ್ನ ಯಾವಾಗ್ಲೂ ಕ್ಷಮಿಸ್ಬಿಟ್ಟೆ ಕಣು. ಅಮ್ಮ ಅಮ್ಮ, ಕಳ್ಬಟ್ಟಿ ಸಾರಾಯಿ ತಯಾರಿಸಿ ಅಕ್ರಮವಾಗಿ ಸಾಗಾಣಿಕೆ ಮಾಡಿ ಸಾವಿರಾರು ಜನ ಅಮಾಯಕರನ್ನ ಬಲಿ ತಗೊಳ್ಳೋ ಇಂತ ನೀಚರನ್ನ ಸುಮ್ನೆ ಬಿಡ್ಬೇಕನಮ್ಮ? ನನ್ ತಂಗಿ ಗಂಡ ಅಷ್ಟೇ ಅಲ್ಲಮ್ಮ,
ಕಾನೂನಿನ ದೃಷ್ಟಿಯಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೇನಮ್ಮ? ಅಮ್ಮ, ನಾನು ನನ್ನ ಕರ್ತವ್ಯ ಮಾಡಿ ತಪ್ಪೇನಮ್ಮ? ಹೇಳಮ್ಮ. ಇಲ್ಲಪ್ಪ, ನಿನ್ನಂತ ಪೊಲೀಸ್ ಅಧಿಕಾರಿಗಳು ಇರೋದೇ ನಮ್ಮ ದೇಶಕ್ಕೆ ದೊಡ್ಡ ಗೌರವ. ಪಾಟೀಲ್, ನಾನಪ್ಪ ನಿನ್ನ ಹಿತೈಷಿ ರಾಯಪ್ಪ. ನೀನ್ ನಿನ್ ತಂಗಿ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ರು, ಅವಳ ಗಂಡನ ಮದುವೆ ಮನೆಯಲ್ಲೇ ಅರೆಸ್ಟ್ ಮಾಡಿದ್ಯಲ್ಲ, ಗ್ರೇಟ್ ಪಾಟೀಲ್, ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ಈಗ ಅವನ್ ಎಲ್ಲಿದ್ದಾನೆ ಗೊತ್ತಾ? ಅವನ್ ಮನೆಯಲ್ಲೇ. ನಾನೇ ಬಿಡಿಸ್ಕೊಂಡ್ ಬಂದೆ, ಲಾರಿ ಮಾತ್ರ ಅವನ್ದು, ಅದ್ರಲ್ಲಿದ್ದ ಸರಕೆಲ್ಲ ಅಂದ್ರೆ ಸಾರಾಯ್ ಅದು ನಂದು. ರಾಯಪ್ಪ, 200 ಲಾರಿಗಳಿಗೆ ಓನರ್ ಅವನು. ಯಾವ ಲಾರಿ ಎಲ್ಲಿ ಹೋಗುತ್ತೆ ಅಂತ ಅವನಿಗೆ ಹೇಗ್ ಗೊತ್ತಾಗ್ಬೇಕು ಪಾಪ? ಅವನ್ ಲಾರಿ ಕಳಿಸ್ದ, ನಾನು ಅದ್ರಲ್ಲಿ ಸಾರಾಯ್ ತುಂಬಿಸ್ದೆ. ಅದನ್ನ ನೀನ್ ಅಟ್ಯಾಕ್ ಮಾಡಿ ರಸ್ತೆನಲ್ಲೆಲ್ಲ ಚೆಲ್ಲಿ ಅದ್ರ ಮೇಲೆ ಸ್ಟೈಲಾಗಿ ನಡ್ಕೊಂಡ್ ಬಂದೆ. ಅಲ್ಲ ಕಣಯ್ಯ, ಲಾರಿನಲ್ಲೇ ಸಾರಾಯ್ ಇದ್ದಿದ್ರೆ ಸಾಕ್ಷಿನಾದ್ರೂ ಇರ್ತಿತ್ತ? ಕೇಸ್ ಹಾಕೋ ಹೋಗು, ನಾಳೆ ಕೋರ್ಟಲ್ಲಿ ಲಾಯರು ಸಾಕ್ಷಿಯಲ್ಲಿ ಅಂತ ಕೇಳಿದಾಗ ನೀನ್ ಬಾಯಿ ಬಿಟ್ಕೊಂಡು ನಿಂತಿರು, ಅವನ್ ನಿನ್ ಮುಖಕ್ಕೆ ಕ್ಯಾಕರ್ ಸುಗಿತಾನೆ. ಪೂಜಾ, ನಂಗೆ ಕ್ಷಮಿಸ್ಬಿಡಮ್ಮ, ನಾನು ತಪ್ಪು ಮಾಡ್ಬಿಟ್ಟೆ. ನಾಳೆನೆ ನಿನ್ನ ಗಂಡನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಬನ್ನಿ ದಳವಾಯಿಗಳೇ ಬನ್ನಿ, ನಿರಪರಾಧಿ ತಂದು ನಿರೂಪಿಸಿದ ನನ್ನ ಮಗನ್ನ ಮತ್ತೆ ಒಳಗಾಕ್ಸೋದಕ್ಕೆ ಬಂದಿದ್ದೀರಾ? ನನ್ನ ಮಗ ನಿಮ್ ತಂಗಿ ಕುರಿಗೆ ಕಾಳಿ ಕಟ್ಟಿದ ಮೇಲೆ ನಮ್ಮೊಳಗೆ ಏನ್ ನಡೆದು ಹೊರಗಡೆ ತಿಳಿಬಾರ್ದು. ಆದ್ರೆ ನೀನು ತಂಗಿ ಗಂಡನ್ನೇ ಅರೆಸ್ಟ್ ಮಾಡಿದ ಪೊಲೀಸ್ ಆಫೀಸರ್ ದಳವಾಯಿ ಪಾಟೀಲ್ ಅಂತ ಪೇಪರ್ನ ಹೆಸರು ತಗೊಂಡೆ ಅಲ್ಲ, ನಾನು ಅವತ್ತೇ ಹೇಳಿದೆ ಪೊಲೀಸ್ ಮನೆ ಹೆಣ್ಣು ಬೇಡ, ಅವ್ರ ಸಹವಾಸನೂ ಬೇಡ ಅಂತ. ಇವು ನನ್ನ ಮಾತು ಕೇಳಿಲ್ಲ. ಈಗ ನೀನು ನಿನ್ ತಂಗಿ ಕರ್ಕೊಂಬಂದಿರೋ ಉದ್ದೇಶ ನಾನು ಮಾಡಿದ ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸಿ, ಇವಳನ್ನ ಮನೆ ತುಂಬಿಸ್ಕೊಳ್ಳಿ ಅಂತ ಅಲ್ವಾ? ದೊಡ್ಡವ್ರ ಮನೇಲಿ ಏನ್ ನಡೆದ್ರು ಅದು ಹೊರಗಡೆ ತಿಳಿದ್ ಯಾರಿಂದ? ಅವ್ರ ಮನೆ ಕೆಲಸದವರಿಂದ. ಏಯ್, ಯಾರಿದ್ರಲ್ಲಿ ಬನ್ನಿ. ಪಾಟೀಲ್, ನೀನೀಗ ನನ್ನ ಕೆಲಸದವ್ರ ಮುಂದೆ ನನ್ನ ಮಗನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ರೆ ನಿನ್ ತಂಗಿನ ನನ್ನ ಸೊಸೆ ಅಂತ ಸ್ವೀಕರಿಸ್ತೀನಿ. ಅವತ್ತು ನನ್ನ ಮಗನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ನನ್ನ ಊರಿಗೆಲ್ಲ ಸಾರದ್ರಲ್ಲ, ಆಗ ಅದೇ ಪಾಟೀಲ್ ಇವತ್ತು ತಾನು ಮಾಡಿದ ತಪ್ಪಿಗೋಸ್ಕರ ನನ್ನ ಮಗನ ಕಾಲಿಡಿದು ಕ್ಷಮಾಪಣೆ ಕೇಳ್ದ ಅಂತ ನೀವು ಊರಿಗೆಲ್ಲ ಹೇಳ್ಬೇಕು. ಏನ್ ಮುಖ ನೋಡ್ತಿದ್ಯಾ? ನನ್ನ ಮಗನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳು, ಇಲ್ಲ ನಿನ್ ತಂಗಿನ ಕರ್ಕೊಂಡು ಹೊಟ್ಟೋಗ. ನಿಂತ್ಕೋಣ. ಏನು, ನಮ್ಮಣ್ಣ ನಿನ್ನ ಮಗನ ಕಾಲಿಗೆ ಬಿಡ್ಬೇಕಾ? ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಬೇಕಾದ್ರೆ ನಿನ್ ಮಗ ಕಟ್ಟಿ ತಾಳಿನ ಕಿತ್ತು ಬಿಸಾಕ್ತೀನಿ. ಏನ್ ಬಂದ್ಬಿಟ್ಟಿದ್ದೀರ ನಮ್ಮ ಅಣ್ಣನ? ದಳವಾಯ್ ಪಾಟೀಲ್ ಕರ್ತವ್ಯದಲ್ಲಿ ಸಿಪಾಯಿ, ಗುಣದಲ್ಲಿ ವಜ್ರ. ವಜ್ರ ಇರ್ಬೇಕಾಗಿರೋದು ತಲೆ ಮೇಲಿರೋ ಕಿರೀಟದಲ್ಲೇ ಹೊರತು ಕಾಲ್ ಮೆಟ್ಕೊಳಕ್ ಕೇರ್ದಲ್ಲ. ತಿಳ್ಕೊಳ್ಳಿ ಬಾಣ. ನಿನ್ ಹಾಗೆ ಇದೆ. ಹೌದು, ನನ್ ಮಗು ನೋಡಕ್ಕಾಗಲ್ವಲ್ರಿ? ಸಮಾಧಾನ ಮಾಡ್ಕೊಳ್ಳಿ, ನನ್ ಮಗು ನೋಡಕ್ಕಾಗುದಿಲ್ವೇನ್ರಿ? ಖಂಡಿತ ನೋಡ್ಬೋದು, ಆದಷ್ಟು ಬೇಗ ಕಂಡ್ಬರುತ್ತೆ. ಅಮ್ಮ ಈ ಮಾತ್ರೆ ತಗೊಳ್ಳಿ. ಅಮೆರಿಕದಿಂದ ಬಂದಿರೋ ಐ ಸ್ಪೆಷಲಿಸ್ಟ್ ಡಾಕ್ಟರ್ ವುಲ್ಫ್ ನಿಮ್ ಹೆಂಡತಿ ಕಣ್ಣನ ಟೆಸ್ಟ್ ಮಾಡಿದ್ದಾರೆ. ಏನು ತೊಂದ್ರೆ ಇಲ್ಲ, ಕಣ್ ಬಂದೇ ಬರುತ್ತೆ. ಆಪರೇಷನ್ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳಕ್ಕೆ ಇಮಿಡಿಯೇಟ್ ಮಾಡಬಹುದಲ್ಲ? ನೋ ನೋ, ಆತ್ರ ಪಡಬೇಡಿ. ನಿಮ್ ಹೆಂಡತಿ ಈಗ ತುಂಬಾ ವೀಕ್ ಆಗಿದ್ದಾರೆ. ಅನಸ್ತೇಷ್ಯ ಕೊಟ್ಟು ಆಪರೇಷನ್ ಮಾಡಿದ್ರೆ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ.
ಇನ್ನು ಸ್ವಲ್ಪ ದಿನ ಹಾಲು ಹಣ್ಣು ನ್ಯೂಟ್ರಿಷಿಯಸ್ ಡಯಟ್ ಕೊಟ್ಟು ನಂತರ ಆಪರೇಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಅಮ್ಮ ನೀವು ಮಾತ್ರೆ ತಗೊಳ್ಳೋದು ಮರಿಬೇಡಿ. ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಇನ್ನು ಸ್ವಲ್ಪ ದಿವಸದಲ್ಲಿ ನನಗೆ ಕಣ್ ಕಾಣಿಸುತ್ತೆ, ರೀ ನನ್ ಮಗು ನನ್ ನೋಡಬಹುದು. ನಿಮ್ಮ ಮಕ್ಕಳ ತರ ಇದಾನಲ್ಲ? ಇಲ್ಲ ಇಲ್ಲ, ಅಣ್ಣನ ತರನೇ ಇರೋದು. ಅಮ್ಮ ಡಾಕ್ಟರ್ ಹೇಳಿದ್ರು ಸುಮತಿ ಕಣ್ ಬರುತ್ತಂತೆ, ಮುಂದಿನ ತಿಂಗಳ ಆಪರೇಷನ್ ಅಂತೆ. ಏಯ್ ಅಲ್ಲಿ ಯಾಕೋ ನಿಂತ್ಕೊಂಡ್ಯಾ? ಸುಮತಿ ಕಣ್ ಬಂದ್ಬಿಡುತ್ತೆ ಕಣೋ, ಅವಳು ನೀನ್ ನೋಡ್ತಾಳೆ. ಇಂಥ ಒಳ್ಳೆ ವಿಷಯ ಹೇಳಿದ್ರು ಸುಮ್ಮನೆ ಇದೆಯಲ್ಲ, ಏನಾದ್ರು ಮಾತಾಡು. ಅಟ್ಲೀಸ್ಟ್ ನನ್ ಕೈ ಹಿಡ್ಕೊಂಡು ಕಂಗ್ರಾಚುಲೇಷನ್ಸ್ ಅಣ್ಣ ಅಂತ ಹೇಳು. ಸುಮತಿಗೆ ಕಣ್ ಬಂದ್ರೆ ತಿರುಪತಿಗೆ ನಡ್ಕೊಂಡ್ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಪ್ಪ ನಾನು. ಯಾಕೆ ಬೋರ್ಡ್ ಹೊಡ್ಸ್ಕೋತೀನಿ ಅಂತ ಹರಕೆ ಹೊತ್ಕೋಬೇಕಿತ್ತು? ಬೋರ್ಡ್ ಹೊಡ್ಸ್ಕೋತೀನಮ್ಮ, ನಿನ್ ಗಂಡ ಬಂದು ನಿನ್ನ ಮನೆಗೆ ಕರ್ಕೊಂಡು ಹೋದ್ರೆ ಖಂಡಿತ ನಾನು ಬೋರ್ಡ್ ಹೊಡ್ಸ್ಕೋತೀನಮ್ಮ. ಮುಚ್ಚೋ ಬಾಯಿ, ಅವಳಿಗೆ ದೃಷ್ಟಿ ಬಂದ್ರೆ ನಿನ್ಗೊಬ್ಬನಿಗೆ ತೊಂದ್ರೆ ಅನ್ಕೊಂಡಿದ್ಯಾ? ಒಂದ್ ಕೆಲಸ ಮಾಡು, ವಿಷ ಕೊಟ್ಟು ಸಾಯಿಸ್ಬಿಟ್ರೆ ಮನೇಲಿರೋ ಊಟ ತಿಂಡಿಗೆ ವಿಷ ಬೆಳೆಸಿದ್ರೆ ಡೌಟ್ ಬಂದ್ಬಿಡುತ್ತೆ. ಹೊರಕಿಂದ ಬರೋದು ಹಾಲು, ನೀನ್ ಹಾಲು ವಿಷ ಬೆಳೆಸು, ಮುಂದಿನ ದಾರ ಹೊಡ್ಕೋತೀನಿ. ತಮ್ಮ ತೃಪ್ತಿಗೆ ಹೋಯ್ತಾರೆ, ಅಪ್ಪನ ಒಕ್ಕ ಸ್ವಾಮೀಜಿ ನೋಡ್ಕೋಯ್ತಾರೆ, ಮನೇಲಿ ಯಾರು ಇಲ್ಲ. ಬೇಗ ಕೆಲಸ ಮುಗಿಸ್ಬಿಡು. ಮನೆಗೆ ಹಾಲ್ ಕೊಡೋಣ ಅಂತ ಹೋದೆ ಸರ್, ಯಾರೋ ಒಬ್ಬ ಇದಕ್ಕಿದ್ದಂಗೆ ಬಂದು ನನ್ನ ತಲೆ ಮೇಲೆ ಹೊಡೆದ್ಬಿಟ್ಟೆ ಸರ್, ತಲೆ ಸುತ್ತಬಿದ್ದು ಹೋಗ್ಬಿಟ್ಟೆ ಸರ್. ಎದ್ದು ನೋಡಿದಾಗ ಹಾಲ್ ಪ್ಯಾಕೆಟ್ ಇಲ್ಲ, ಯಾರು ಇಲ್ಲ. ನನ್ಗೆ ಯಾಕೋ ಗಾಬರಿ ಆಯ್ತು ಸರ್, ನಿಮ್ ಮನೆ ಒಳಗೂ ಹೋದೆ, ನಿಮ್ ತಿಳಿಸೋಣ ಅಂತ ಓಡೋಡ್ ಬಂದೆ ಸರ್.
ತಂದ್ಕೊಟ್ಟು ಹಾಲು ಯಾರು ಕುಡಿಬೇಡಿ. ಅದ್ರಲ್ಲಿ ಯಾರು ಏನೋ ಬೆರೆಸಿರ್ಬೋದು. ಹಲೋ ಹಲೋ ಸುಮತಿ, ಹಲೋ ಹಲೋ, ಯಾಕೆ ಯಾರು ಮಾತಾಡ್ತಾ ಇಲ್ಲ? ಹಲೋ ಪೂಜಾ, ಅಪ್ಪ ಸಂಜಯ್, ಹಲೋ ಡ್ಯಾಮಿಟ್, ಹಲೋ ಹಲೋ ಹಲೋ.
ಚಂದ್ರಶೇಖರ್ ಪಾಟೀಲ್ ಅವರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಭಾಷಣ ಮಾಡಕ ಹೋಗ್ತಿರೋ ವಿಷಯ ಇಡೀ ಊರಲ್ಲೇ ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ ಸರ್. ಇನ್ನೇನೇನ್ ಮಾತಾಡ್ಕೊಳ್ತಿದ್ದಾರೆ ಜನ ನನ್ನ ವಿಷಯದಲ್ಲಿ. ಈ ನನ್ನ ಮಗ ಕಳಸನ್ಯಾಸಿ ಡ್ರೆಸ್ ಹಾಕೊಂಡು ಊರ್ನವರೆಲ್ಲ ಯಾಮಾಸ್ತಾನೆ ಅಂತ ಹೇಳ್ತಾರೆ ಸರ್. ಇದನ್ನ ನೀನ್ ಬೊಗಳ್ತಿದ್ಯೋ ಇಲ್ಲ ಜನ ಹೇಳ್ತಿದಾರ? ನಾನು ಬೊಗಳಿದ್ದನ್ನ ಕೇಳಿ ಜನ ಹೇಳ್ತಾರೆ ಸರ್. ಏನ್ರಿ ಪಾಟೀಲ್ ಸರ್, ಇವತ್ ನನ್ನ ಹೆಂಡತಿ ಕಣ್ಣ ಆಪರೇಷನ್ ಇದೆ ಸರ್. ಈ ಟೈಮ್ನಲ್ಲಿ ನಾನು ಅಲ್ಲಿದ್ರೆ ಅವಳಗ್ ಸ್ವಲ್ಪ ಧೈರ್ಯ ಬರುತ್ತೆ, ನಾನು ಹೋಗ್ಬೇಕು ಸರ್. ಏನ್ರಿ ಇದು ಚಿಕ್ಕ ಮಕ್ಳು ಹಾಗೆ ತಲೆನೋವು ಕಾಲು ನೋವು ಕೈ ನೋವು ಅಂತ. ಇದಕ್ ಮುಂಚೆ ನನ್ನ ಹೆಂಡತಿ ಯಾರೋ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ರು ಸರ್, ಆಗ ನಾನು ಅವಳನ್ನ ಕಾಪಾಡಿದೆ. ಈ ಟೈಮಲ್ಲ ಅಲ್ಲಿರ್ಬೇಕು. ಅವಳ ರಕ್ಷಣೆಗೆ ಬೇಕಾದ್ರೆ 200 ಜನ ಪೊಲೀಸ್ನವ್ರನ್ನ ಕಳಿಸು. ಪಾಟೀಲ್, ನಾನು ಹೋಗ್ತಾ ಇರೋ ಕಾನ್ಸ್ಟಿಟ್ಯೂಯನ್ಸಿ ಸಾಮಾನ್ಯವಾದ ಕಾನ್ಸ್ಟಿಟ್ಯೂಯನ್ಸಿ ಅಲ್ಲ, ಅದು ನಿಮ್ ತಂದೆ ಕಾನ್ಸ್ಟಿಟ್ಯೂಯನ್ಸಿ. ಅಲ್ಲಿ ನನಗೆ 100 ಜನ ಶತ್ರುಗಳು ಇರ್ತಾರೆ. ಅದಕ್ಕೆ ನನ್ನ ರಕ್ಷಣೆಗೋಸ್ಕರ ನೀನ್ ನನ್ನ ಜೊತೆ ಬರಲೇಬೇಕು. ನಿನ್ನ ಹೆಂಡತಿ ಸತ್ರೆ ನೀನ್ ಇನ್ನೊಂದು ಮದುವೆ ಮಾಡ್ಕೋಬಹುದು, ಆದ್ರೆ ನಾನ್ ಸತ್ರೆ ನನ್ನಂತ ಒಬ್ಬ ಜನಸೇವಕ ಈ ಜನಗಳಿಗೆ ಸಿಗ್ತಾನೆ. ಏನ್ರೆ ಸಿಗ್ತಾನೆ ಸರ್? ಅಂದ್ರೆ ಸೇವಕರು ಸಿಗ್ತಾರೆ ಸರ್, ನಿಮ್ಮಂತ ಸೇವಕರು ಸಿಗಲ್ಲ ಸರ್. ಇಷ್ಟೆಲ್ಲ ಹೇಳದ್ ಮೇಲೂ ನೀನು ಹೋಗ್ಲೇಬೇಕು ಅನ್ನೋದಾದ್ರೆ ನಿನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಹೊರಟೋಗು. ಕೊಡ್ತೀಯಾ ಸರ್? ನಾನು ನಿಮ್ ರಕ್ಷಣೆಗೆ ಬರ್ತೇನೆ. ಹಲೋ, ಇವತ್ತು ಪಾಟೀಲ್ ಹೆಂಡತಿ ಕಣ್ಣು ಆಪರೇಷನ್. ಯಾವುದೇ ಕಾರಣಕ್ಕೂ ಅವಳು ಕಣ್ಣು ಬಿಡ್ಕೂಡ್ದು. ಮತ್ತೆ ಪಾಟೀಲ್? ಅವನ್ ಬಗ್ಗೆ ನೀನ್ ಯೋಚನೆ ಮಾಡಬೇಡ, ಅವ್ನು ನನ್ ಜೊತೆ ಇರ್ತಾನೆ. ರಾಯಪ್ಪನವರಿಗೆ ಜೈ! ಏನು ಜನ ಎಲ್ಲ ದಳವಾಯಿ ದಳವಾಯಿ ಅಂತಿದ್ದಾರೆ ಸರ್? ಈ ಸಿನಿಮಾದವ್ರಿಗೆ ರಾಜಕೀಯದವ್ರಿಗೆ ಇರೋ ಹಾಗೆ ದಳವಾಯಿ ಪಾಟೀಲ್ಗೂ ತುಂಬಾ ಅಭಿಮಾನಿಗಳಿದ್ದಾರೆ ಸರ್. ಹೌದಾ? ಹ್ಞೂ ಸರ್. ಹಾಗಿದ್ರೆ ಈಗ ನೋಡು ತಮಾಷೆನ.
ಮಂತ್ರಿ ಪದವಿನ ಕಳ್ಕೊಂಡು ಹೋಗಿ ಆ ಜಾಗಕ್ಕೆ ಮತ್ತೊಬ್ಬ ಮಂತ್ರಿ ಬಂದಾಗ್ಲೇ ಮಾಜಿ ಮಂತ್ರಿ ಮಾಡಿರೋ ಅನ್ಯಾಯ ಅಕ್ರಮಗಳು ಹಗರಣಗಳು ಬೆಳಕಿಗೆ ಬರೋದು. ಮಾಜಿ ಮಂತ್ರಿ ಚಂದ್ರಶೇಖರ್ ಪಾಟೀಲ್ ಅವರು ಮಾಡಿರೋ ಅನ್ಯಾಯ ಅಕ್ರಮಗಳನ್ನ ಸಾಕ್ಷಿ ಸಮೇತ ಸಾಬೀತುಪಡಿಸಿ ಅವರಿಗೆ ಶಿಕ್ಷೆ ಕೊಡಿಸೋವರೆಗೂ ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ, ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ದಳವಾಯ್ ಪಾಟೀಲ್, ಆ ಮೆಟ್ಲ ಮೇಲೆ ನನ್ನ ಚಡ ಬಿದ್ದಿರ್ಬೇಕು, ತಗೊಂಡ್ರೆ ಸ್ಟೇಜ್ಗೆಲ್ಲ ಬೆಂಕಿ ಹಚ್ಚಿಬಿಡು. ಆ ನನ್ನ ಮಗ ಜೀವಂತವಾಗಿ ಅಲ್ಲಿಂದ ಹೊರಗೆ ಬರ್ಕೊಡುದು, ಗೊತ್ತಾಯ್ತಾ? ಹೋಗು. ಹಾಕಿ ಬಿಟ್ಟೆ ತಪ್ಪ ಪೊಲೀಸ್ ಆಫೀಸರ್ಗೆ ಮಂತ್ರಿ ಆದ ಚಪ್ಪಿ ತಗೊಂಬ ಅಂದ್ರೆ ನನ್ನ ಸ್ಥಾನದಲ್ಲಿ ಯಾರಾಯ್ತು ಇದೇ ಕೆಲಸ ಮಾಡ್ತಿತ್ತು.
ನಮಸ್ಕಾರ. ಇದೊಂದು ವಿಶೇಷ ವಾರ್ತೆ. ಜನಹಿತ ಪಕ್ಷದಿಂದ ಗೃಹ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ಶ್ರೀ ರಾಯಪ್ಪನವರು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದರಿಂದ ಪಕ್ಷವು ಅವರಿಗೆ ರಾಜೀನಾಮೆ ನೀಡುವಂತೆ ಆದೇಶ ನೀಡಿದೆ. ಇದೇ ಮಂತ್ರಿಯ ಆಪ್ತ ಕಾರ್ಯದರ್ಶಿಯಾಗಿದ್ದ ಶ್ರೀಯುತ ರಾಯಲ್ ರಾಮಣ್ಣ ಅವರನ್ನು ಲಂಚ ಪಡೆದ ಆಪಾದನೆ ಮೇಲೆ ಬಂಧಿಸಲಾಗಿದೆ. ಕೋಟಿ ಕೋಟಿ ಲಂಚ ತಗೊಂಡವ್ರಲ್ಲ ಹೊರಗಡೆ ಆರಾಮಾಗಿದ್ದಾರೆ. ನಾನೇನೋ ಒಂದ್ 50 ಲಕ್ಷ ಎರಡು ಬದಲೆ ಒಂದ್ ಕಾರ್ ತಗೊಂಡಿದ್ದೆ, ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟು ಒಳಗೆ ಹಾಕ್ಬಿಟ್ಟಿದ್ದಾರೆ ನನ್ನ. ನಮಸ್ಕಾರ. ನಮಸ್ಕಾರ. ಇನ್ಮೇಲಾದ್ರೂ ಇಂತಹ ತಪ್ಪುಗಳು ಮಾಡದೆ ನ್ಯಾಯವಾಗಿ ನೆಮ್ಮದಿಯಾಗಿ ಬದುಕು. ದುಡ್ಡೆಲ್ಲ ಹೋದ್ಮೇಲೆ ನೆಮ್ಮದಿಲಿಂದ ಬಂತು. ಪ್ರಮಾಣವಾಗಿ ಇನ್ಮೇಲೆ ಲಂಚ ತಗೊಳಲ್ಲ ಸರ್ ನಾನು. ಸರ್ ಏನಪ್ಪ, ಇವರು ಲಾಕಪ್ ಅಲ್ಲಿರುವಾಗ ನನಗೆ ಪ್ರಮೋಷನ್ ಕೊಡಿಸ್ತೀನಿ ಅಂತ 500 ರೂಪಾಯಿ ಲಂಚ ತಗೊಂಡಿದ್ದಾರೆ ಸರ್. ಸರ್ ಬರೀ ಸುಳ್ಳು ಹೇಳ್ತೀನಿ ಸರ್, ಮತ್ತೆ ಅರೆಸ್ಟ್ ಮಾಡಿಸಿ ಸರ್. ಇನ್ಸ್ಪೆಕ್ಟರ್ ಅರೆಸ್ಟ್. How much is this? 5. How much is this? 2. This? 1. Year 1. Now we are perfectly all right. Tumba thanks, doctor. Ree, nane kan kanustide. Nane kan kanustide. Nan ivaga ellarannu nodabodu. Nan ivaga ellarannu nodabodu. Congratulations. Your wife is perfectly all right. Thank you, doctor. It's okay. Thank you. All of it. Thank you, doctor. ಪ್ರಪಂಚದಲ್ಲಿ ಎಲ್ಲ ಹೆಣ್ಮಕ್ಳು ತಮ್ಮ ಮದುವೆ ನೇರವಾಗಿ ನೋಡಿದ್ರೆ ನೀನು ಆಲ್ಬಮ್ ಮುಖಾಂತರ ನೋಡು. ಅಣ್ಣನ ಹತ್ರನೇ ತಮ್ಮನ
ಯಾರು ಅಂತ ಕೇಳ್ತೀಯಲ್ಲಮ್ಮ. ಯಾರ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿದ್ನೋ, ಯಾರನ್ನ ಕಾಣ್ದೆ ಒಂದು ಕ್ಷಣ ನಿರ್ತಿರ್ಲಿಲ್ವೋ ಅವನ ಬಗ್ಗೆನೇಮ್ಮ ನೀನು ಇಷ್ಟೊತ್ತು ಮಾತಾಡ್ತಿದ್ದು. ದಯವಿಟ್ಟು ಕ್ಷಮಿಸಿ, ಅವನ್ ನಿಮ್ ತಮ್ಮ ಅಂತ ಗೊತ್ತಿದ್ರೆ ನಾನು ಈ ವಿಷಯ ಹೇಳ್ತಾನೆ ಇರ್ಲಿಲ್ಲ. ಸಂಜಯ್ ಸಂಜಯ್ ಇಲ್ಲಿ ಸ್ವಲ್ಪ ದಿವಸದಿಂದ ಅಂಗಡಿಗೆ ಸರಿಯಾಗಿ ಬರ್ತಾರೆ ಸರ್. ಅವರು ನನ್ ಯಾಕೋ ಭಯ ಆಗ್ತಿದೆ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ. ಈ ಸಾರಿ ಬಂದ್ರೆ ಕೀ ಕೊಟ್ಬಿಟ್ಟು ಕೆಲಸ ಬಿಟ್ಬಿಡೋಣ ಅಂತಿದ್ದೀನಿ ಸರ್. ಅವನ್ ಜೊತೆ ಯಾರ್ಯಾರು ಬರ್ತಾರೆ ಸರ್ ನನ್ಗೆ ಏನು ಗೊತ್ತಿಲ್ಲ ಸರ್. ನನ್ ಕೊನೆ ಸಾರಿ ನೋಡಿದಾಗ ಮಿನಿಸ್ಟರ್ ರಾಯಪುರ ಜೊತೆ ಕಾರಲ್ ಹೋದ್ರು ಸರ್. ರಾಯಪ್ಪ ಅವನೇನಾದ್ರು ಪರ್ಸನಲ್ ಕೆಲಸ ಸಿಕ್ಕಿದಾನ? ಇದ್ದಾರೆ ಸರ್. ಎಲ್ಲಿ? ಒಳಗಡೆ. ತೆಗಿ, ದಯವಿಟ್ಟು ನನ್ನ ಕ್ಷಮಿಸಿ. ಈ ರಾತ್ರಿಕ್ಕೆಲ್ಲ ನಾನೇ ಕಾರಣರೇ. ಅಪರಾಧಿ ನನ್ ತಮ್ಮ ಅಂತ ಗೊತ್ತಿದ್ದು ನೀನ್ ವಿಷಯ ಮುಚ್ಚಿಟ್ಟಿದ್ರೆ ನಾನು ನಿನ್ನೂ ಅರೆಸ್ಟ್ ಮಾಡ್ತಾ ಇದ್ದೆ. ನೀವು ನನ್ನ ಅರೆಸ್ಟ್ ಮಾಡಿದ್ರು ನಾನು ಬೇಜಾರು ಮಾಡ್ಕೋತಿರ್ಲಿಲ್ಲ ರೀ. ಟಿವಿಲಿ ಎಲ್ಲ ತೋರ್ಸ್ಬಿಟ್ರಲ್ಲಪ್ಪ ನಮ್ ಸಂಸಾರದಲ್ಲಿ ಇಂಥವನೊಬ್ನಿದ್ದಾನೆ ಅಂತ ಊರಿಗೆಲ್ಲ ಗೊತ್ತಾಗೋಯ್ತಲ್ಲಪ್ಪ. ಎಲ್ರು ಫೋನ್ ಮಾಡಿ ಕೇಳಿ 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 ಅವ್ರನ್ನ ಹಿಂಸೆ ಮಾಡ್ಬಿಟ್ರು ಕಣೋ. ಟಿವಿಲಿ ಸಂಜಯ್ ಬಗ್ಗೆ ಹೇಳಿದ್ಮೇಲಂತೂ ಮಾತೇ ಆಡ್ಲಿಲ್ಲ. ಇಂಥ ಒಬ್ಬ ಮಗನ್ಗೆ ಜನ್ಮ ಕೊಟ್ಟು ಬೆಳೆಸಿ ದೊಡ್ಡವನಾಗಿ ಮಾಡಿದ ಸಂಕಟಕ್ಕೆ ನಿಜವಾಗ್ಲೂ ಮೂಕರಾಗ್ಬಿಟ್ರಪ್ಪ. ಅಪ್ಪ ಮಾತಾಡ್ದೆ ಮಾತಾಡ್ದೆ ಮೂಗ್ನಂತೆ ನಟಿಸಿ ನಮ್ಗೆಲ್ಲ ಮೋಸ ಮಾಡ್ಬಿಟ್ನಲ್ಲಪ್ಪ. ಅವನ್ನ ನಾನ್ ಸುಮ್ನೆ ಬಿಡೋದಿಲ್ಲಪ್ಪ. ಅವನೆಲ್ಲೇ ಇದ್ರು ಅವನ್ನ ಹಿಡಿದು ಅವನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಿಸೆ ಕೊಡಿಸ್ತೇನಪ್ಪ. ಶಿಕ್ಷೆ ಕೊಡಿಸೆ ಕೊಡಿಸ್ತೀನಿ. ಏನಂದ್ರೆ ನಿಮ್ಮ ನೋಡಕ್ ಯಾರೋ ಬಂದಿದ್ದಾರೆ ನೋಡಿ. ಪಾಟೀಲ್ ಅವ್ರೆ, ನಿಮ್ ಸ್ವಂತ ತಮ್ಮನ್ನೇ ಅರೆಸ್ಟ್ ಮಾಡಕ್ ಹೊರಟಿರೋ ನೀವು ನನ್ ಮಗನ್ ವಿಚಾರದಲ್ಲಿ ನೀವ್ ನಡ್ಕೊಂಡ ರೀತಿಲಿ ಏನು ತಪ್ಪಿಲ್ಲ. ನಿಮ್ ತಂಗಿ ಬಗ್ಗೆ ನೀವ್ ಏನು ಯೋಚನೆ ಮಾಡಬೇಕು? ಈಗ ನಮ್ ಸೊಸೆನ ನಮ್ ಜೊತೆ ಕರ್ಕೊಂಡು ಹೋಗಿ ಬಂದಿದೀವಿ, ದಯವಿಟ್ಟು ಕಳಿಸ್ಕೊಡಿ. ನಾನ್ ನೋಡ್ಕೋತೀನಿ, ನೀನ್ ಹೋಗ. ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬ್ಲೂ ಫಿಲ್ಮ್ ತೆಗಿತಾ ಇದ್ದಂತ ಒಂದು ಗ್ಯಾಂಗ್ನ ಮಿಸ್ಟರ್ ಪಾಟೀಲ್ ಪತ್ತೆ ಮಾಡಿದ್ದಾರೆ. ತಪ್ಪಿಸ್ಕೊಂಡಿರೋ ಆ ಸಂಜಯ್ ನಡೆಸ್ತಾ ಇದ್ದ ವಿಡಿಯೋ ಅಂಗಡಿಯಿಂದ ಮಿಸ್ಟರ್ ಪಾಟೀಲ್ ಕೆಲವು ಕ್ಯಾಸೆಟ್ಗಳನ್ನ ಸೀಸ್ ಮಾಡಿದ್ದಾರೆ. ಇವ್ರನ್ನ ಹಿಡಿಯೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಚಾಲೆಂಜ್ ಆಗಿದೆ. ಮಿಸ್ಟರ್ ಜೈಸಿಮಾ, ಎಸ್ ಸರ್, ರೆಕಾರ್ಡ್ ರನ್ ಮಾಡಿ. ಮಿಸ್ಟರ್ ಪಾಟೀಲ್, ಎಸ್ ಸರ್, ಡೀಟೇಲ್ಸ್ನ ನೀವೇ. ಓಕೆ. ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಬ್ಲೂ ಫಿಲಂ ತೆಗಿತಾ ಇದ್ದ ಗ್ಯಾಂಗ್ ನಲ್ಲಿ ಇವನೊಬ್ಬ ಪ್ರಮುಖವಾದ ವ್ಯಕ್ತಿ. ಇವನ ಹೆಸರು ಭವಾನಿ. ಹಾಸ್ಪಿಟಲ್ ನಲ್ಲಿ ನಾನು ಇವನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಾಗ ಆಕಸ್ಮಿಕವಾಗಿ ಶೌಗಾರದಲ್ಲಿ ಬಿದ್ದು ಇವನ್ ಸತ್ತ. ಇವನ ಹೆಸರು ರೈ. ಇವನೇ ಗ್ಯಾಂಗ್ ಗೆಲ್ಲ ಲೀಡರ್. ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ಮೇಲೆ ಅವ್ರಿಗೆ ಮತ್ತೆ ಬರೋ ಇಂಜೆಕ್ಷನ್ ಕೊಡದೆ ಇವನು. ಇವನ ಮೇಲೆ ಪೊಲೀಸ್ ನಲ್ಲಿ ಸಾಕಷ್ಟು ಕೇಸ್ ಇವೆ. ಆದ್ರೆ ಇವನ್ ಎಲ್ಲಿರ್ತಾನೆ ಏನ್ ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಬ್ಲೂ ಫಿಲಂ ತೆಗೆಯೋ ಗ್ಯಾಂಗ್ ನಲ್ಲಿ ವಿಡಿಯೋಗ್ರಾಫರ್ ಆಗಿ ಸಹಕರಿಸ್ತಿದ್ದವನು ನನ್ನ ತಮ್ಮ ಸಂಜಯ್. ಈ ಗ್ಯಾಂಗ್ ಗೆ ಬ್ಯಾಕ್ ಗ್ರೌಂಡ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದವನು ಮಿನಿಸ್ಟರ್ ರಾಯಪ್ಪ. ಸರ್ ಒಂದ್ ನಿಮಿಷ ಫ್ರೀಸ್ ಮಾಡಿ. ಸರ್, ನಾನು ಕೃಷ್ಣಲೀಲ ಪೇಂಟಿಂಗ್ ಮಾಡಿದ್ದೆ ಎರಡು. ಒಂದು ಹೈದರಾಬಾದ್ ಗೋಲ್ಕೊಂಡ ಹೋಟೆಲ್ ಅಲ್ಲಿದೆ, ಇನ್ನೊಂದು ಷಣ್ಮುಖಾನಂದ ಸ್ವಾಮಿ ಆಶ್ರಮದಲ್ಲಿದೆ. ಷಣ್ಮುಖಾನಂದ ಸ್ವಾಮಿ ನಂಬೇಡಿ.
ನಿಮ್ಮಂತವ್ರು ಸೇವೆ ಮಾಡೋ ನೆಪದಲ್ಲಿ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರ ಬ್ಲೂ ಫಿಲಂ ತೆಗೆಯುವಂತ ಬಲೋಫರ್ ಇವನು ಮಾಡೋದು ಯಾರಿಗೂ ಗೊತ್ತಾಗದೇ ಇರಲಿ ಅಂತ ಈ ಆಶ್ರಮ ನಡೆಸ್ತಾ ತಲೆ ಮರೆಸ್ಕೊಂಡಿದ್ದಾನೆ. ನಾನು ಇವನ್ನ ಅರೆಸ್ಟ್ ಮಾಡಕ್ಕೆ ಬಂದಿರೋದು. ಹೇಳ ಮೇಲೆ ಬಾಸ್ಟರ್ಡ್. Hey!
ನಿಂತ್ಕೋ, ಬರ್ಬೇಡ, ಹತ್ರ ಬರ್ಬೇಡ, ಹತ್ರ ಬಂದ್ರೆ ಮಗು ಕೆಳಗಾಕ್ಬಿಡ್ತೀನಿ. ಬೇಡ, ಬರ್ಬೇಡ, ಬರ್ಬೇಡ, ನಿಂತ್ಕೋ. ನಿನ್ಗೂ ಅಪ್ಪನಿಗೂ ಕರ್ತವ್ಯ ಗೌರವನೇ ಮುಖ್ಯ ಆಯ್ತು. ಆದ್ರೆ ನನಗೆ ಸುಖ ಬೇಕು, ಸಂತೋಷ ಬೇಕು, ಹಣ ಬೇಕು. ಈಗ ನಾನು ತಮ್ಮ ಅಲ್ಲ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಹತ್ರ ಬರ್ಬೇಡ, ಬಂದ್ರೆ ಮಗು ಬಿಸಾಕ್ಬಿಡ್ತೀನಿ. ಹೊರಟೋಗು.